ಮೋದಿ ಅವರಿಗೆ ತುಂಬಾ ಜನ ಹಿಂದಿನಿಂದ ಬೈತಾರೆ, ಮೋದಿ ಅವರು ವಾಪಸ್ ಉತ್ತರ ಕೊಡುವುದಿಲ್ಲ. ಈಗ ಅಭಿಮನ್ಯು ನಾನು ಒಂದೇ ಮಾಡಿದ್ರೆ 40 ವರ್ಷ ತನಕ ಅಭಿಮನ್ಯು ಮಾಡಬಹುದಾ? ಹೌದು. ಆಮೇಲೆ ನಮ್ಮ ಅಭಿಮನ್ಯು ಯಾರು ನೋಡೋದಿಲ್ಲ? ಪೇರಡ್ರು ಮಾಡಿದ್ರೆ ಅಂತಲ್ಲ, ಒಳಗೆ ಸೇರಿದರೆ ಗುಂಡು ಅಂತ ಒಂದು ಪದ್ಯ ಬಂತು. ಒಂದ್ಸಲ ಏನೋ ಒಂದು ರಗಳೆ ಆಗಿದೆ, ಈ ನೆನಪಿಲ್ಲ ಆಗಿದೆ. ಕಡೆಗೆ ಅದನ್ನ ಅಭಿಮಾನಿಗಳೆಲ್ಲ ಅದು ಆಗ್ಬೇಡ ಅಂತೇಳಿ ಅದನ್ನು ವಿರೋಧಿಸೋದ್ರಿಂದ ಆ ಪದ್ಯ ಬಿಟ್ಟು ಬಿಟ್ರು. ನಾವು ಮಾಡಿದ ಮಾತೆ ಬಂಗಾರವಾಗಿದ್ದಕ್ಕೆ ನಮ್ಗೆ ಬೆಲೆ ಕೊಡ್ತದೆ ಆ ಮಾತಿಗೆ. ಒಂದೊಂದು ಸಂದರ್ಭದಲ್ಲಿ ಮಾತನಾಡಿದ ಪರಿಸ್ಥಿತಿಯಲ್ಲಿ ನಾವು ಮೌನವಾದ್ರೆ ಮೌನವಾಗಬೇಕು. ಆ ಮೌನವು ನಮಗೆ ಅದು ವಜ್ರವಾಗಿ ಪರಿಣಮಿಸ್ತದೆ. ವಿಶ್ವನಾಥ್ರೆ, ನಿಮ್ಮ ಬಗ್ಗೆ ಒಂದು ದೊಡ್ಡ ಗಂಭೀರ ಆರೋಪ ಇದೆ. ಅದು ನಮ್ ಕೆಲವಲ್ಲ ಅಂದ್ರೆ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಪರಿಸ್ಥಿತಿ ನನಗನ್ಸುತ್ತೆ ಸರ್, ಈ ಎಲ್ಲವೂ ಅವ್ರು ಮಾಡಿದ್ರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಕೆಲವೊಂದು ಪ್ರಕರಣದ್ರೆ ನನಗೆ ಹೆಸರು ಬೇಡ ಯಾರದಂತ, ಅದು ಒಂದು ಸಣ್ಣ ನೋವಿದೆ ನನಗೆ ಕೇಳಿದ್ರೆ. ಏನು? ಈಗ ನಾವು ಅನಿವಾರ್ಯ ಕಾರಣದಿಂದ ದೊಡ್ಡ ವೇಷಗಳು ಮಾಡ್ತೇವೆ. ಆ ದೊಡ್ಡ ವೇಷಗಳು ಮಾಡಿದಾಗ ಜನ ಕೆಲವರು ಟೀಕೆ ಮಾಡ್ತಾರೆ, ಕೇಳಿದ್ರೆ ಅದು ನಾವು ಮಾಡುದಲ್ಲ, ಅವ ಅದನ್ನ ಮಾಡಬಾರ್ದು, ಅವ ಇದನ್ನ ಮಾಡುದು ಸರಿಯಲ್ಲ, ಅವನ ಪ್ರಾಯ ಅಲ್ಲ. ಆದ್ರೆ ಜನಗಳು ನಮ್ಮನ್ನ ವೈಯಕ್ತಿಕವಾಗಿ ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ರಾಘವೇಂದ್ರ ಆಚಾರ್ಯರು ಫೋನ್ ಮಾಡ್ರು ಜನ್ಸನ್ ಭಾಗವತರು. ಕಾಯಬೇಕಿ ತರಳರೈವ, ಯಾಕೆ ಗೊತ್ತುಂಟ? ಪ್ರಪಂಚದಲ್ಲಿ ಯಕ್ಷ ಕೇಳಿದ ಪ್ರಶ್ನೆಗೆ ಯಾವುದೇ ಒಂದು ಆಯಾಸವಿಲ್ಲದೆ ಉತ್ತರವನ್ನ ಕೊಟ್ಟಂತ ಧರ್ಮರಾಯನ ಕಾಯ ಪ್ರಪಂಚಕ್ಕೆ ಬೇಕು ಭೀಷ್ಮಾಚಾರ್ಯರೇ. ಅವರೆಲ್ಲರೂ ಅತ್ತರು ಸತ್ತರು, ಅವರ ಪಾಲಿನ ಕಣ್ಣೀರನ್ನು ಒರೆಸುವವರು ಯಾರು ಇಲ್ಲಮ್ಮ. ಯಾಕೇಳು? ಅವರೆಲ್ಲರೂ ಸತ್ತದಾದರೂ ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ ಪಾಂಡವರಲ್ಲಿ ಒಬ್ಬರಾದಂತ ನಿನ್ನ ಮಗ ಅಭಿಮನ್ಯು ಹೋಗ್ತಾನಂತಾದ್ರೆ ಸಾವಿನ ಭೀತಿಯದಮ್ಮ. ಭಯಪಡಬೇಡ ತಾಯೇ, ಇಂದು ಸಮರ ಮಂಡಲದಲ್ಲಿ ವಿರೋಧಿಗಳ ಮುಂಭಾಗದಲ್ಲಿ ಕೊಡ್ತೇನಮ್ಮ. ಕಾಳಗದ ಕರದಲ್ಲಿ ನಿನ್ನ ಮಗ ಅಭಿಮನ್ಯು ಗೆದ್ದನಂತಾದ್ರೆ ನಮ್ಮವರೆಲ್ಲರನ್ನ ಕರೆಯಮ್ಮ. ನನ್ನ ಮಗ ಅಭಿಮನ್ಯು ಗೆದ್ದಿದ್ದಾನೆ, ಬನ್ನಿ ಬನ್ನಿ, ವಿಜಯೋತ್ಸವವನ್ನು ಆಚರಿಸೋಣ ಎನ್ನುವ ಹಾಗೆ ಹೇಳಮ್ಮ. ಸಂಭ್ರಮದಲ್ಲಿ ನಾನು ಭಾಗ್ಯ ಆಗ್ತೇನೆ ತಾಯೇ. ಅದಲ್ಲದೆ ಎಲ್ಲಿಯಾದ್ರೂ ನಿನ್ನ ಎಣಿಕೆ ಪ್ರಕಾರ ರಣಕ್ಷೇತ್ರದಲ್ಲಿ ನಾನು ಸತ್ತೇನೆ. ಮಾತೆಯಾದ ನೀನ ಮಗನಿಗಾಗಿ ಒಂದು ನಿಮಿಷದ ಶೋಕಾಚರಣೆಯನ್ನು ಆಚರಿಸಿದ್ರೆ ಒಬ್ಬ ಸಮರ್ಥ ವೀರ ಯೋಧನಾಗಿ ವೀರ ಅಭಿಮನ್ಯವಾಗಿ ವೀರ ಸ್ವರ್ಗವನ್ನ ಸೇರ್ತೇನಮ್ಮ. ಯಾವ ಕಾರಣಕ್ಕೂ ಮುಂದಿಟ್ಟ ಅದಿಯನ್ನ ಹಿಂದಿಡಲಾರೆ. ಕುರುಕ್ಷೇತ್ರ ಸಮರಾಂಗಣದಲ್ಲಿ ಮಗನ ನಡೆಯುತ್ತದೆ, ಅರ್ಜುನನು ಮಾತವನ್ನು ಮುನಿದ ರಾಘವನ ಗೆಲುವಿನ ಹಂಚದೆ ವಿಕ್ರಮದ ವಿಷ್ಣುಲಿಂಗದಂತೆ ಕರಲಿ ವನವನ್ನು ಹೊತ್ತಂತ ಮತ್ತಾನಗಳು ಬಾಳೆ ಗಿಡವನ್ನು ಪುಡಿಗೆ ಪತ್ರಿಕೆಯಲ್ಲಿ ಗೌರವ ಕೋಟೆಯನ್ನು ಹೊತ್ತು ಸೌರವಾದಿಗಳನ್ನ ಮಾಡಿ ಬರ್ತೇನೆ. ಬೇಕಾದದ್ದು ನನ್ನ ಆಶೀರ್ವಾದ ನನಗೆ ಅರಸಿಗಳು ಅಮ್ಮ, ನನ್ನ ಆಶೀರ್ವಾದ ಮಾಡಮ್ಮ. ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜು ಬುಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇರುವವರು ಕಲಾವಿದನಾಗಿ ಮೆರೆದು ಬೇರೆ ಬೇರೆ ಮೇಳಗಳಲ್ಲಿ ಬೇರೆ ಬೇರೆ ಆಯೋಜನೆಯ ಸಂದರ್ಭಗಳಲ್ಲಿ ಅತಿಥಿ ಕಲಾವಿದನಾಗಿ ತನ್ನ ಹೆಚ್ಚುಗಾರಿಕೆಯನ್ನು ತೋರಿಸಿದಂತಹ ಪ್ರಬುದ್ಧ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ವಿಶ್ವನಾಥ್ ಹೆನ್ನಬೈಲ್ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಮಾತನಾಡಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ, ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ನಿಮ್ ಜೊತೆ ಮಾತಾಡೋದು ತುಂಬಾ ಖುಷಿ ಆಗ್ತಾ ಇದೆ. ನಮಗಷ್ಟೇ. ಒಬ್ಬ ವ್ಯಕ್ತಿ ಸಾಧಕ ಅಂತ ಗುರುತಿಸಿಕೊಂಡ ಮೇಲೆ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಹೌದು. ಆ ಸಾಧನೆ ಹೇಗೆ ಮಾಡಿದ್ದಾನೆ ಅಂತ, ಸಾಧನೆ ಆಗುವಲ್ಲಿಗೆ ಅಥವಾ ಸಾಧಕ ಆಗುವಲ್ಲಿಗೆ ಯಾವ ರೀತಿಯ ಪ್ರಯತ್ನಗಳನ್ನೆಲ್ಲವೂ ಕೂಡ ಮಾಡಿದ್ದಾನೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ಕುತೂಹಲ ಇರುತ್ತೆ. ಗೊತ್ತಿರೋದಿಲ್ಲ ಕೂಡ. ನಿಮ್ಮ ಪ್ರಾಥಮಿಕ ಹೆಜ್ಜೆಗಳು, ಯಕ್ಷಗಾನಕ್ಕೆ ನೀವು ಹೇಗೆ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಹೇಳೋದ? ಖಂಡಿತವಾಗಿ ಹೇಳ್ತೇನೆ. ನಾನು ಸಣ್ಣವನಿರುವಾಗ ನಮ್ಮ ಅಮ್ಮನ ತಮ್ಮ ನಮ್ಮ ಅಮ್ಮನ ಮನೆ ಹಾಜರಿ, ಅಲ್ಲಿ ಕಾಳಿಂಗನವರು ಕ್ಯಾಸೆಟ್ ಗಳನ್ನೆಲ್ಲ ಟೇಪ್ ಅಲ್ಲಿ ಹಾಕ್ತಾ ಇದ್ರು. ಆವಾಗಿಂದ ನನಗೆ ಯಕ್ಷಗಾನ ತುಂಬಾ ಇಷ್ಟ. ಅವ್ರ ಮನೆಗೆ ಹೋದ್ರೆ ಅವನಿಗೂ ಯಕ್ಷಗಾನ ತುಂಬಾ ಇಷ್ಟ ಆಗಿತ್ತು ನಮ್ಮ ಮಾವನಿಗೆ. ಅದನ್ನ ಕೇಳ್ತಾ ಕೇಳ್ತಾ ಮತ್ತೆ ಈ ಊರ ಕಡೆ ಯಕ್ಷಗಾನಗೂ ಜಾಸ್ತಿ, ಇವಾಗ ಬಹಳ ಕಡಿಮೆ. ಆವಾಗೆಲ್ಲ ತುಂಬಾ ಯಕ್ಷಗಾನ ನಾವು ಇಲ್ಲಿಂದ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇತ್ತ ಅಮ್ಮ ಅಪ್ಪನ ಜೊತೆಗೆ. ಬಹುಶಃ ಕಾಲಿಂಗ್ ನೋಡ್ರಿಗೆ ಪ್ರಭಾವಕ್ಕೆ ಒಳಗಾಗದೆ ಇರೋರು ಯಾರು ಇಲ್ವೇ? ಯಾರು ಇಲ್ಲ.
ಈವಾಗಿನ ಯುವಕರು ಸಹ ಅವ್ರ ಪದ್ಯಗಳ ಈಗ ಯಾವ ಯಕ್ಷಗಾನ ಅಂತ ಬಂದ್ರು ಅದು ಕಾಳಿಂಗ ನೋಡ್ರದ್ದೇ ಹೇಳುದೇ ಈ ಪದ್ಯ ನೋಡ್ರು ಅಷ್ಟು ಚಂದ ಹೇಳ್ತಾ ಇದ್ರು ನೋಡ್ರ ಹಾಗೆ ಹೇಳ್ತಿದ್ರು ಅಂತಲೇ ಬರುದು ಯಾರೇ ಪದ್ಯ ಹೇಳಿ ಅದು ಬರುದಂತ ಹಾಗೇನೆ ನಾನು ನೋಡ್ರ ಪದ್ಯನ ತುಂಬಾ ಅವ್ರ ಆ ಪದ್ಯನ ಕೇಳ್ತಾ 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 ಯಕ್ಷಗಾನದ ಬಗ್ಗೆ ಸ್ವಲ್ಪ ಆಸಕ್ತಿ ಹುಟ್ಟಿತ್ತು ನಮ್ಗೆ ಈ ಮೊದಲು ನಮ್ಮನೆಯಲ್ಲಿ ಬಾವಿ ಇರ್ಲಿಲ್ಲ ಸ್ವಲ್ಪ ದೂರ ನೀರು ತರ್ಲಿಕ್ಕೆ ಹೋದಾಗ ನಾವು ಕೊಡಪನ ಹಿಡ್ಕೊಂಡು ಪದ್ಯ ಹೇಳ್ತಾ ಹೋಗುದು ನಾನು ಮತ್ತೆ ಅಣ್ಣ ಮತ್ತೊಂದು ಸಣ್ಣ ಅಭ್ಯಾಸ ಡೆತ್ ಆದ ದಿನೇಶ್ ಹೆನ್ನಬೈಲ್ ಅಂತ ಪಕ್ಕದ ಮನೆಯಲ್ಲಿ ಕೆಳಗಡೆ ನನಗಿಂತ ಮೊದ್ಲು ಮೇಳಕ್ಕೆ ಹೋದವನು ನಾವು ಮೇಳಕ್ಕೆ ಹೋಗ್ಬೇಕಿದ್ರ ಮೊದ್ಲು ಈ ದನಕಳನ್ನೆಲ್ಲ ಕಾಯ್ದಕ್ಕೆ ಹೋದಾಗ ನಾವೇ ಒಂದು ಏನಲ್ಲ ಬಟ್ಟೆ ಇರುತ್ತಲ್ಲ ಕಟ್ಕೊಂಡು ಕುಣಿಯುದು ಅದನ್ನೆಲ್ಲ ಮಾಡ್ತಾ ಇತ್ತು ನನ್ನ ಅಣ್ಣ ಮಕ್ಕಳ ಆಟಿಕೆಯಲ್ಲಿ ನನ್ನ ಅಣ್ಣನಿಗೆ ಸಣ್ಣ ಅಭ್ಯಾಸ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೋಲ್ಗಳೆಲ್ಲ ಕತ್ತರಿಸಿ ಅದಕ್ಕೆಲ್ಲ ವೇಷಭೂಷಣ ಮಾಡಿ ಅವನೇ ಬೇಕಂತ ಗೊಂಬೆ ಕುಣಿಸದ ಕುಣಿಸ್ತಾ ಇದ್ದ ಅವನಿಗೆ ಯಕ್ಷಗಾನದ ಹುಚ್ಚ ಅವನ ಯಕ್ಷಗಾನದಲ್ಲಿ ಇಲ್ಲ ಅದ ನಮ್ಗೆ ಅದು ಆಸಕ್ತಿ ಆಗಿ ಆಗಿ ಅವನು 7ನೇ ಕ್ಲಾಸಿಗೆ ಶಾಲೆ ಬಿಟ್ಟ ದಿನೇಶ್ ಅನ್ನೋ ಶಾಲೆ ಬಿಟ್ಟು ಹೆನ್ನಬೇಲ್ ಸಂಜೀವ್ ಶೆಟ್ಟರ್ ಹತ್ರ ಯಕ್ಷಗಾನ ಅಭ್ಯಾಸ ಮಾಡ್ದ ನಾನು ಅವ ಅಭ್ಯಾಸ ಮಾಡ್ಕೊಂಡು ಬಂದದ್ ಕೇಳಿದ್ ಇವತ್ತು ಎಂತ ಹೇಳಿಕೊಟ್ಟರು ನನಗೆ ಹೇಳ್ಕೊಡು ಅಂತ ಹೇಳಿ ಅವನ ಶಾಲೆಗೆ ಹೋಗ್ತಾ ಇದ್ದೆ ಎಷ್ಟೊತ್ತಿ ಅದು ಕಲಿತಾ ಇದ್ದೆ ಆಮೇಲೆ 8ನೇ ಕ್ಲಾಸ್ ಅರ್ಧಕ್ಕೆ ಜೂನ್ ಇಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಫಸ್ಟ್ ತನಕ ಶಾಲೆಗೆ ಹೋದೆ ಆಮೇಲೆ ನಾವು ಸ್ವಲ್ಪ ಪುಂಡಾಟಿಕೆ ಜಾಸ್ತಿ ನಮ್ಮದು ಬೇಡ ಓದು ಬೇಡ ಯಕ್ಷಗಾನ ಬಂದ್ಬಿಡು ಅದೇನೆ ಶಾಲೆಯಲ್ಲೂ ಟೀಚರ್ ಅದು ಪ್ರೀಡಿಗ್ ಬಾರ್ದಿದ್ರೆ ನಾವು ಯಕ್ಷಗಾನನೇ ಕೊಡಿದ್ರು ಅದೆಂತ ಸಣ್ಣ ಸಣ್ಣ ಗಲಾಟೆ ಆಗಿ ಟೀಚರ್ ಕಂಪ್ಲೇಂಟ್ ಆಯ್ತು ಅವ್ರ ಹೊಡಲಿಕ್ ಪ್ರಾರಂಭ ಮಾಡಿದ್ರು ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು ಅಷ್ಟೊತ್ತಿಗೆ ಶನಿವಾರ 12:30 ಮನೆಗೆ ಅರ್ಧ ರಾಜ್ಯ ಎಲ್ಲ ಬೆಲ್ ಕೊಡ್ತಾರಲ್ಲ ಬೆಲ್ ಕೊಟ್ಟ ತಕ್ಷಣ ಅವ್ರ ಕೈಯಿಂದ ತರ್ಸ್ಕೊಂಡು ಓಡಿ ಬಂದೆ ಬಂದು ನಮ್ಮ ಮನೆಗೆ ಬಂದಾಗ ನಮ್ಮ ಮನೇಲಿ ಯಾರು ಇರ್ಲಿಲ್ಲ ಅಂದ್ರೆ ಬಿಲ್ಲವ ಸಂಘದ ಮೀಟಿಂಗ್ ಇದ್ದಿತ್ತು ಎಲ್ಲಿ ಸಿದ್ದಾಪುರದಲ್ಲಿ ಕೆಲವರೆಲ್ಲ ಮೀಟಿಂಗ್ ಹೋಗಿದ್ರು ಅಮ್ಮ ವಾಶ್ ಎಲ್ಲ ಹೊರಗಡೆ ಹೋಗಿದ್ಲು ತಂಗಿ ಅವ್ರು ಯಾರು ಇರ್ಲಿಲ್ಲ ನಾನೆಂತ ಮಾಡಿದೆ ಸೋಮವಾರ ಶಾಲೆಗೆ ಹೋದ್ರೆ ಟೀಚರ್ ಮಾತಾಡಿದಾರಲ್ಲ ಅದು ಮತ್ತೆ ಯಕ್ಷಗಾನದ ಬಗ್ಗೆ ತುಂಬಾ ಆಸಕ್ತಿ ಇದ್ದಿತ್ತು ಎಂತದ್ರು ಆಗ್ಲಿ ಅಂತ ಒಂದು ಸಣ್ಣ ಚೀಟಿ ಬರೆದಿಟ್ಟೆ ಏನಂತ ನಾನು ಯಕ್ಷಗಾನಕ್ಕೆ ಹೋಗ್ತಿದ್ದೆ ನನ್ನನ್ನು ಯಾರು ಹುಡುಕ್ಬೇಡಿ ಅಂತ ಬರ್ತೀನಿ ಆ ಚೀಟಿನ ಬದ್ದೆ ಅಂತ ಮಾಡಿದಿಕ್ಕಿಲ್ಲ ನಮ್ಮನೇಲಿ ಒಂದು ರೇಡಿಯೋ ಇದ್ದಿತ್ತು ಆ ರೇಡಿಯೋ ಹಿಂದ್ಗಡೆ ಕವರ್ ಅಲ್ಲಿ ಇಟ್ಟೆ ಕವರ್ ಅಲ್ಲಿ ಇಟ್ಟೆ ನಾನು ಸಿದ್ದಾಪುರ ಹೋದೆ ನಾನು ಯಕ್ಷಗಾನಕ್ಕೆ ಹೋಗ್ಬೇಕಂತಲೇ ಹೋದದ್ದು ಆದ್ರೂ ಕರ್ಕೊಂಡು ಹೋಗೋರು ಯಾರಿಲ್ಲಲ್ಲ ಸಿದ್ದಾಪುರದಲ್ಲಿ ಅವ್ರ ಮೂರ್ತಿ ಭಟ್ರದ ಒಂದು ಹೋಟ್ಲಿದ್ದೆ ಕೃಷ್ಣ ಭವನ್ ಅಂತೇಳಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೆ 4:45 ಆಯ್ತು ಸಂಚಾಲಕರು ನಾರಾಯಣ ಶೆಟ್ಟರ್ ಅಂತ ಇದ್ರು ಕಮಲಶಿಲೆ ಮಾಡಿದ್ ಹೊಳೆಕೋಣ ಅಂದ್ರೆ ಅವ್ರು 25 ಯಜಮಾನಿಕೆ ಮಾಡಿದ್ರು ಮೇಳದ್ದು ಕಮಲಶಿಲೆ ಮೇಳಕ್ಕೆ ಅವರು ಸಂಚಾಲಕರಾಗಿದ್ದರು ಅವರಿಗೆ ನಾನು ಏಪ್ರಿಲ್ ರಜೆಯಲ್ಲೆಲ್ಲ ಮೇಳದ್ರ ಜೊತೆಗೆ ಇರ್ತಾ ಇದ್ದೆ ನಮ್ಮ ಅಪ್ಪಯ್ಯ ಅವರೆಲ್ಲ ಅವರಿಗೆ ಒಳ್ಳೆ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಕೇಳಿದ್ರು ನಾನು ಹೋಟ್ಲಿಗೆ ಹೋಗ್ತಾ ಇದ್ದೆ ಹೋಟ್ಲಿಗೆ ಅಂತ ಗೊತ್ತು ಮೇಳಕ್ ಬಾ ಜೀಪ್ ಹತ್ತು ಅಂತ ಹೇಳಿದ್ರು ಅವ್ರದ್ದು ಜೀಪ್ ಹತ್ತು ನಮ್ಗವರಷ್ಟು ಹೇಳಿದ್ರು ಸಾಕಿತ್ತು ಜೀಪ್ ಹತ್ತಿ ಕೂತ್ಕೊಂಡೆ ಕರ್ಕೊಂಡಿದ್ರು ಬರೆಗುಂಡಿ ಶ್ರೀನಿವಾಸ್ ಛಾತ್ರ ಮನೆ ಆಟ ಅದನ್ನ ಕರ್ಕೊಂಡು ಹೋದ್ರು ಒಂದೆರಡು ದಿನ ನಮ್ಗೆ ಏನು ಗೊತ್ತಿಲ್ಲ ಏನು ಅಭ್ಯಾಸ ಮಾಡಿಲ್ಲ ಏನು ಗೊತ್ತಿಲ್ಲ ಅವ ಒಂದೆರಡು ದಿನ ನೀನು ಅವನ ಸಂಜೀವ್ ಶೆಟ್ಟರ್ ಹೇಳಿಕೊಟ್ಟದ್ದು ಹೀಗಂತ ಹೇಳಿದಷ್ಟೇ ಅದು ನಮ್ಗೆ ಕಲಿಯುವಷ್ಟು ಗೊತ್ತಿಲ್ಲಲ್ಲ ಇಲ್ಲ ಇದ್ದಿರ್ಲಿಲ್ಲ ಎರಡು ದಿನ ಹಾರ್ಮೋನಿ ಮಿಡಿಸಿದ್ರು ಅವ್ರು ನನಗೆ ಹಾರ್ಮೋನಿಸಿದ್ದು ಮೂರನೇ ದಿನ ಇದು ಅಷ್ಟರೊಳಗೆ ಎರಡು ದಿನ ನಮ್ಮನೆಲ್ಲ ಹುಡುಕಿ ಆಯ್ತು ನಾನು ಇಲ್ಲ ಅಂತ ಯಾರಿಗೆ ಗೊತ್ತಿಲ್ಲ ಮೂರನೇ ದಿವಸ ಹೆನ್ನಬೈಲೆಲ್ಲ ಆಟ ಇಲ್ಲಿ ಚಂದ್ರಶೆಟ್ಟರ ಮನೆ ಅಂತ ಇದೆ ಅವ್ರ ದೇವಸ್ಥಾನದ ಜೊತೆ ಮುಕ್ತೇಶ್ವರ ಆ ದಿನ ಕಡೆ ಗೊತ್ತಾಯ್ತು ನಮ್ಮ ಅಪ್ಪನಿಗೆಲ್ಲ ಬಂದ್ರು ಬಂದು ಅಲ್ಲಿ ಜನಾರ್ದನ ಗುಡಿಗಾರ ಹತ್ರ ಇವ ಮತ್ ನಿಮ್ ಜೊತೆಗೆ ಮಾಡಕ್ ಬರ್ತೇನೆ ಅಂತ ಹೇಳ್ತಾರೆ ಏನೆಲ್ಲ ಬೇಕು ಹೇಳಿ ತಂದು ಕೊಡ್ತೇನೆ ಅಂತ ಹೇಳಿದ್ರು ಕಡೆಗೆ ಅವ್ರ ಗೆಜ್ಜೆ ಬೆಡ್ ಸೀಟ್ ಅದ ಇದೆಲ್ಲ ಹೇಳಿದ್ರು ಎಲ್ಲ ತಂದು ಕೊಟ್ರು ಅಲ್ಲಿ ನಂಗೆ ಫಸ್ಟ್ ವೇಷ ಮಾಡಿದೆ ಏನು ಗೊತ್ತಿ ಅಭ್ಯಾಸನೇ ಮಾಡಲಿಲ್ಲ ನಿತಿನ್ ಅಂತ ಇದೆ ಅವ್ನು ನನಗಿಂತ ಮೊದ್ಲೇ ಮಾಡಕ್ ಹೋಗಿದ್ದೆ ನಿತಿನ್ ಶೆಟ್ಟರ್ ಸಿದ್ದಾಪುರ ಅವ ಕುಣಿಯುದ ನೋಡ್ಕೊಂಡು ನನ್ ಕುಣಿತಾ ಇದ್ದೆ ಅಂತ ಅಷ್ಟೇ ಅವ್ನು ನೋಡುದು ಅವ್ ಕೆಲವು ಸಾರಿ ಅಂತ ಅವನ ಕುಣಿದು ನಿತ್ರು ನಾವು ಕುಣಿ ನಿಲ್ಸುದಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದ್ರಲ್ಲ ಏನೇ ಗೊತ್ತಿಲ್ಲಲ್ಲ ಇಲ್ಲ ಅವ್ ಶುರು ಮಾಡಕ್ಕಿದ್ರು ಮೊದ್ಲು ನಾವು ಶುರು ಮಾಡಿದ್ರೆ ಮಾಡಿದ ನನಗೆ ಒಂದು 3-4 ಅದೇ ಕಷ್ಟ ಆಯ್ತು ಅಂದ್ರೆ ಆದ್ರೂ ನಂಗೆ ಇಷ್ಟ ಇದ್ದದ್ರಿಂದ ಕಷ್ಟ ಅನ್ಸ್ಲಿಲ್ಲ ತಪ್ಪ ಸರಿ ಮಾಡಿ ಕಲಿಬೇಕು ನಾಳೆ ಆದ್ರೂ ಸರಿ ಮಾಡ್ತೇನೆ ಅಂತೇಳಿ 3 ಆದ್ಮೇಲೆ ಕೆರಡಿ ವಿಶ್ವನಾಥ್ ಅಂತಿದ್ರು ಕುಳ್ಳಂಬಳ್ಳಿ ಅವ್ರಿಗೆ ನಮ್ಮ ಮೇಳದಲ್ಲಿ ಹಾಸ್ಯ ಮಾಡ್ತಾ ಇದ್ರು ಅವ್ರು ಎಂಟ್ರಿ ಕೊಟ್ರು ನಮ್ಮ ಮೇಳಕ್ಕೆ ಬಂದ್ರು ಯಾವ್ದಕ್ಕೆ ವೇಷ ಮಾಡ್ತೇನೆ ಅಂತ ಬಂದ್ರು ಅವಾಗ ನಾನ್ ಸ್ವಲ್ಪ ಉದ್ದ ಇದ್ನಲ್ಲ ಅದಕ್ಕೆ ನಾರಾಯಣ ಶೆಟ್ಟರ್ ಹೇಳಿದ್ರು ನೀನು ಒಡ್ಡಲ್ಗ ದ್ವೇಷ ಮಾಡು ನಿತಿನ ಮತ್ತವರು ಬಾಲಗೋಪಾಲ ಮಾಡ್ಲಿ ಅಂತ ಹೇಳಿದ್ರು ಆವತ್ತಿಂದ ಒಡ್ಡಲ್ಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ 2 ಒಡ್ಡಲ್ಗ ದ್ವೇಷ ಮಾಡಿದೆ ಒಂದು ದಿನ ಗದಾ ಯುದ್ಧ ಪ್ರಸಂಗ 2ನೇ ಪ್ರಸಂಗ ಗದಾ ಯುದ್ಧ ಮೊದ್ಲಿನ ಪ್ರಸಂಗ ನೆನಪಿಲ್ಲ 3ನೇ ಪ್ರಸಂಗ ರೇಣುಕ ಮಾತ್ಮೆ ನನಗೇನಿತ್ತು ಹಗಲಿ ನಿದ್ದೆ ಮಾಡ್ಲಿಲ್ಲ ನನ್ನ ಮನೆಗೆ ಬಂದು ಹೋಗಿದೆ ಗದಾ ಯುದ್ಧಕ್ಕೆ ಒಂದು ಪ್ರೇತ ಬರುತ್ತ ಈಗ ತಗೊಳ್ಳೋದಿಲ್ಲ ಸನ್ನಿವೇಶ ಕೌರವ ಹೋಗೋಲ್ಲಿಗೆ ಪ್ರೇತ ಹಾಕಿಟ್ಟಿದ್ರೆ ನಾನು ಎಂತ ಡ್ರೆಸ್ ಹಾಕೊಂಡು ಹೋದೆ ಹೋದವನಿಗೆ ಒಂದು 5 ಟೈಮ್ ಉಂಟು ಅಂತಲ್ಲಿ ಪ್ರೇತ ಹೋಗ್ಲಿಕ್ಕೆ ರಂಗಸ್ಥಲದಿಂದ ಮಲ್ಕೊಂಡೆ ಎಚ್ಚರೂ ಆಗ್ಲಿಲ್ಲ ಸನ್ನಿವೇಶ ಪ್ರೇತನೇ ಹೋಗ್ಲಿಲ್ಲ ಸುಮ್ನೆ ಬಂದೆ ಒಂದ್ ಸ್ವಲ್ಪ ಬೈದ್ರೆ ಆರ್ಗೋಡೆ ಅವ್ರಲ್ಲ ಸುಮ್ಮನೆ ಅದೇ ಆದ್ರು
ಕಡೆ ಮತ್ತೆ ರೇಣುಕ ಮತ್ತೆಲ್ಲ ಮಕ್ಕಳು ಬರುತ್ತ, ನಾಲ್ಕು ಜನ ಮಕ್ಕಳು ಆ ವೇಷ ಹಾಕಿದ್ರು ಜಮದಗ್ನಿ ಮಕ್ಕಳು. ಅದು ಎಂತ ಪಡೆದಿ ನಾನು, ಅದು ನನಗೆ ಮಲ್ಕಡವನಿಗೆ ಚೆನ್ನಾಗಿಲ್ಲ. ಈ ಕೆಲ ನಮ್ ಆವಾಗಲೇ ಎಂತ ಕೇಳಿದ್ರೆ ಎಬ್ಸುವುದಿಲ್ಲ, ಒಬ್ರದೊಬ್ರು ಬೈಸ್ಕೊಂಡ್ರು ಬೈಸ್ಕೊಂಡ್ಲಿ ಅಂತ ಸುಮ್ಮನೆ ಇರುದು, ನನಗೆ ಬೈದ್ರು ಬೈಲಿ ಅಂತ. ಈಗೆಲ್ಲ ಆಗಿಲ್ಲ, ಈಗ ಒಬ್ರದೊಬ್ರು ಹೇಳ್ಕೊಂಡು ಎಬ್ಸ್ಕೊಳ್ತಾ ಇಲ್ಲ, ಎಬ್ಬಿಸ್ಲಿಲ್ಲ. ನಂಗೆ ನಿದ್ದೆ ಬಂದ್, ನಿದ್ದೆ ಬಂದಾಗ ಯಾರು ಕೊಡೋರು ಅಂತ ಮಾಡಿದ್ರು, ನಂಗೆ ಜೂರು ನಿದ್ದೆ ಬಂತು. ಬಂದು ಒಂದು ಒಂದು ಹೊಡೆದ್ರು ಅವ್ರನ್ನ, ನಮ್ಮ ಸುಮ್ಮನೆ ಅಲ್ಲೇ ಮಲ್ಕಂಡೆ ಹೊಡೆದ್ರು ಅಂತ ಬೇಜಾರದಲ್ಲೇ ಮಲ್ಕಂಡೆ. ಕಡೆಗೆ ಅವರೇ ಬಂದು ಸಮಾಧಾನ ಮಾಡಿದ್ರು ನನ್ನ, ಆದ್ರೂ ಮನ್ಸು ಕೇಳಲಿಲ್ಲ. ಮರುದಿನ ಬಂದೆ, ಬಂದು ನೋಡುವಾಗ ಸಿದ್ದಾಪುರ ಬಸ್ ಸ್ಟಾಪ್ ಅಲ್ಲಿ ಸೌಕರ್ಯ ಮೇಳದ ಒಂದು ವಾಲ್ ಪೋಸ್ಟ್ ಹಾಕಿದ್ರು, ಅದರಲ್ಲಿ ಕೋಡಿ ಅವ್ರ ನಂಬರ್ ಇತ್ತು. ಕೋಡಿ ಅವ್ರಿಗೆ ಕಾಲ್ ಮಾಡಿದ್ರು, ನಾನು ಕಮಲೇಶ್ವರ ಮೇಳ ಬಿಡ್ತಾ ಇದ್ದೆ, ನಾನು ನಿಮ್ಮ ಮೇಳಕ್ಕೆ ಬರ್ತಾ ಇದ್ದೆ ಅಂತ. ಅವ್ರು ಎಂತ ಮಾಡಿದ್ರೆ, ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು, ಅಂಪಾರ ಬಸ್ ಸ್ಟ್ಯಾಂಡ್ ಗೆ ಬಾ ಅಂತ ಹೇಳಿದ್ರು. ಅಂಪಾರ ಬಸ್ ಸ್ಟ್ಯಾಂಡ್ ಗೆ ಹೋದೆ. ಅಲ್ಲಿ ಹೋದಾಗ ಅಗ್ರಿಮೆಂಟು ಸೌಕರ್ಯ ಮೇಳಕ್ಕೆ ಸ್ತ್ರೀವೇಷಕ ಅಂತ ಇತ್ತು, ಪೀಠಿಕ ಸ್ತ್ರೀವೇಷಕ ಜನಲ್ಲ ಸ್ತ್ರೀವೇಷ ಮಾಡ್ಬೇಕಂತ ಇತ್ತು, ಅಡ್ಡಿಲ್ಲ ಅಂತ ಅಗ್ರಿಮೆಂಟ್ ಮಾಡಿದೆ ಸೌಕರ್ಯ ಮೇಳಕ್ಕೆ. ಕಡೆ ಮಳೆಗಾಲದಲ್ಲಿ ಫೋನ್ ಮಾಡಿದ್ರು ನನಗೆ, ಇಲ್ಲ ಸಾಲಿಗ್ರಾಮ್ ಮೇಳಕ್ಕೆ ನೀನು ಹೋಗು ಅಂತ ಹೇಳಿದ್ರು. ನನಗೊಂದು ಯಕ್ಷಗಾನದ ಒಂದ್ ಸ್ವಲ್ಪ ನಂಗೆ ಟರ್ನಿಂಗ್ ಪಾಯಿಂಟ್ ಅದೇ ಅಂದ್ರೆ ಡೇರೆ ಮೇಳಕ್ಕೆ ಹೋಗೋ ಅವಕಾಶ ಸಿಕ್ಕಿತ್ತು. ಅಂದ್ರೆ ಅದು ಗೊತ್ತಾದ ತಕ್ಷಣ ನಂಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಕಿಶನ್ಗೌಡ ಮತ್ತು ಮಹಾಭೂಮಿ ಅಂತ ಕೇಳಿದ್ರೆ ಸ್ವಲ್ಪ ಪವರ್ಫುಲ್ ಆಗಿದ್ರು ಅಂದ್ರೆ, ಕಲಾವಿದರಿಗೆ ಅಂದ್ರೆ ಭಯ ಹುಟ್ಟಿಸ್ತಿದ್ರು ಅಂತಲ್ಲ, ಹೆದರ್ತಿದ್ರು ಎಲ್ರು. ನಾನು ಅವನು ಸ್ವಲ್ಪ ಪುಂಡಟಿಕೆ ಮಾಡೋದು ಜಾಸ್ತಿ, ನೀನಲ್ಲಿ ಒಂದು ತಿಂಗಳನ್ನು ತಿರುಗಾಟ ಮಾಡುವುದಿಲ್ಲ, ಹಾಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಹಾ ತೊಂದ್ರೆ, ನಾನು ಹೋದೆ. ಆದ್ರೆ ಯಜಮಾನ್ರು ನನಗೆ ಒಂದು ದಿನನು ಒಂದು ಮಾತು ಹೇಳಿಲ್ಲ. ಕಿಶನ್ ಅವರು ಏನು ಹೇಳಿಲ್ಲ, ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಆ ನಾಲ್ಕು ವರ್ಷದಲ್ಲಿ ನಂದು ಒಂದು ವರ್ಷ ಬಾಲಗೋಪಾಲ ಮಾಡಿದೆ ಅಲ್ಲಿ. ಅದು ಹೇಗೆ ಕೇಳಿದ್ರೆ ಡೈಲಿ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ಬಾಲಗೋಪಾಲ ಮಾಡಿದಕ್ಕೆ. ಅದು ಮಾಡಿ ಸಣ್ಣ ಸಣ್ಣ ವೇಷ ಮಾಡ್ತಾ ಇದ್ದೆ. ಒಂದ್ 2 ವರ್ಷ ಆದ್ಮೇಲೆ ಕಣ್ಣಿ ಭಟ್ರಿಗೆ ಏನ ಚೌಕಿಯಿಂದ ಹೊರಗೆ ಮಲಗಿದಾಗ ಅಂತ ಕಚ್ಚಿದ್ದು, ಕೈ ದಪ್ಪ ಆಯ್ತು. ಕಣ್ಣಿ ಭಟ್ರು ವೇಷ ಮಾಡುದಿಲ್ಲ ಅಂತ ಹೇಳಿದ್ರೆ, ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳಿದ್ರೆ, ಇಲ್ಲ ನಾನು ವೇಷ ಮಾಡುದಿಲ್ಲ ಅಂತ. ಯಾರು ವೇಷ ಮಾಡುವವರಿಲ್ಲ, ಆ ವೇಷ ನನಗೆ ಹಾಕಿದ್ರು ಕಣ್ಣಿ ಭಟ್ರು ಮಾಡೋದು ವೇಷ ನನಗೆ ಹಾಕಿದ್ರು. ಆ ವೇಷ ಮಾಡಿದೆ, ಆ ವೇಷದಲ್ಲಿ ನಾನು ಸ್ವಲ್ಪ ಪಾಸ್ ಆದೆ. ನನಗೊಂದು ಅಭ್ಯಾಸ ಅಂತ ಕೇಳಿದ್ರೆ, ನಾನು ವೇಷ ನೋಡುದು, ನನ್ನ ವೇಷ ಮುಗಿದ ತಕ್ಷಣ ಲೈಟಿಂಗ್ ಪೆಟ್ಟಿಗೆ ಇದೆಯಲ್ಲ, ಅದ್ರ ಮೇಲೆ ಕೂತ್ಕೊಂಡು ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ನೋಡುದು. ನನಗೆ ಆವಾಗ ಒಳ್ಳೆ ಸೆಟ್ ಸಿಕ್ಕಿ ಸಾಲಿಗ್ರಾಮದಲ್ಲಿ. ಯಾಜಿ ಅವರು, ಉಪ್ಪುಂದ ನಾಗೇಂದ್ರಣ್ಣ, ಉಡುಗೋಡು ಚಂದ್ರಾಸಣ್ಣ, ಯಲಗೊಪ್ಪರು, ಶಶಿಕಾಂತ್ ಶೆಟ್ರು, ಕಣ್ಣಿಮನಿಯವರು, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಹಕ್ಲಾಡಿಯವರು, ಹಳ್ಳಾಡಿಯವರು, ಕ್ಯಾದಿಗೆ ನರಸಿಂಹಗಾಂವ್ಕರ್, ಮಂಕಿ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಸಿಕ್ಕಿದ್ರು. ಹೆರಂಜಲ ಗೋಪಾಲ ಗಾಣಿಗರು, ಆಮೇಲೆ ರಾಘವೇಂದ್ರ ಮೇಯರ್, ಚಂಡೆಗೆ ಶಿವಣ್ಣ ಮತ್ತೆ ಪ್ರಮೋದ ಹೆಗಡೆ ಎಲ್ಲ ಪುರಂತ, ಮದ್ದಲಿಗೆ ನಾಗರಾಜ ಬಂಡರು, ಪರಮೇಶ್ವರ ಬಂಡರು, ದೊಡ್ಡ ಸೆಟ್ ಸಿಕ್ಕಿತ್ತು. ಅಂದ್ರೆ ಅವ್ರು ಹೇಗೆ ಕುಣಿತಾರ ನೋಡುದು ಡೈಲಿ ಹೋಗಿ. ವಿಶ್ವಣ್ಣ ಮಂಕಿಯವರ ಪ್ರವೇಶ ಬದಿ ಒಂದು 4 ಗಂಟೆ ಆಗ್ತಿತ್ತು ಅವ್ರ ಪ್ರವೇಶ ಆಗುವಾಗ, ರೆಡಿ ಅಲ್ಲಿ ಕೂತ್ಕೊಂಡು. ಅಂದ್ರೆ ಅವ್ರು ಬೇರೆ 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 ಕುಣಿತಾ ಇರ್ತಾರಲ್ಲ ದಿನ, ಖುಷಿ ಆಗುದು ನೋಡ. ಅದನ್ನೆಲ್ಲ ಕುಣಿದ ಅಭ್ಯಾಸ ಮಾಡಿದೆ. ಕಣ್ಣಿಯವ್ರ ವೇಷ ಬಂದಾಗ ನಾನು ಅದನ್ನ ಅದೇ ರೀತಿಯೆಲ್ಲ ಕುಣಿಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ಕಣ್ಣಿಯವ್ರ ತರ ಕುಣಿಲಿಕ್ಕೆ ಬರುವುದಿಲ್ಲ, ಅಂದ್ರೆ ವಿಶ್ವಣ್ಣೆಲ್ಲ ಕುಣಿತಾರೆ ನೋಡದ್ ನೆನಪಿತ್ತಲ್ಲ ಹೆಜ್ಜೆಗಳೆಲ್ಲ. ಆ ವೇಷದಲ್ಲಿ ಪಾಸ್ ಆದೆ. ಅದಾದ್ಮೇಲೆ ಮತ್ತೊಂದ್ ವರ್ಷದಲ್ಲಿ ಒಂದಿನ ಯಾಜಿಯವ್ರ ಸಿದ್ದಾಪುರಾಟಕ್ಕೆ ಬರಲಿಲ್ಲ, ಯಾಜಿಯವ್ರ ವೇಷ ನನಗೆ ಬಂತು, ಅದನ್ನು ಮಾಡಿದೆ. ಈಶ್ವರಿ ಪರಮೇಶ್ವರಿಯಲ್ಲಿ ನಾನು ಹೋಗಕ್ಕಿಂತ 2 ವರ್ಷ ಮೊದಲು ಈಶ್ವರಿ ಪರಮೇಶ್ವರ ಪ್ರಸಂಗ ಇದ್ದಿತ್ತು. ಅವಾಗ ಯಾಜಿಯವರು ಅಪೂರ್ವ ಮಾಡ್ತಾ ಇದ್ರು, 2ನೇ ಅಪೂರ್ವ, ಫಸ್ಟ್ ಅಪೂರ್ವ ಬೇರೆಯವ್ರು ಮಾಡ್ತಾ ಇದ್ರು. ಒಂದಿನ ಅವ್ರು ಬರುವುದು ತಡ ಆಯ್ತು. ನಾನು ಫಸ್ಟ್ ಅಪೂರ್ವ ಆದಾಗ ಮ್ಯಾನೇಜರ್ ಫೋನ್ ಬಂತು, ವಿಶ್ವನಾಥನ ಹತ್ರ ಸ್ವಲ್ಪ ಆ ಅಪೂರ್ವ ಮುಂದುವರಿಸ್ಲಿಕ್ಕೆ ಹೇಳಿ ಅಂತಾರೆ. ಅದು ಒಂದ್ ನಂಗೆ ಅವಕಾಶ ಸಿಕ್ಕಿತ್ತು, ಸ್ವಲ್ಪ ಮುಂದುವರಿಸಿದೆ. ಆಗ ಮತ್ತೆ ಮತ್ತೆ ಧೈರ್ಯ ಬಂತ. ಮೃತ್ಯು ಸಿಂಹಾಸನ ಯಾವ್ದೋ ಒಂದು ಪ್ರಸಂಗದಲ್ಲಿ ಸರಿ ನೆನಪಿಲ್ಲ, ಹಳ್ಳಡಿಯವ್ರ ರಜೆ, ಹಳ್ಳಡಿಯವ್ರ ವೇಷ ಹಾಕಿದ್ರೆ ಮಾಡಿದ್ದೆ ಅದನ್ನು. ನನ್ನ ಕಡೆಗೆ ಎಂತ ಮಾಡ್ಲಿಕ್ಕಿಲ್ಲ, ಅದನ್ನ ಮಾಡಿದೆ, ಹಳ್ಳಡಿಯವ್ರು ಶುರು ಮಾಡಿದೆ ನಾನು. ನಂಗೆ ವೇಷ ಯಾವ್ದು ಕೊಟ್ಟು ನಾವು ಅಷ್ಟು ನಮ್ ಧೈರ್ಯ ಜಾಸ್ತಿ ಇತ್ತು. ಇನ್ನೊಬ್ಬರ ಕೇಳ್ತಿದ್ದೆ, ಮತ್ತೆ ನಮ್ಮ ವೇಷ ಮುಗಿದ ತಕ್ಷಣ ಆಟ ನೋಡುದು, ವಿಷಮ ಸಮರಂಗ ಪ್ರಸಂಗ ಆದ್ರೆ ಯಾಜಿಯವ್ರ ಜೊತೆಗೆ ನಾವು ಓಡುದು. ಅಂದ್ರೆ ಯಾಜಿಯವರು ಸಿದ್ದಕಟ್ಟೆ ಅವರದ್ದು ಕೊನೆಯ ಸನ್ನಿವೇಶ ಕೃಷ್ಣ ನೋಡಕ್ಕೆ ತುಂಬಾ ಇಷ್ಟ ಅವರಿಗೆ. ಅವ್ರು ಬಲರಾಮ ಮುಗಿಸಿ ಬಂದವರು ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಎದುರಡುಗೆ ಕೂತ್ಕೊಳ್ತಿದ್ರು. ನಾವು ಅವ್ರ ಜೊತೆಗೆ ಎದುರಡುಗೆ ಕೂತ್ಕೊಂಡು ವೇಷ ನೋಡು. ಹಾಗೆ ನೋಡ್ತಾ 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 ನಮ್ಗೆ ಒಂದೆರಡು ಸರಿ ನೋಡಿದ್ರೆ ಮತ್ತೆ ನೆನಪಿರುತ್ತದು. ಈಗ ನೀವು ಒಂದ್ ಎರಡು ಸರಿ ವೇಷ ಮಾಡಿ ನಾನು ನೋಡಿದ್ರೆ ಅದೇ ರೀತಿ ನಾನು ಮಾಡ್ತೇವೆ, ಹಂಗೆ ಹೇಳುತ್ತೆ ಹಂಗೆ ಮಾಡ್ತೇವೆ. ಅದು ಒಂದೊಂದೊಂದೊಂದು ವೇಷ ಮಾಡ್ತಾ 4 ವರ್ಷ ತಿರುಗಾಟ ಮಾಡಿದೆ. ಒಳ್ಳೆ ತಿರುಗಾಟ ಇತ್ತು. ಅಲ್ಲಿ ಮ್ಯಾನೇಜರು ಎನ್ ಜಿ ಹೆಗಡೆ ಅವ್ರು ಅಂತಿದ್ರು, ಅವ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು ನನಗೆ. ಕಮಲಶಿಲೆ ಮಾಡದಲ್ಲಿ ನಾರಾಯಣ ಶೆಟ್ರು, ನನಗೆ ನಾರಾಯಣ ಶೆಟ್ರು ಅಂತ ಹೇಳಿದಾಗ ನನಗೆ ನೆನಪು ಬಂತು ನಿಮ್ಮ ಬಗ್ಗೆ. ನಾನು ಒಬ್ರು ಸುಕುಮಾರ್ ಶೆಟ್ರ ಹತ್ರ ಮಾತಾಡ್ತಾ ಬರ್ತಾ ಇರ್ಬೇಕಾದ್ರೆ, ವೇದಿಕೆ ವಿಶ್ವನಾಥನಿಗೆ ಕಮಲಶಿಲೆ ಮೇಳ ಕೊಟ್ಟಿರ್ಬೋದು, ಆದ್ರೆ ಅವಕಾಶಗಳನ್ನು ಕೊಟ್ಟದ್ದು ನಾರಾಯಣ ಶೆಟ್ರು ಅಂತ ಖಂಡಿತವಾಗಿ ಹೌದು. ನಾನು ಸಣ್ಣದಿರುವಾಗ ನನಗೆ ಆರ್ಗಡು ಮೋಹನ್ ದರ್ಶಿಣಿ ಅವರು ಇದ್ರಲ್ಲ, ಅವ್ರು ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ. ಅಂದ್ರೆ ಎಲ್ಲಾ ಕಲಾವಿದರಿಗೂ ನಾವು ನಿದ್ದೆ ಕಣ್ಣು ಲೆಪ್ಸಿ ಗುರುಗಳು ಎಂತ ಹೇಳಿದ್ರೆ ಎಲ್ಲ ಹೇಳಿಕೊಡ್ತಿದ್ರು. ಆದ್ರೆ ಹೇಳಿಕೊಟ್ಟು ನಾವು ರಂಗಸ್ಥಳಕ್ಕೆ ಹೋಗಿ ಬರುತ್ತೆ, ರಂಗಸ್ಥಳ ಹಿಂದೆ ನಿಂತ್ಕೊಳ್ತಿದ್ರು. ಹೇಳಿಕೊಟ್ಟದ್ ಹೇಳದೇ ಇದ್ರೆ
ಬೈತ್ರ ಹೊಡಿತ್ರ ಎರಡು ಹೊಡ್ತಿದ್ರು ಅವ್ರು ಅಂದ್ರೆ ನಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು. ನಮ್ಮನ್ನ ತುಂಬಾ ತಿದ್ದಿದ್ದವ್ರು ಅವ್ರು. ಸಾಲಿಗ್ರಾಮದಲ್ಲಿ ನಾಗೇಂದ್ರಣ್ಣ, ಶಶಿಕಾಂತರು, ಆಮೇಲೆ ಯಾಜಿ ಅವರು, ಯಲಗುಪ್ಪದವರು, ಕಣ್ಣಿಯವರು, ಸಿದ್ದಕಟ್ಟಿಯವರು, ಆಮೇಲೆ ಗೋಪಾಲಣ್ಣ ಹೆರೆಂಜಲ್ ಭಾಗವತ ಅವರೆಲ್ಲರೂ ತುಂಬಾ ತಿದ್ದಿದ್ರು. ಹೀಗಾಗಿ ಒಂದೊಂದು ಒಂದೊಂದೇ ಅವಕಾಶಗಳು ಬಂತು. ನಾವು ವೇಷದಲ್ಲೆಲ್ಲ ನಾ ಮಾಡಿದ ಎಲ್ಲಾ ವೇಷಗಳಲ್ಲೂ ನೀವು ಸಕ್ಸಸ್ ಆದ್ರಿ. ಅದೇ ಒಬ್ರು ಯಕ್ಷಗಾನದ ಅಭಿಮಾನಿಗಳಿಗೆ ನಮ್ಮ ವೈಯಕ್ತಿಕ ಅಭಿಮಾನಿಗಳು ನಾವು ಹೇಗೆ ಮಾಡಿದ್ರು ಸರಿ ಅಂತ ಒಪ್ತಾರೆ. ಹೌದು ಹೌದು. ಕೆಲವರು ಹೌದು, ಕೆಲವರು ವೈಯಕ್ತಿಕ ಅಭಿಮಾನಿಗಳು ವಿಶ್ವಣ್ಣ ಅದೊಂದು ಸ್ವಲ್ಪ ಹೀಗೆ ಮಾಡಿದ್ರು, ಹೀಗೆ ಮಾಡಿದ ಚಂದ ಅದ, ಅವ್ರು ಹೀಗೆ ಮಾಡಿದ್ರೆ ನಂಗೆ ತುಂಬಾ ಸಹಾಯ ಕೊಟ್ಟವರು ಇದ್ದಾರೆ, ಹೀಗೆ ಮಾಡ್ಬೇಕು ನಿರ್ದೇಶನ ಮಾಡಿದವರು ಇದ್ದಾರೆ. ಯಕ್ಷಗಾನದ ಎಲ್ಲಾ ಅಭಿಮಾನಿಗಳು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವುದು ನೀವು ವೇಷ ಮಾಡಿದ ಹಾಳಾಗಿದೆ ಅಂತ ಹೇಳಿದವ್ರು ಇಲ್ಲ, ಹೀಗಾಗಿದೆ, ಇನ್ನು 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 ಬೆಳೀತಾ ಇರಿ, ತುಂಬಾ ಸಪೋರ್ಟ್ ಮಾಡಿದ್ರು. ವಿಶ್ವನಾಥ್ರೆ, ನಿಮ್ಮ ಬಗ್ಗೆ ಒಂದು ದೊಡ್ಡ ಗಂಭೀರ ಆರೋಪ ಇದೆ. ಏನಂತ ಕೇಳಿದ್ರಲ್ಲ ಹೇಳ್ತೇನೆ, ತುಂಬಾ ಮಾತಾಡ್ತೀರಂತೆ ನೀವು ರಂಗಸ್ಥಳದಲ್ಲಿ. ದೊಡ್ಡ ಸಮಸ್ಯೆ ಗೊತ್ತದೆ ಎಂತ ಕೇಳಿದ್ರೆ, ನಮಗೆ ಓದುವ ಅಭ್ಯಾಸ ಅದು ಹೇಗೆ ಕೇಳಿದ್ರೆ, ಎದುರುಗಡೆ ಇದ್ದವರು ನೇರ ನೇರ ಕತೆ ಹೋದಾಗ ಕತೆ ಕತೆ ಓದ್ತದೆ, ಅವ್ರು ಕೆಲವಾಗ ಎಂತ ಮಾಡ್ತಾ ಹೇಳಿದ್ರೆ ನಮ್ಗೆ ಏನಾದ್ರು ಟಾಂಟ್ ಕೊಟ್ಟು ಮಾತಾಡೋದಿಲ್ಲ, ಆ ರೀತಿ ಮಾತ್ರ ನಾವು ವಾಪಸ್ ಕೇಳುದೆ. ಅದು ನನ್ನ ಬಗ್ಗೆ ಅದು ಯಾಕಾಗತ್ತೆ ಕೇಳಿದ್ರೆ, ಈಗ ನಾನೀಗ ನೀವು ನಮ್ಮಿಂದ ಹಿರಿಯ ಕಲಾವಿದರಾದಾಗ ನಾನೀಗ ನಿಮ್ ಜೊತೆ ನಿಮಗಿಂತ ಸಣ್ಣ ಕಲಾವಿದ ಅನ್ಕೊಂಡು, ಈಗ ಈಗ ರಾಮ ರಾವಣ ಇಲ್ಲಂದ್ರೆ ವಾಲಿ ಸುಗ್ರೀವ, ಈಗ ವಾಲಿ ಒಬ್ಬ ಪ್ರಬುದ್ಧ ಕಲಾವಿದರು ಮಾಡಿರ್ತಾರೆ, ಯಾಕಂದ್ರೆ ಪ್ರಬುದ್ಧರು ಮಾಡುವಂತ ವೇಷ. ಈಗ ನಾವು ಸುಗ್ರೀವ ಮಾಡಿದಾಗ ಆ ಎದುರಾಳಿ ವೇಷಧಾರಿಗಳಿಗೆ ನಾವು ವಾಲಿಗೆ ಸುಗ್ರೀವ ಉತ್ತರ ಕೊಡುದು, ಅದಕ್ಕೋಸ್ಕರ ನಾವು ಸುಗ್ರೀವನಾಗಿಯೇ ಉತ್ತರ ಕೊಡ್ತೇವೆ ಅಲ್ಲಿ. ಹೌದು. ಆದ್ರೆ ಅಭಿಮಾನಿಗಳು ಬಂದ ದೊಡ್ಡ ಕಲಾವಿದ ಇವರು ಅವರಿಗೆ ಗೌರವ ಕೊಡುದಿಲ್ಲ ರಂಗಸ್ಥಳದಲ್ಲಿ, ಪಾತ್ರವೇ ಹಾಗೆ ಅಲ್ಲ. ಅದನ್ನ ಜನ ಕೆಲ ಅಂದ್ರೆ ಅಪ್ಪಟ ಯಕ್ಷಗಾನದ ಅಭಿಮಾನಿಗಳು ಒಪ್ತಾರೆ ಅದನ್ನ, ಯಾಕೆ ಹೇಳಿದ್ರೆ ಅವರು ವಾಲಿ ಸುಗ್ರೀವರಾಗಿ ಕಾಣ್ತಾರೆ. ಹೌದು, ಎರಡೂ ಪಾತ್ರಗಳು ಅಹಂಕಾರವನ್ನೇ ತೋರಿಸುವುದೇ ಇರುತ್ತೆ, ತೋರಿಸುವುದೇ ಎಂತ ಮಾಡಿದ್ರು. ಈಗ ಮೊದಲು ಸುಗ್ರೀವ ಎಷ್ಟೇ ಭಯಪಟ್ರು, ರಾಮ ಬಂದಾಗ ಸುಗ್ರೀವನಿಗೂ ಧೈರ್ಯ ಬರುತ್ತಾನೆ, ಯಾಕಂದ್ರೆ ಹಿಂದ್ಗಡೆಯಿಂದ ರಾಮನ ಸಹಾಯ ಇದೆ ಅಂತಲೇ ಅವ್ರು ವಾಲಿಗೆ ಮಾತನಾಡೋದು ಅಲ್ವಾ. ಅದಕ್ಕೆ ಜನ ಹೇಗಿಲ್ಲದ ಇಲ್ಲ, ಅವ್ರು ಹಿರಿಯ ಕಲಾವಿದರಿಗೆ ಗೌರವ ಕೊಡ್ತಾ ಇಲ್ಲ ರಂಗದಲ್ಲಿ. ಹೊರಗಡೆ ಬಂದಾಗ ನಾನು ಸಣ್ಣ ಸಣ್ಣ ಬಾಲಗೋಪಾಲ ಮಾಡೋ ಸಣ್ಣ ಕಲಾವಿದರಿಗೂ ನೀವು ಅಂತಲೇ ಕರೆದು, ನೀನ್ ಅಂತ ಕರೆದು ನಾನು ನನ್ನ ಸಮಕಾಲದ ಅತಿ ಆತ್ಮೀಯರಿಗೆ ಮಾತ್ರ ನಾವು ನೀನು ನೀವು ಅಂತ ಮಾತಾಡ್ಕೊಳ್ತೇವೆ, ಮತ್ತೆಲ್ಲರಿಗೂ ನೀವು ಅಂತಲೇ ಕರೆದು. ನಾವೆಂತ ದೊಡ್ಡ ಕಲಾವಿದರಾದ್ರು ಅವ್ರ ಕಾಲಿ ಬಿದ್ದು ನಮಸ್ಕಾರ ಮಾಡೋಣ. ಆ ರಂಗಕ್ಕೆ ಹೋದಾಗ ನಾವು ದೊಡ್ಡ ಕಲಾವಿದ್ರ ಅಂತ ಮಾಡ್ಲಿಕ್ಕೆ ಆಗ್ತದಾ ಅಲ್ಲ? ವಾಲಿ ಸುಗ್ರೀವ ರಾಮ ರಾವಣ ಆಗ್ಬೇಕು, ಕಾರ್ತಿವೀರ ರಾವಣನೇ ಆಗ್ಬೇಕು, ಮತ್ತೆ ಹೆಣ್ಣ ಬಯಲ್ರಲ್ಲ, ಹೆಣ್ಣ ಬಯಲಾಗುದಿಲ್ಲ. ಅದನ್ನ ಜನ ಯೋಚನೆ ಮಾಡುದಿಲ್ಲ, ಒಮ್ಮೆ ಅದು ಬೇಸರ ಆಗ ನಾನು ಕಾಮೆಂಟ್ ಹಾಕ್ತಾ ಇದ್ದದಕ್ಕೆ ವಾಪಸ್. ಕೆಲವರೆಲ್ಲ ನನ್ಗೆ ಹೇಳಿದ್ರು, ವಿಶ್ವಣ್ಣ ನೀವು ಕಾಮೆಂಟ್ ಹಾಕ್ಬೇಡಿ, ಯಾಕೆ ಕೇಳಿದ್ರೆ ಮೋದಿ ಅವ್ರಿಗೆ ತುಂಬಾ ಜನ ಹಿಂದಿಂದ ಬೈತಾರೆ, ಮೋದಿ ಅವರು ವಾಪಸ್ ಉತ್ತರ ಕೊಡುದಿಲ್ಲ. ನಂಗೆ ದೊಡ್ಡವ್ರು ಹೇಳಿದ್ರು, ನನಗೆ ಬಿಟ್ಟುಬಿಟ್ಟೆ ಕಾಮೆಂಟ್ ಹಾಕೋದನ್ನ. ಬಹಳ ವಿಶೇಷವಾಗಿ ಬಡಗಿನಲ್ಲಿ ವಿಶ್ವನಾಥ ಹೆಣ್ಣು ಬಯಲಾರ ಒಂದು ಮಾತಿದೆ, ಏನ್ ಕೇಳಿದ್ರೆ ಬಡಗಿನಲ್ಲಿ ಮಾತಾಡೋರು ತುಂಬಾ ಕಡಿಮೆ ಇದ್ದಾರೆ, ಅದು ಕೊರತೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಆ ಎಲ್ಲ ಕೊರತೆಯನ್ನ ನೀವು ನೀಗಿಸ್ತಾ ಇದ್ದೀರಿ, ನಿಮ್ಮಂತ ಕೆಲವು ಕಲಾವಿದರು ಇದ್ದಾರೆ ಅನ್ನಿಸುತ್ತೆ. ಸೊ ಇದು ಯಾಕೆ ಕೊರತೆ ಅಂತ ಅನ್ನಿಸ್ತಾ ಇದೆ, ಮತ್ತೆ ನೀವೆಲ್ಲ ಒಂದಿಷ್ಟು ಒಂದು ಅಭಿಪ್ರಾಯವನ್ನು ಅಳಿಸಿ ಹಾಕುವಲ್ಲಿ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನನ್ನ ಅನಿಸಿಕೆ ಕಲಾವಿದರಲ್ಲಿ ಈಗ ಮಾತಿನ ಕೊರತೆ ಹೇಗೆ ಕೇಳಿದ್ರೆ, ಈಗ ನಮ್ ಈಗ ನಾನು ಮೂರನೇ ವೇಷ ಮಾಡುದು, ಈಗ ಎರಡನೇ ವೇಷಧಾರಿಗಳು, ಎರಡನೇ ವೇಷಧಾರಿಗಳು, ಪುರುಷ ವೇಷಧಾರಿಗಳು, ಅವರು ಕೆಳಗಿಡುವಂತ ಕಲಾವಿದರು ಯಾರಿಗೂ ರಂಗಸ್ಥಳದಲ್ಲಿ ಪ್ರಶ್ನೆ ಮಾಡುವುದಿಲ್ಲ, ಪ್ರಶ್ನೆ ಮಾಡುವುದಿಲ್ಲ, ಕೇಳುವುದಿಲ್ಲ. ಏನು ಪದ್ಯದರ್ಥವೋ ಅದನ್ನ ಹೇಳಿಬಿಟ್ರೆ ಚಂದ ಕುಣಿದು ಬಂದ ತಕ್ಷಣ ಈ ಜನ ಏನ್ ಮಾಡ್ತಾರೆ, ನಾವು ತುಂಬಾ ಕುಣಿದ ತಕ್ಷಣ ಚಪ್ಪಾಳೆ ಹಾಕ್ತಾರೆ. ಆಗ ಇವತ್ತು ನೀನ್ ಚಂದ ಮಾಡಿದೆ ಮರ ವೇಷ ಅಂತ, ಆಗ ಕಲಾವಿದ್ರ ಮನ್ಸಿಗೆ ಹೀಗ್ ಮಾಡಿದ್ರೆ ಚಂದ ಅಂತೇಳಿ, ಎಷ್ಟು ಬೇಕಷ್ಟೇ ಮಾತಾಡಿದ್ರೆ ಚಂದ ಅಂತ. ಈಗ ಮಾತು ಎಷ್ಟು ಬೇಕಷ್ಟೇ ಆಡಿದ್ರೆ ಚಂದ ಆದ್ರೂ ಅದ್ರ ಹಿನ್ನೆಲೆ ನಮ್ಗೆ ಅಷ್ಟು ಗೊತ್ತಿರ್ಬೇಕು ನನ್ನ ಅಭಿಪ್ರಾಯ. ಯಾಕೆ ಹೇಳಿದ್ರೆ ಒಬ್ಬ ಸಣ್ಣ ವೇಷದಾರೇ ನಾಳೆ ಪ್ರಶ್ನೆ ಮಾಡ್ಬೋದು ನಮ್ಮನ್ನ, ಯಾಕೆ ಅವ್ರು ಓದ್ಕೊಂಡು ಬಂದಿದ್ ನಾವು ಓದ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಈಗ ನಾವೆಲ್ಲ ಓದ್ದೇ ಇರೋದು, ಅವ್ರೆಲ್ಲಾದ್ರೂ ಮಧ್ಯ ಪುಟ ಓದಿ ನೋಡಿದ್ರೆ ಅವ್ರಿಗೆ ಒಂದು ವಿಷಯ ಸಿಕ್ಕಿತು, ನಾಳೆ ಆ ವಿಷಯ ಅವ್ರು ಹಾಕಿದಾಗ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಕಷ್ಟ. ಈ ಮೊದಲಲ್ಲಿ ಅಂತ ಕೇಳಿದ್ರೆ ಪ್ರಶ್ನೆ ಕೇಳ್ತಾ ಇಲ್ಲ, ಯಾವ ಕಲಾವಿದ್ರು ಕೇಳುದಿಲ್ಲ ಅಂದ್ರು, ಇಷ್ಟವ್ರು ಹೇಳ್ಕೊಡ್ತಿದ್ರು ಅಷ್ಟೇ ಹೇಳ್ಬೇಕಿತ್ತು. ಹಾಗಾಗಿ ಜನ ಇಷ್ಟೇ ಅಲ್ವಾ, ಇಷ್ಟೇ ಮಾಡುವ, ಇಷ್ಟೇ ಮಾಡುವ ಅಂತ ಅದಕ್ಕೆ ಸೀಮ. ಈಗ ಈಗ ಏನಾಗಿದೆ ಕಡೆ, ಈಗ ಇವಾಗಿನವರೆಲ್ಲ ತಾಳ್ಮದ್ಲೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಮತ್ತೆ ಕೆಲವು ಡೇರೆ ಮಾಡದಲ್ಲ ಅಂತ ಮಾತಿನ ಚಕಮಕಿ, ವಾಗ್ವಾದಗಳು ಅದೆಲ್ಲ ಪ್ರಚಾರ ಆಗ್ತಿರುವಾಗ ಈಗ ಹೆಚ್ಚಿನ ಜನರ ಕಲಾವಿದ್ರು ಅದ್ರ ಬಗ್ಗೆ ಆಸಕ್ತಿ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಯಕ್ಷಗಾನದ ಪ್ರೇಕ್ಷಕರು ಅಂತ ಮಾಡ್ತಾರೆ, ಕೇಳಿದ್ರೆ ತುಂಬಾ ಕುಣಿಯುವುದು ಇಷ್ಟಪಡುವುದಿಲ್ಲ, ಮಾತನ್ನ ಇಷ್ಟಪಡುವಂತಹ ಅಭಿಮಾನಿಗಳಲ್ಲಿ ಒಂದು ವಿಮರ್ಶೆಯ ಭಾವನೆಯು ಕೂಡ ಇರುತ್ತೆ. ಖಂಡಿತ ಇದ್ದೇ ಇದೆ, ನಿಜವಾಗ್ಲು
ಈಗ ಏನ್ ಕೇಳಿದ್ರೆ ಕುಣಿಯುವ ವೇಷ ಇಷ್ಟಪಡೋದಕ್ಕಿಂತ ಹೆಚ್ಚು 90% ಮಾತನ್ನ ಇಷ್ಟಪಡೋರು, ಅದು ಒಟ್ಟಾರೆ ಮಾತುಗಳಲ್ಲ ಸ್ಟೋರಿಗಳನ್ನೇ ಇಷ್ಟಪಡೋರು ಇದ್ದಾರೆ. ಮತ್ತೆ ತುಂಬಾ ವಾದಾದ್ರೂ ಜನರಿಗೆ ಕೇಳಲಿಕ್ಕೂ ಆಗುದಿಲ್ಲ, ಹಿತ ಅನ್ಸಲ್ಲ, ಹಿತ ಅನ್ಸುದಿಲ್ಲ. ಕೆಲವೊಂದಿಗೆ ನಾವು ಮೊದಲು ವೈಯಕ್ತಿಕಗಳನ್ನ ನಾನು ಮಾತಾಡ್ತಾ ಇದ್ದೆ ವೈಯಕ್ತಿಕ, ಅದು ಹೇಗೆ ಕೇಳಿದ್ರೆ ಎದುರಿದ್ದವ್ರು ವೈಯಕ್ತಿಕ ಮಾತಾಡಿದಾಗ ಜನ ಚಪ್ಪಾಳೆ ಹಾಕ್ತಾರ, ಆಗ ನಮಗೂ ಮಾತಾಡ್ಬೇಕು ಅನ್ಸುದು. ನನ್ನ ಕಡೆ ನನಗೆ ಒಂದೆರಡು ಸಾರಿ, ನಾನು ಎರಡು ಮೂರು ಸಾರಿ ಹಾಗೆ ಮಾಡಿದೆ ನನ್ನ ಅತಿ ಆತ್ಮೀಯರು. ಒಂದ್ಸಾರಿ ನಾನು ಬಾಂಬೆಲಿದ್ದೆ, ರಾಘವೇಂದ್ರ ಆಚಾರ್ಯರು ಫೋನ್ ಮಾಡ್ರು ಜನ್ಸಲ್ಲಿ, ಭಾಗವತರು ಭಾಗವತರು ವಿಷು ನಿನ್ ಬಗ್ಗೆ ಎಲ್ಲರೂ ಒಳ್ಳೆ ತುಂಬಾ ಇರ್ತದೆ, ನಂಗೆ ಖುಷಿ ಆಗುತ್ತೆ. ಅದ ನಾನು ನೀನನ್ನ ಅಂದ್ರೆ ನಂಗೆ ತುಂಬಾ ಅವರು, ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ. ನನ್ನ ತುಂಬಾ ನನ್ ಕಾರ್ಯಕ್ರಮ ಕೇಳುವವರು, ನನ್ ಬಗ್ಗೆ ಅಪಾರ ಪ್ರೀತಿ ಇದ್ದವರು. ಈಗ ನಾನು ನಿನಗೆ ಒಂದು ಕಿವಿ ಮಾತಾಡ್ತೇನೆ ಅಂತ ಯಾರು ಏನೇ ಹೇಳಿ ನೀನ್ ರಂಗಸ್ಥದಲ್ಲೇ ವೈಯಕ್ತಿಕ ಮಾತಾಡ್ಬೇಡ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ಮಾತಾಡಬೇಡ, ನೀನ್ ಬೇಕಾದ್ರೂ 10 ಮಾತಾಡೋದ್ರಲ್ಲಿ 4 ಮಾತಾಡು, ಅದು ಪುರಾಣ ಆಧಾರಿತವಾಗಿ ಇರ್ಲಿ, ವೈಯಕ್ತಿಕಗಳು ಬೇಡ. ಜನ ಚಪ್ಪಾಳೆ ಹಾಕ್ಬಹುದು, ಏನು ಮಾಡ್ಬೋದು, ಬೇಡ ಅಂತ. ಒಂದವರು, ಒಂದು ಅಶೋಕ್ ಶೆಟ್ಟರ್ ಚೌನ್ ಮನೆ, ಅವ್ರು ಹೇಳಿದ್ರು, ನಾಗರಾಜನ್ ಅವ್ರ ಅಂತ ಇದ್ದಾರೆ ಅವ್ರು ಹೇಳಿದ್ರು, ಮತ್ತೆ ಸುಕುಮಾರ್ ಶೆಟ್ಟರು ಹೇಳಿದ್ದಾರೆ ನಮ್ಮ ಕಮಲೇಶ್, ಮತ್ತೆ ತುಂಬಾ ಜನ ನನ್ನ ಆಪ್ತ ಕಲಾವಿದರು ತುಂಬಾ ಜನ ಹೇಳಿದ್ರು, ತುಂಬಾ ಜನ ಕಲಾವಿದ್ರು ಅಂತ ಹೆಸರು ಹೇಳಿದ್ರೆ ಒಬ್ಬರು ಹೇಳಿದ್ರೆ ಒಬ್ಬರಿಗೆ, ತುಂಬಾ ಜನ ಕಲಾವಿದ್ರು ಹೇಳಿದ್ರು. ವೈಯಕ್ತಿಕ ನಾವು ಮಾತಾಡೋದು ಬೇಡ, ಯಾರು ಮಾತಾಡಿದ್ರು ಏನ, ನನಗೆ ವೈಯಕ್ತಿಕ ಮಾತಾಡುವ ಕಲಾವಿದ್ರೆ ಕೆಲವರು ನಮ್ಮ ಎದುರುಗಡೆ ಬಂದ್ರು, ನಾನೀಗ ಮಾತಾಡುದಿಲ್ಲ, ಆದಷ್ಟು ಪುರಾಣದ ಒಳಗೆ ಬರ್ತಾ ಇರ್ತೇನೆ. ಈ ಒಂದೊಂದ್ ಮಾತುಗಳು ಬಂದು ಹೋಗುತ್ತೆ, ತೊಂದ್ರೆ ಇಲ್ಲ. ತುಂಬಾ ಮಾತಾಡಿದಾಗ ಅದು ಯಕ್ಷಗಾನಕ್ಕೂ ಒಂದೊಂಥರ ಅಸಹ್ಯ ಆಗುತ್ತೆ ಅನ್ಸುತ್ತೆ ನನಗೆ. ನೀವು ತುಂಬಾ ಮೂಲ ಪ್ರತಿಗಳನ್ನೆಲ್ಲ ಓದ್ತೀರಿ ಅಂತ. ಹೌದು, ಅದು ನನಗೆ, ನಾನು ಮೊದಲು ಶಾಲೆಗೆ ಹೋಗುವಾಗಲೂ ನನಗೆ ಈ ರಾಮಾಯಣ ಮಹಾಭಾರತ ಶಾಲೆಯಲ್ಲಿ ಮೊದಲು ಪುಸ್ತಕ ಬರ್ತಿತ್ತು, ಚಿತ್ರ ಸಹಿತ ಬರ್ತಿತ್ತು ದೊಡ್ಡ ಪುಸ್ತಕದಲ್ಲಿ, ಅದನ್ನ ಓದ್ತಾ ಇದ್ದೆ ನಾನು ತುಂಬಾ. ಅಂದ್ರೆ ಅದು ಸಣ್ಣ ಮಕ್ಕಳದ್ದು, ಇದು ನಾನು ನಮ್ಮ ಸಣ್ಣ ಬ್ರಾಹ್ಮಿ ಯಕ್ಷ ಬಳಗ ಹೆನ್ನಬಳಿ ಅಂತ ಟೀಮ್ ಮಾಡಿತ್ತು. ಸಣ್ಣ ಪುಟ್ಟ ವೇಷಗಳೆಲ್ಲ ಮಾಡುವವರೆಲ್ಲ ಕಲಾವಿದ್ರಿದ್ರು, ಜೊತೆಗೆ ನಾವೆಲ್ಲ ಸೇರ್ಕೊಂಡು ಅತಿಥಿ ಕಲಾವಿದರೆಲ್ಲ ಹಾಕೊಂಡು ಒಂದು 10-15 ಕಾರ್ಯಕ್ರಮ ಮಾಡಿದೀವಿ ನಾವೀಗ. ಅಲ್ಲಿ ನನ್ನ ಬರ್ತ್ಡೇಗೆ ಫಸ್ಟ್ ವರ್ಷ, ಅಂದ್ರೆ ನಮ್ಮ ಟೀಮ್ ಕಟ್ಟಿ ಫಸ್ಟ್ ವರ್ಷದ ಬರ್ತ್ಡೇಗೆ ನಿಮ್ಗೆ ಏನ್ ಗಿಫ್ಟ್ ಕೊಡೋದು ಕೇಳಿದ್ರು ಅವ್ರು. ನಾನು ಮತ್ತೆ ನನಗೆ ಕೊಡುದು ಅದ್ರ ನೀವು ಪುಸ್ತಕ ಕೊಡಿ ಅಂತ ಹೇಳಿದ್ರು. ಅದು ಯಾಕೆ ಕೇಳಿದ್ರೆ, ಒಂದು ತಿಂಗಳ ಹಿಂದೆ ಏನೋ ಇದನ್ನ ಕೇಳಬೇಕಿದ್ರು, ಒಂದು ತಿಂಗಳ ಹಿಂದೆನೆ ಪೆರುಮೋದೆ ಜಯಪ್ರಕಾಶ್ ಶೆಟ್ಟರ್ ನಾವೆಲ್ಲ ಮಾತಾಡುವಾಗ ನಾನು ಅವ್ರ ಕೇಳಿದೆ, ನೀವು ಇಲ್ಲಿ ಇಷ್ಟೆಲ್ಲ ಅರ್ಥ ಹೇಳ್ತಾರಲ್ಲ ಆ ಕಥೆಗಳೆಲ್ಲ ಎಲ್ಲಿ ಸಿಗುತ್ತೆ. ಅವರು ಮೂಲ ಮಹಾಭಾರತ ಮಂಗಳೂರಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಗೆ ಗ್ರಹಿಸುವ ಶಕ್ತಿ ಮತ್ತು ಕೇಳುವ ಶಕ್ತಿ ಮೊದಲೇ ತುಂಬಾ ಅಂದ್ರೆ ತುಂಬಾ ಇತ್ತು, ಅದೇ ನಿಮ್ಮನ್ನ ಬೆಳೆಸಿದೆ ಖಂಡಿತ. ಅದೇ ನನ್ನ ಬೆಳೆಸಿದ್ರು ನಿಜವಾಗ್ಲೂ. ಯಾರು ಪುಸ್ತಕವನ್ನು ಓದ್ತಾರೋ ಹಾಳಾಗುದಿಲ್ಲ ನಿಮ್ಗೆ ಸಾಕ್ಷಿ, ನಾನು ಮತ್ತೆ ನನ್ನ ಜೊತೆಗೆ ಎಲ್ಲ ಹೆಚ್ಚಿನ ಕೆಲಸರು ಇದ್ದಾರೆ. ಅದ ಕಡೆಗೆ ಇವ್ರಿಗೆ ಹೇಳಿದ್ರು ಪುಸ್ತಕ ತರಿಸಿಕೊಡೋದಾರೆ ಕೊಡಿ ಅಂತ. ಯಾವ ಪುಸ್ತಕ ಕೇಳಿದ್ರು ಅವ್ರು ಹೇಳಿದ್ರು, ಮೂಲ ಮಹಾಭಾರತ, ಮೂಲ ರಾಮಾಯಣ, ಮಾರ್ಕಂಡೇಯ ಪುರಾಣ, ಭಾಗವತ, ವಿಷ್ಣು ಪುರಾಣ, ಅದೆಲ್ಲ ಹೇಳಿದ್ರು. ಅಷ್ಟನ್ನು ನಾನು ಹೇಳಿದೆ. ಅವರು ಒಂದು 6-7 ಜನ ಹತ್ರ ಇದ್ರು, 10,000 ರೂಪಾಯಿ ಬೆಲೆ ಬಾಳುವ ಪುಸ್ತಕ, ಒಂದು 100 ಪುಸ್ತಕ ಆ ರೀತಿ ಪುಸ್ತಕ ತರಿಸಿಕೊಟ್ಟಿದ್ರು. ನಾನು ನಿತ್ಯ ಒಂದ್ ಅರ್ಧ ಗಂಟೆ ಆದ್ರೂ ಓದ್ತೀನಿ, ಅರ್ಧ ಗಂಟೆ ಆದ್ರೂ ನಾನು ರಾತ್ರಿ ಆದ್ರೂ ಬಂದ್ರೆ ನನ್ ಬಾಗಿಲ ಕಡೆ ಓದ್ತೀನಿ. ನೀರಿದ್ರೆ ಮಾತ್ರ ಅಲ್ವಾ ನೀರು ಕಣ್ಣಲ್ಲಿ ಬರೋದು. ಖಂಡಿತ ಖಂಡಿತ. ನೀವು ಅಷ್ಟೆಲ್ಲ ಓದಿದ್ದು ರಂಗದಲ್ಲಿ ಬರುತ್ತೆ. ಖಂಡಿತ ಖಂಡಿತ. ಸೊ ಬಹಳ ವಿಶೇಷವಾಗಿ ವಿಶ್ವನಾಥ ಹೆಣ್ಣಬೈಲ್ ಅವರ, ಒಬ್ಬ ಕಲಾವಿದ ಪ್ರೇಕ್ಷಕರನ್ನ ಮೆಚ್ಚಿಸಬಹುದು ಅಥವಾ ಸಹ ಕಲಾವಿದರನ್ನ ಮೆಚ್ಚಿಸಬಹುದು, ಆಯೋಜಕರನ್ನು ಕೂಡ ಮೆಚ್ಚಿಸಬಹುದು, ಆದ್ರೆ ಈ ಮೂವರನ್ನು ಕೂಡ ಒಬ್ಬ ಕಲಾವಿದ ಮೆಚ್ಚಿಸೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಖಂಡಿತ. ಅದು ಕೆಲವರಿಗಷ್ಟೇ ಸಾಧ್ಯ, ಆ ಕೆಲವರ ಗುಂಪಲ್ಲಿ ನೀವು ಇದ್ದೀರಿ. ಖಂಡಿತ ಖಂಡಿತ. ಅದ್ ಯಾಕೆ ಕೇಳಿದ್ರೆ, ಆಯೋಜಕರು ಒಂದು ಆಸೆ ಇಟ್ಕೊಂಡು ನಮ್ಮನ್ನು ಕರೀತಾರೆ, ಒಂದು ಪ್ರಸಂಗ ಒಳ್ಳೇದ್ ಮಾಡ್ಬೇಕು ಅನ್ನುವ ಕಾರಣಕ್ಕೂ ಹೌದು, ಮತ್ತು ಲಾಭಕ್ಕೂ ಕೂಡ ಹೌದು ಕರೀತಾರೆ. ನಾವು ಎಂತ ಮಾಡಿದ್ರೆ ಹೋಗುವಾಗ ಅವ್ರಿಗೆ ಲಾಭ ಆಗ್ತದೆ ಅಂತ ನಾವು ಹೋಗ್ಲೇಬಾರ್ದು. ಹೋದ ನಾನ್ ಅದ್ರಲ್ಲಿ ಯಶಸ್ಸು ಕಾಣ್ಬೇಕಂತ ಹೋಗ್ಬೇಕು ಹೋಗ್ಬೇಕು ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗೋದು. ಅಲ್ಲಿ ನಾವು ಸಂಘಟಕರ ಕಲ್ಪನೆ ಏನು ಅಷ್ಟು ಅದಕ್ಕೆ ಸರಿಯಾಗಿ ನಾವು ಮಾಡಿದ ಅವ್ರಿಗೆ ಸಂತೋಷ. ಯಕ್ಷಗಾನಕ್ಕೆ ಯಾವುದೇ ರೀತಿ ಲೋಪ ಆಗದೆ ಇದ್ದಾಗ ನಾವು ರಂಗದಲ್ಲಿ ಪ್ರದರ್ಶನ ಮಾಡಿದಾಗ ಅಭಿಮಾನಿಗಳಿಗೆ ಸಂತೋಷ. ಹೌದು ಹಾಗೆ ಮೂವರನ್ನು ಗೆಲ್ಲುವ ಖಂಡಿತ. ಮತ್ತೆ ಈಗ ಒಂದು ಮೇಳದ ಆಟ ಒಳ್ಳೆದಾದಾಗ, ಈಗ ಕಮಲಶಿಲೆ ಮೇಳದಲ್ಲಿ ಒಂದು ಆಟದ ಮನೆಯವ್ರ ಪ್ರಸಂಗ ಇಟ್ಟಾಗ ಅವ್ರ ಎಣಿಕೆ ಅಂತ ನಾವು ಮಾಡಿದ್ರೆ ಅವ್ರಿಗೆ ಸಂತೋಷ, ಕಂಡ ಅಭಿಮಾನಿಗಳಿಗೆ ಸಂತೋಷ. ನಾಳೆ ನಮ್ಮ ಯಜಮಾನ್ರಿ ಫೋನ್ ಮಾಡಿ ಹೇಳ್ತಾರೆ ನಿನ್ನ ಆಟ ಒಳ್ಳೇದಾಗಿತ್ತು ಮಾರ ಅಂತ ಹೇಳಿದಾಗ ಅವರಿಗೂ ಸಂತೋಷ. ಯಾಕಂದ್ರೆ ನಮ್ಮ ಕಲಾವಿದ, ನಾನು ಒಬ್ಬರೇ ಅಂತಲ್ಲ, ನಮ್ಮ ಮೇಳದ ಕಲಾವಿದರೆಲ್ಲರೂ ಚಂದ ಶ್ರಮ ವಹಿಸ್ತಾ ಇದ್ದಾರೆ, ಅದು ಅವರಿಗೂ ಸಂತೋಷ ಅಲ್ಲ. ಅವರಿಗೂ ನಮ್ಮ ಸಂಬಳ ಕೊಡುವಾಗ ಅವ್ರಿಗೆ ಬೇಸರ ಆಗುದಿಲ್ಲ. ಹೌದು ಹೌದು. ಬಹಳ ವಿಶೇಷವಾಗಿ ನನಗೆ ಅನ್ನಿಸ್ತಾ ಇರೋದು, ನನ್ನ ಇದು ವೈಯಕ್ತಿಕ ಅಭಿಪ್ರಾಯ, ನೀವೆಲ್ಲ ಸ್ವಲ್ಪ ಈಗ ಬೆಳೀತಾ ಇರುವವರು, ಅಂದ್ರೆ ಈಗ ಹೆಸರು ಮಾಡ್ತಾ ಇರೋರು, ಜನಪ್ರೀತಿಯನ್ನ ಗೆಲ್ಲಿಸ್ತಾ ಇರೋರು ನಿಮ್ಮ ಕೃತಿಗಳಿಂದ ಅಂತ, ನಿಮ್ಗೆ ಎಲ್ಲಾದ್ರೂ ಅನ್ನಿಸಿದ್ಯಾ ಎರಡನೇ ವೇಷಕ್ಕೂ ಅಥವಾ ಮೂರನೇ ವೇಷಕ್ಕೂ ನಾನು ಇಷ್ಟು ಬೇಗ ಬರ್ಬೇಕಿತ್ತ, ಅಥವಾ ನನ್ಗೆ ಪುಂಡು ವೇಷಗಳಲ್ಲಿ ಇನ್ನಷ್ಟು ಅವಕಾಶ ಸಿಕ್ಕಬಹುದಿತ್ತೇನೋ ಅಂತ ಅನ್ನಿಸಿದೆ ಯಾವತ್ತಾದ್ರೂ ಇದೆಯಾ? ಅಲ್ಲ, ನನಗೆ ನಾನು
ಮೂರನೇ ವರ್ಷಕ್ಕೆ ಒತ್ತು ಮೂರನೇ ವರ್ಷಕ್ಕೆ ಶನೇಶ್ವರ ಮೇಳಕ್ಕೆ ಮೂರನೇ ವರ್ಷಕ್ಕೆ ಬಂದೆ ಮೇಳಕ್ಕೆ ಸೇರಿ ಆರನೇ ವರ್ಷ ಆದ್ಮೇಲೆ ಏಳನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಬಂದೆ ಆಮೇಲೆ ಕಮಲಶಿಲೆ ಮೇಳಗೂ ಮೂರನೇ ವರ್ಷಕ್ಕೆ ಬಂದೆ ಈಗ ಮೂರನೇ ವರ್ಷದ ಬಗ್ಗೆ ನನಗೆ ಅಂದ್ರೆ ನಂಗೆ ಮಾಡ್ಲಿಕ್ಕೆ ಆಗ್ತಿದೆ ಅಂತ ಒಂದು ಧೈರ್ಯ ಇದ್ದಿತ್ತು ಆವಾಗ ಅದರಲ್ಲೇ ನಾನು ಅಭಿಮನ್ಯು ಬಬ್ರುವಾನ ಬರ್ಬರಿಕ ಸುಧನ್ವ ಎಲ್ಲಾ ರೀತಿಯ ವೇಷಗಳನ್ನ ಮಾಡಿದೆ ಅದರಲ್ಲೂ ಉತ್ತೀರ್ಣ ಆಗ್ತಾ ಹೋಗಿದೆ ಕಡೆಗೆ ಒಂದು ಸಾರಿ ನಮ್ ಸಾವುಕರ್ ಸಚ್ಚಿದಾನಂದ ಜಾತ್ರ ಅವ್ರು ನಂಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಬೆಂಬಲ ಕೊಡ್ತಿದ್ರು ತುಂಬಾ ಸಪೋರ್ಟ್ ಎಲ್ಲಿ ಕೇಳಿದ್ರೆ ವಿಷಯ ಅಡ್ಡಿಲ್ಲ ನೀನು ಇಲ್ಲಿ ವೇಷ ಮುಗಿಸಿ ಹೊರಗಡೆ ಆಟಕ್ಕೆ ಹೋಗೋ ತೊಂದ್ರೆ ಇಲ್ಲ ಮತ್ತೆ ಬೇರೆ ಕಡೆ ಯಾರು ನನ್ನ ವೇಷ ಒಳ್ಳೇದು ಅಂತ ಫೋನ್ ಮಾಡಿ ಹೇಳ್ತಿದ್ರೆ ಸಭಾ ಕಾರ್ಯಕ್ರಮ ಬಂದು ಹೇಳ್ತಿದ್ರು ಮೊನ್ನೆ ವಿಶ್ವನಾಥ ಅಷ್ಟು ಒಳ್ಳೆ ವೇಷ ಮಾಡಿದೆ ಅಂತೆಲ್ಲ ಹಾಗೆ ಹೇಳ್ತಾ ಇದ್ರು ಎಲ್ಲ ಹೇಳ್ತಿದ್ರು ನಂಗೆ ತುಂಬಾ ಸಪೋರ್ಟ್ ಅವರು ನಾನು ಸೌಕರ್ ನಂಗೆ ಒಂದು ಹಿಂಗೆ ಅನಿವಾರ್ಯ ಉಂಟು ಅಂತ ನಾನು ಬಿಟ್ಟುಕೊಟ್ಟವರಲ್ಲ ಅವರು ಬಿಟ್ಕೊಟ್ಟವರಲ್ಲ ಕೊಡ್ಲಿಲ್ಲ ಬಿಟ್ಟುಕೊಟ್ಟವರೇ ಅಲ್ಲ ಅವರು ಯಾವ್ದೋ ಒಂದು ವೇಷದಲ್ಲಿ ನೀನು ದೇವಿ ಮತ್ ಮೇಲೆ ಶುಂಭ ನೀನು ಮಾಡಲ್ಲ ಅಂತ ಹೇಳಿದ್ರು ಈ ಶುಂಭ ಎರಡನೇ ವೇಷದಲ್ಲಿ ಕಡೆಗೆ ಒಂದ್ಸಲಿ ಎರಡನೇ ವೇಷಕ್ಕೆ ನೀವು ಕೂತ್ಕೊಳ್ಳಕ್ಕಿತ್ತಲ್ಲ ಅಂತ ಎಲ್ಲರೂ ಹೇಳಿ ಶುರು ಮಾಡಿದ್ರು ಇಲ್ಲ ಎರಡನೇ ವೇಷಕ್ಕೆ ನಾನು ವೇಷ ಅನಿವಾರ್ಯ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅನಿವಾರ್ಯಕ್ಕೆ ನಾವು ಮಾಡಿದಾಗ ಜನ ಏನತ್ರ ಕೇಳಿದ್ರೆ ಅನಿವಾರ್ಯಕ್ಕೆ ಮಾಡಿದವ ಚಂದ ಮಾಡಿದ್ದಾನೆ ಅವ ಸಾಲಲ್ಲಿ ಮಾಡುದು ಅಲ್ದೆ ಇದ್ರು ಅವ ಮಾಡಿದ್ದಾನೆ ಚಂದ ಮಾಡಿದಾನೆ ಅಂತಾರೆ ನಿಜವಾದ ಯಕ್ಷಗಾರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಅಂದ್ರೆ ವಯಸ್ಸು ಬೇಕು ಅಂತ ಹೌದು ಆಗ ಅವ್ರು ಎಂತ ಮಾಡ್ತಾರೆ ಕೇಳಿದ್ರೆ ಇಷ್ಟು ಬೇಗ ಬೇಡ ಇತ್ತು ವಿಷಯ ನಿನಗೆ ಅಂತ ಹೇಳ್ತಾರೆ ಅದು ಸರಿ ಇತ್ತು ಅವ್ರು ಹೇಳು ಸರಿ ನಿಜವಾಗ್ಲೂ ಸರಿ ಉಂಟು ಯಾಕೆ ನಾವೊಂದು ದಶರಥ ಮಾಡ್ಲಿ ಅಥವಾ ಪರ್ವದ ಭೀಷ್ಮನು ಇದನ್ನೆಲ್ಲ ಮಾಡುವಾಗ ನಾವು ಎಷ್ಟೇ ಅಭಿನಯ ಮಾಡಿದ್ರು ಆ ನೈಜತೆ ಬರೋದಿಲ್ಲ ನೈಜತೆ ಬರ್ಬೇಕಾದ್ರೆ ವರ್ಷ ಆಗ್ಲೇಬೇಕು ಇನ್ನೊಂದು 15 ವರ್ಷ ಆದ್ರೂ ಹೋಗ್ಬೇಕು ನನ್ನ ಅನಿಸಿಕೆ ನನಗೆ 34 ವರ್ಷ 4 ವರ್ಷ ರನ್ನಿಂಗ್ ಕೊನೆ ಪಕ್ಷ 45 ವರ್ಷ ಆದ್ರೂ ದಾಟ್ಲೇಬೇಕಾಗ್ತದೆ ಎರಡನೇ ವೇಷಕ್ಕೆ ನಾವು ಮಾಡ್ತೇವೆ ಅಂತ ಪ್ರಬುದ್ಧರಾಗಿ ಕೂತ್ಕೊಳ್ಳಿಕ್ಕೆ ಅಂದ್ರೆ ಅನುಭವ ಇರ್ಬೋದು ನಾವು ಅನುಭವ ಕೇಳಿಯೋ ಅಥವಾ ಓದೇನೋ ಮಾಡ್ಬೋದು ಆ ನೈಜ ಅಭಿನಯಗಳು ಬರು ಬಹಳ ಕಷ್ಟ ಅನ್ಸ್ತಾರೆ ಅಲ್ಲ ನಾನು ಪುಂಡು ವೇಷ ನೀವೆಲ್ಲ ಈಗ ಎರಡನೇ ವೇಷ ಮತ್ತೆ ಎರಡನೇ ವೇಷ ಎಲ್ಲ ಮಾಡ್ತೀರಿ ಅಲ್ಲ ಸೊ ನನ್ಗೆ ಅನಿಸೋದು ಈ ಪುಂಡು ವೇಷಗಳಿಗೆ ಅಭಿಮನ್ಯು ಅಂತ ವತ್ಸಾಕಿ ಅಂತ ಬಬ್ರುವಾಹನ ಅಂತ ಪಾತ್ರಗಳಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಕೊರತೆ ಆಗ್ತಾ ಇದೆಯಾ ಕಲಾವಿದರು ಇಲ್ವಾ ಅಂತ ಅನಿಸ್ತಾ ಇದೆ ಅಂದ್ರೆ ನೀವೆಲ್ಲ ಈ ಎಲ್ಲ ಪಾತ್ರಗಳನ್ನ ಮಾಡೋದ್ರಿಂದ ಎಲ್ಲೋ ಯಕ್ಷಗಾನದಲ್ಲಿ ವಿಶ್ವನಾಥ ಹೆಣ್ಣಬಾಯಲ್ರನ್ನ ಬಿಟ್ರೆ ಮತ್ತೊಂದು ಬೆಂಕಿ ಚಿಂಡೆ ಕಾಣಿಸ್ತಾ ಇಲ್ವಲ್ಲ ಅಥವಾ ಕಾಣಿಸ್ತಾ ಇಲ್ವಲ್ಲ ಇಲ್ಲ ಸರ್ ಅದಿಂತ ಗೊತ್ತಾ ಖಂಡಿತವಾಗಿ ಕಲಾವಿದರು ಇದ್ದಾರೆ ಆ ಕಲಾವಿದ ಪ್ರಚಾರಕ್ಕೆ ಬರ್ತಾ ಇಲ್ಲ ಯಾಕೆ ಕೇಳಿದ್ರೆ ಅದ ಒಂದು ಎರಡು ರೀತಿ ಕಾರಣ ಇದೆ ಒಂದು ಅಭಿಮಾನಿಗಳ ಕೆಲ ವೈಯಕ್ತಿಕ ಅಭಿಮಾನಿಗಳು ಕೆಲವರು ಇರ್ತಾರೆ ಕೆಲವರು ಯಕ್ಷಗಾನದ ಇವಾಗ 12 ಗಂಟೆ ನಂತರ ಯಾರು ಯಕ್ಷಗಾನ ಹೆಚ್ಚಾಗಿ ನೋಡುವುದಿಲ್ಲ ಈ ರಾತ್ರಿ ಬೆಳಗ್ಗೆವರೆಗೆ ಇರುವಂತ ಮೇಳಗಳಲ್ಲಿ ಚಂದ ಚಂದ ವೇಷ ಮಾಡುವರು ಇದ್ರೆ ಅವರು ಪ್ರವೇಶ ಆಗುವಾಗ 3 ಗಂಟೆ ರಾತ್ರಿ ಆಗ್ತದೆ ಈಗ ಅಭಿಮನ್ಯು ಬಬ್ರುವಾನ್ ಅಂತಾದಾಗ ನಮ್ಗೆ ಅಭಿಮನ್ಯು ಬರ್ತದೆ ಈಗ ಬಬ್ರುವಾನ್ ಈಗ ನಿತಿನ್ ನಮ್ಗೆ ಬೆಳೆ ಶೇರ್ ಆಗ್ತದೆ ಯಾವ್ದೋ ಒಂದು ಈ ಬೆಳಗಿನ ಜನ ಪ್ರಸಂಗದಲ್ಲಿ ಕನಕಾಂಗಿ ಕಲ್ಯಾಣದ ಅಭಿಮನ್ಯು ನಮ್ಮಲ್ಲೇ ಇದ್ದಾರೆ ಈಗ ಒಂದು ವಿಘ್ನೇಶ್ ಶೆಟ್ಟಿ ಎಡಮೊಗೆ ಅಂತೇಳಿ ವಿಘ್ನೇಶ್ ಪೈ ಸಿದ್ದಾಪುರ ಅಂತೇಳಿ ಮತ್ತೆ ಸಂದೀಪ್ ಅಂತ ತುಂಬಾ ಜನ ಹುಡುಗರಿದ್ದಾರೆ ಚಂದ ಕೆಲಸ ಮಾಡ್ತಾರೆ ಚಂದ ಮಾತಾಡ್ತಾರೆ ಆದ್ರೆ ಅವರಲ್ಲಿ ಎಂತ ಕೇಳಿದ್ರೆ ಅವ್ರು ವೇಷ ಬರುವಾಗ ಬೆಳಗ್ಗೆ ಜಾವ 4 ಗಂಟೆ ಆಗ್ತದೆ ಅವ್ರು ಪ್ರಚಾರಕ್ಕೆ ಬರೋದಿಲ್ಲ ಆವಾಗ ಆಟ ನೋಡುವ್ರು ಯಾರು ಆಟ ಮನೆಯವರು 4 ಜನ ಇದ್ರು ವಿಡಿಯೋ ಮಾಡಿದ್ರು ಮಾಡಬಹುದು ಆ ವಿಡಿಯೋಗಳಿದ್ದಾಗ ಈಗ ನೀವು ಮಾಧ್ಯಮದಲ್ಲೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಹೋಗಿ ಪ್ರಚಾರ ನಿಜವಾಗ್ಲೂ ನಾವು ನಿಮ್ಮ ಮಾಧ್ಯಮಗಳು ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲದ್ರೆ ನಾವು ಪ್ರಚಾರ ಕಡಿಮೆನೆ ಇರ್ತಿತ್ತು ಖಂಡಿತ ನಮ್ದಿಷ್ಟು ಪ್ರಚಾರ ಆಗುದಿಲ್ಲ ಆಗಿತ್ತು ಖಂಡಿತ ಮಾತ್ರ ಅವಕಾಶಗಳು ಕಾಲ ತಿರುವುಗಳು ಎಲ್ಲವೂ ಕೂಡ ಬರಬೇಕು ನಮ್ಮ ಎಲ್ಲರೂ ಬಹಳ ವಿಶೇಷವಾಗಿ ನಿಮ್ಮನ್ನ ಜನ ಹೇಗೆ ಗುರುತಿಸ್ತಾರೆ ಅಥವಾ ಮತ್ತೆ ಕಲಾಭಿಮಾನಿಗಳು ಯಕ್ಷಗಾನ ವಲಯದಲ್ಲಿ ಹೇಗೆ ನಿಮ್ಮ ಬಗ್ಗೆ ಅಭಿಪ್ರಾಯ ಇದೆ ಕೇಳಿದ್ರೆ ವಿಶ್ವನಾಥ ಹೆಣ್ಣಬೈಲ್ ಹಿರಿಯರಿಂದಲೂ ಮೆಚ್ಚುಗೆಯನ್ನ ಪಡೆದವ ಸರಿ ವಯಸ್ಸಿನವರಿಂದಲೂ ಕೂಡ ಅಷ್ಟೇ ಒಳ್ಳೆ ಅಭಿಪ್ರಾಯವನ್ನ ಇರಿಸಿಕೊಂಡವ ಅಂತ ಖಂಡಿತ ಸೊ ಇದು ಹೇಗೆ ಇದು ಸಾಧ್ಯ ಆಗುವಲ್ಲಿ ನಿಮ್ಮ ಪ್ರಯತ್ನ ಹೇಗಿತ್ತು ಅಂತ ಅಂದ್ರೆ ನಾನು ಈಗ ನಾಳೆ ಈಗ ಯಾಜಿಯವ್ ಜೊತೆಗೆ ವೇಷ ಮಾಡಿದ್ರು ನಾನು ಎಂತ ಮಾಡಿದೆ ನಾನು ಎಷ್ಟೋ ವೇದಿಕೆಗಳಲ್ಲಿ ಯಾಜಿಯವರು ನಿಮ್ಮನ್ನ ಹೊಗಳಿದವರು ಪಾತ್ರವಾಗಿ ನಿಮ್ಮ ಪಾತ್ರವನ್ನು ಹೊಗಳಿದ್ದಾರೆ ತಂಡಿ ಭಟ್ರು ಅಶೋಕ್ ಭಟ್ ಬೆರ್ಮುದಯವರು ಕೊಂಡದಕುಳಿಯವರು ನಾಗೇಂದ್ರನ ಉಪ್ಪುಂದಾಗ್ಲಿ ಶಶಿಕಾಂತರು ಇವರೆಲ್ಲ ಜೊತೆ ನಾನು ವೇಷ ಮಾಡಿದ್ದೆ ನಾನು ಹೋಗುವಾಗ ನನಗೆ ಎಲ್ಲಾ ಸಿದ್ಧತೆಗಳು ಎಷ್ಟು ಬೇಕು ಮಾಡ್ಕೊಂಡು ಹೋಗ್ತೇನೆ ಸಿದ್ಧತೆ ಎಷ್ಟು ಮಾಡ್ಕೊಂಡೋದ್ರು ಅವ್ರ ಹತ್ರಲ್ಲಿ ಹೋಗಿ ಗುರುಗಳು ಎಂತ ಹೇಳ್ತಾರೆ ನಾನು ಏನ್ ಹೇಳ್ಬೇಕು ಯಾಕೆ ಹೇಳಿದ್ರೆ ಅವ್ರದ್ದು ಕೆಲವುಗಳು ಅವರಿಗಾಗಿ ಇಂತ ಕೇಳ್ಬೇಕಂತ ಅವ್ರ ಇರ್ತದಲ್ಲ ಕೇಳ್ಕೊಂಡು ಅದ್ ಅವ್ರು ಹೇಳಿದ್ದು ನಾನು ಹೇಳಿದ್ದು ಎರಡನ್ನು ನೆನ್ಪಿಟ್ಕೊಂಡು ರಂಗಸ್ಥಳಕ್ಕೆ ಹೋಗಿ ಅಲ್ಲಿ ಏನ್ ಬಳಕೆ ಆಗ್ತದ ಅದನ್ನ ಬಳಸ್ಕೊಳ್ಳೋದು ನಾನು ಅವರಿಗೂ ಪೂರಕವಾಗಿದ್ದಾಗ ಅವರಿಗೂ ಸಂತೋಷ ನಮಗೂ ಪೂರಕವಾಗಿ ಅವರ ಆಶೀರ್ವಾದ ತದ್ರಿತಲ್ಲಿ ಅವರು ಇರ್ತಾರೆ ಆವಾಗ ನಮ್ಮ ವೇಷಗಳೆಲ್ಲ ಬಹಳ ವಿಶೇಷವಾಗಿ ನಾವು 1 ತಿಂಗಳು ಅಥವಾ 1.5 ತಿಂಗಳ ಹಿಂದೆ ಕಿರಾಡಿ ಪ್ರಕಾಶ್ ಅವರ ಇಂಟರ್ವ್ಯೂ ಮಾಡಿದ್ದೇವೆ ಅವರು ನಿಮ್ಮನ್ನ ಹೇಳ್ತಾ ಇದ್ರು ಅಂದ್ರೆ
ಕಲೆಗೆ ಮಾತ್ಸರ ಇಲ್ಲ ಅನ್ನೋದು ಅವರ ಮಾತಿನಲ್ಲಿ ಅರ್ಥ ಆಗುತ್ತೆ. ನನಗಿಂತಲೂ ಹೆಚ್ಚು ಹೆಣ್ಣಬೈಲ್ ವಿಶ್ವನಾಥ ತುಂಬಾ ಅಧ್ಯಯನ ಮಾಡ್ತಾನೆ ಅಂತ ಬಹಳ ಮೆಚ್ಚುಗೆಯಿಂದ ಹೇಳ್ತಾ ಇದ್ರು ಅಂತ. ಹೌದು ಖಂಡಿತ, ಅವನು ನಾವು ಒಟ್ಟಿಗೆ ಸಾಲಿಗ್ರಾಮದಲ್ಲಿದ್ದವರು, ಹೌದು ಇಬ್ರು ಪುಂಡಾಟಿಕೆ ಮಾಡ್ತಾ ಇದ್ರು ಅವತ್ತ. ಹಾಗಂತ ಅತೀ ಆತ್ಮೀಯರು, ಜಗಳ ಹೊಡೆದಾಟಗಳೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಆಯ್ತು 5 ನಿಮಿಷ ಜಗಳ ಸಾಲಿಗ್ರಾಮದಲ್ಲಿ ಇರುವಾಗ, ಕಡೆಗೆ ಒಂದೇ ನಾವಿಬ್ರು ವೇಷ ಮುಗಿತಾನೆ ಸುತ್ತಲಿಕ್ಕೆ ಹೋಗುದು, ಟೆಂಟ್ ಸುತ್ತ ಬರ್ ತಿರ್ಗಾಡೋದು, ತಿಂಡಿ ತಿನ್ನಕ್ ಹೋಗುದು, ಎಲ್ಲ ನಾವು ಒಂದೇ ರೀತಿ. ಆದ್ರೆ ಅವನು ಪ್ರಕಾಶನ ತುಂಬಾ ಜೋರಿದ್ದ ಅವನು, ಅಂದ್ರೆ ಅವನು ಅವನಿಗೆ ನೆನಪಿನ ಶಕ್ತಿ ತುಂಬಾ ಉಂಟು. ಪ್ರಕಾಶನ ಟ್ಯಾಲೆಂಟ್ ಯಕ್ಷಗಾನ ಕಲಿದ್ರು ತುಂಬಾ ಕಡಿಮೆ ಅನಿಸ್ತದೆ ನಂಗೆ. ಯಾಕೆ ಗೊತ್ತಾ, ಯಾರಿಗೂ ಈ ಅದನ್ನು ಓದಿ ಕಂಠಪಾಠ ನೆನಪಿರುವುದಿಲ್ಲ, ಅವ ನೆನ್ಪಿಟ್ಕೊಳ್ತಾನೆ. ಅವ ಶೃಂಗೇರಿಯಲ್ಲಿ 100 ಕೌರವರ ಹೆಸರು, ಹೌದು, ಆ ನೆನ್ಪಿಟ್ಕೊಳ್ಳೋ ಕಷ್ಟ, ಅದರ ತುಂಬಾ ಕಷ್ಟ. ಅವನು ತುಂಬಾ ಪ್ರಯತ್ನ ಮಾಡ್ತಾನೆ, ಅವನು ಎಲ್ಲಾ ವಿಷಯಕ್ಕೂ ತುಂಬಾ ಪ್ರಯತ್ನ ಮಾಡ್ತಾನೆ. ಅವನು ಒಂದು ಹೊಸ ಪ್ರಸಂಗದಲ್ಲಿ ಆ ಕೆಂಪು ಕ್ಯಾದಿಗೆ ಮುಂದೆ ಕಟ್ಟಡ ಸ್ಮಶಾನದ ಬಗ್ಗೆ, ಅದರ ಬಗ್ಗೆ ಒಂದು ಹೇಳ್ತಾ ಇದ್ದ. ಅದ್ರ ನಾನಿನ್ನೂ ಕಂಠಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಅವನು ಆ ವಿಭಾಗದಲ್ಲಿ ತುಂಬಾ ಶಾರ್ಪ್ ಇದ್ದಾನೆ. ಮತ್ತೆ ಅವನು ಹಾಗೆ ಯಾವ ವೇಷ ಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ತಾನೆ. ಇವಾಗ ಟ್ರಸ್ಟ್ ಓಪನ್ ಮಾಡಿದ ಅವನಿಗೆ ಪಾಪ ಓದ್ಲಿಕ್ಕೆಲ್ಲ ಟೈಮ್ ಕಡಿಮೆ ಇರ್ಬೋದು. ಆದ್ರೂ ತುಂಬಾ ವೇಷಗಳು, ಅವನ ಜೊತೆಗೆ ನನಗೆ ವೇಷ ಮಾಡಿದಾಗ ಏನೋ ನಮ್ಮಿಬ್ಬರಲ್ಲಿ ಗಮ್ಮತ್ತು ಆಗ್ತಾ ಇತ್ತು, ಜಗಳನೂ ಆಗ್ತಿತ್ತು ರಂಗಸ್ಥಳದಲ್ಲಿ. ಈಗ ನಾವು ಅವನು ವೀರಮಣಿಯನ್ನು ಮತ್ತೆ ಮಾಡಿದ್ರು, ಶನೀಶ್ವರ ಸಟ್ಟಿ 2 ಮಾಡಿದ್ರು, ಆ ಸಟ್ಟಲ್ಲಿ ಒಂದ್ಸರಿ ಆಗಿತ್ತು. ಅದು ಜನ ತುಂಬಾ ಇಷ್ಟಪಟ್ಟಿದ್ರು, ಇನ್ನೊಮ್ಮೆ ಆಗ್ಲೇಬೇಕಂತ ಅಷ್ಟು ಇಷ್ಟಪಟ್ಟಿದ್ರು. ಮತ್ತೊಂದ್ಸಾರಿ ನಮ್ಮ ನಂಚರ ಪ್ರಭಾಕರ್ ಅಂತ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಕಳೆದ ತಿರುಗಾಟದಲ್ಲಿ, ಅಲ್ಲಿ ಹೋಗಿ ವೀರಮಣಿ ಹನುಮಂತ ಅಷ್ಟು ಚಂದ ಆಗಿತ್ತು. ನನ್ನ ಅವನ ಜೋಡಿಗಳು ಎಲ್ಲಿ ನಾವು ಹಾಳು ಮಾಡ್ಕೊಳ್ಳೋದಿಲ್ಲ, ಕೆಲವು ಕೆಲವು ವಾದಗಳ ತೀರಕ್ಕೆ ಹೋಗಿತ್ತು, ಆಮೇಲೆ ಅಲ್ಲಿ ಬಿಟ್ಟಕ್ಕೆ ಬರ್ತೇವೆ ನಾವು. ಹೊರಗೆ ಬಂದ ಮೇಲೆ ಒಂದೇ ರಂಗಸ್ಥಳದಲ್ಲಿ ಇಬ್ರು ಸರಿ ಕಚ್ಚಿಡ್ಕೊಳ್ತಿದ್ ನಾವು. ಯಕ್ಷಗಾನ ರಂಗದಲ್ಲಿ ಒಂದು ತಲೆಮಾರು ಏನಿದೆಯಲ್ಲ, ಅವರೆಲ್ಲರೂ ಕೂಡ ಒಂದು ನಿವೃತ್ತಿಯನ್ನ ಕಾಣ್ತಾ ಇದ್ದಾರೆ. ಈಗ ಅವರಿಂದ ತೆರವುಗೊಂಡಂತಹ ಜಾಗವನ್ನ ನೀವೆಲ್ಲರೂ ಕೂಡ ತುಂಬುತ್ತಾ ಇದ್ದೀರಿ, ಅದು ಕೂಡ ಸಮರ್ಥವಾಗಿ. ಕೂಡ ಸಮರ್ಥವಾಗಿ ಒಂದು ಬಿಟ್ಟ ಸ್ಥಳವನ್ನ ತುಂಬುವವರು ಕಡಿಮೆ ಇದ್ದಾರೆ ಅನ್ನುವ ಕಾಲಘಟ್ಟದಲ್ಲಿ ನೀವು ಅದನ್ನ ಸಮರ್ಥವಾಗಿ ತುಂಬಿಸ್ತಾ ಇದ್ದೀರಲ್ಲ, ಅದು ನಿಮ್ಮಲ್ಲಿ ಹೆಚ್ಚುಗಾರಿಕೆ ಅಂತ ನನಗೆ ಕಾಣಿಸುತ್ತೆ. ಸೊ ಈ ರೀತಿಯ ಒಂದು ಅಭಿಪ್ರಾಯ ಅಭಿಮಾನಿಗಳಲ್ಲಿ ಬಹಳ ವಿಶೇಷವಾಗಿ ಯಕ್ಷಗಾನ ವಿಮರ್ಶಕರಲ್ಲಿ ಮೂಡಿಸುವುದು ಬಹಳ ಕಷ್ಟ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಎಲ್ಲರೂ ಎಲ್ಲ ಈ ವೇಷ ಇಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಆಗುದು, ಯಾಕಂದ್ರೆ ಕೆಲವರಿಗೆ ಕರ್ಣ ನರಾಡಿಯವರು, ಐರೋಡಿಯವರು, ಆಜರಿ ಗೋಪಾಲಣ್ಣ ಹೀಗೆ ಅಂತವ್ರು ಮಾಡಿದಾಗ ನಮ್ಗೆ ಅಂತ ಹೇಳಿದ್ರೆ ಕಟ್ಟು ಮೀಸ ಕಟ್ತೇವೆ ನಾವು, ಅಂದ್ರೆ ಅವರಷ್ಟು ನಮಗೆ ಅದ ಕಟ್ಟಿ ಅಭ್ಯಾಸ ಇರುವುದಿಲ್ಲ. ಆಗ ಜನರಿಗೆ ಎಲ್ಲೋ ಅವ್ರು ಮಾಡಿದ್ರೆ ಹೀಗೆ ಮಾಡ್ತಾ ಇದ್ರು, ಇದೊಂದೇನೋ ಕೊರತೆ ಆಗ್ತಾ ಇತ್ತು ಅನ್ಸುತ್ತೆ ಜನಗಳಿಗೆ. ಆದ್ರೆ ನಮ್ಮ ಪ್ರಯತ್ನ ಏನ ಕೇಳಿದ್ರೆ 100ಕ್ಕೆ 100 ಅವ್ರ ಹತ್ರ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನಾನು ಯಾವ ಕಾರಣಕ್ಕೂ ಹೇಳುದಿಲ್ಲ. ಯಾಕೆಂದ್ರೆ ತುಂಬಾ ಅನುಭವ, ಮೊದಲಿಂದ ಮಾಡ್ತಾ ಅನುಭವ ಹೊಂದಿದವರು ನಾವು. ಇನ್ನೂ ಒಂದು 25 ವರ್ಷ ಹೋದ್ಮೇಲೆ ಅವ್ರ ಹತ್ರ ಹತ್ರ ಹೋಗ್ಬೋದೇನು. ಅಲ್ಲಿಯವರೆಗೆ ಅವರಷ್ಟು ಮಾಡ್ಲಿಕ್ಕೆ ಆಗದೆ ಇದ್ರು, ಅವ್ರು ಏನೋ ಒಂದು ದಾರಿ ಮಾಡಿ ಕೊಟ್ಟಿದ್ದರು, ಆ ದಾರಿಗೆ ಯಾವುದೇ ರೀತಿಯಿಂದ ಮಾರಕ ಆಗದೆ ಇದ್ದಾಗೆ ಅದನ್ನ ಅಳವಡಿಸಿಕೊಳ್ಬೇಕನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಾನು ಅದೇ ಆದರ್ಶದಲ್ಲಿದ್ದೆ. ಹೀಗೆ ಮೊನ್ನೆ ಆಜರಿ ಗೋಪಾಲಣ್ಣ ಅವರು ತಾಮ್ರಧ್ವಜ, ನಂದು ಕೃಷ್ಣ, ನಾ ಕೃಷ್ಣ ತುಂಬಾ ಮಾಡಿದೆ. ಆದ್ರೆ ಅವ್ರ ತಿಳಿದ ಗುರುಗಳನ್ನ ನಾನು ಎಂತ ಹೇಳ್ಬೇಕು ಹೇಳಿ. ಯಾಕಂದ್ರೆ ಅವ್ರ ದಾರಿಯಲ್ಲಿ ಹೋದ್ರೆ ನಮ್ಗೆ ಅದೊಂದು ಉತ್ತಮ, ಯಾಕಂದ್ರೆ ಅವ್ರು ಎಲ್ಲಿ ಅಶಿಸ್ತನ್ನ ಮಾಡಿದವರಲ್ಲ. ಹಳೆಯ ಕಲಾವಿದ್ರೆ ಯಾರು ಅಶಿಸ್ತನ್ನ ಮಾಡಿಲ್ಲ, ಹೊಸಬರು ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಕಡೆಯಲ್ಲಿ ಕೆಲವು ಕಲಾವಿದ್ರು ಮಾಡಿದ್ದಾರೆ. ಅದನ್ನ ಅಭಿಮಾನಿಗಳು ಹೇಳಿ ಸರಿ ಮಾಡ್ಬೇಕು. ಈಗ ಕಲಾವಿದರು ಹಿರಿಯ ಕಲಾವಿದ್ರು ಯಾರು ಹೇಳುವುದಿಲ್ಲ, ಹೇಳುವುದಿಲ್ಲ ಯಾಕೆ ಕೇಳಿದ್ರೆ ಕೇಳುವುದಿಲ್ಲ, ಕಿರಿಯ ಕಲಾವಿದ್ರು ಕೇಳುವುದಿಲ್ಲ. ನೀವು ಡೇರೆ ಮೇಳದಲ್ಲಿ ಇದ್ದವರು, ನೀವು ಗೆಜ್ಜೆ ಕಟ್ಟಿರೋದು ಕಮಲಶಿಲೆ, ಆಮೇಲೆ ಬೇರೆ ಬೇರೆ ಮೇಳಗಳಿಗೆ ಒಂದಿಷ್ಟು ವರ್ಷಗಳ ತಿರುಗಾಟ ಆದ್ಮೇಲೆ ನಿಮ್ಗೆ ಡೇರೆ ಮೇಳದಲ್ಲಿ ಒಂದು ಅವಕಾಶ ಸಿಕ್ತು. ಹಾಗೆಲ್ಲ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಒಂದು ಹಂತಕ್ಕೆ ಬರುವಾಗ, ಅಂದ್ರೆ ನಿಮ್ಗೆ ಒಳ್ಳೊಳ್ಳೆ ವೇಷಗಳು ಸಿಗುತ್ತೆ ಅನ್ನುವ ಕಾಲಘಟ್ಟದಲ್ಲಿಯೇ ಮತ್ತೆ ಕಮಲಶಿಲೆ ಬರ್ತೀರಿ, ಶನೀಶ್ವರಕ್ಕೆ ಬಂದು ಮತ್ತೆ ಕಮಲಶಿಲೆಗೆ ಬರ್ತೀರಿ ಅಂತ. ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಅನಿಸಿದ್ಯಾ, ನನ್ ಡೇರೆ ಮೇಳದಲ್ಲಿ ಇದ್ದಿದ್ರೆ ಇವತ್ತು ನನ್ನ ವ್ಯಾಪ್ತಿ ವಿಸ್ತಾರ ಆಗ್ತಿತ್ತು ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ? ನಿಜವಾಗ್ಲೂ ಅನಿಸ್ಲಿಲ್ಲ. ನನಗೆ ಏನ್ ಅನ್ನಿಸ್ತು ಕೇಳಿದ್ರೆ, ಸಾಲಿಗ್ರಾಮ ಬಿಟ್ಟು ಶನೀಶ್ವರಕ್ಕೆ ಬಂದೆ. ಶನೀಶ್ವರದಲ್ಲಿ ನನಗೆ ಮಂಜುನಾಥ್ ಪಾತ್ರಿಗಳು ಅಂತ ಇದ್ರು ಕೋಟದವರು, ಅವ್ರು ಕರ್ಕೊಂಡು ಬಂದು ಧರ್ಮದರ್ಶಿಗಳು ಅಶೋಕ್ ಶೆಟ್ರು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರ ಒಂದು ಬೆಂಬಲದ ಮೇಲೆ ನಾನು ಕೆಲವೆಲ್ಲ ವೇಷಗಳು ನನಗೆ ಕೊಟ್ಟರು, ಅಲ್ಲಿ ಸ್ವಲ್ಪ ಹೆಸರು ಮಾಡಿದೆ. ಅಲ್ಲಿಂದ ಶನೀಶ್ವರದಿಂದ ಕಮಲಶಿಲೆಗೆ ಬಂದೆ. ಇಲ್ಲಿ ಇಲ್ಲೂ ಹಾಗೆ ಸಚ್ಚಿದಾನಂದ ಚಾತ್ರ ನನಗೆ, ನಾನು ಅವ್ರ ಹತ್ರ ಸಂಬಳ ನಾನು ಕೇಳುದಿಲ್ಲ, ಅವರೇ ನಂಗೆ ಸಂಬಳ ಕೊಟ್ಟಿದ್ರು. ಇಲ್ಲಿವರೆಗೆ ಅವ್ರು ನನಗೆ ನಾನಾಗಿ ಒಂದ್ ಸಂಬಳ ಹೇಳಿಲ್ಲ, ಅವ್ರು ಕೊಟ್ಟ ಸಂಬಳ ಕಡಿಮೆ ಅನ್ಸ್ಲಿಲ್ಲ, ಕಡಿಮೆ ಅನ್ಸ್ಲಿಲ್ಲ. ಆಯ್ತಾ, ಒಂದ್ ಮತ್ತೆ ನಾರಾಯಣ್ ಶೆಟ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿ, ನೀವ್ ಹೇಳಿದಾಗ ಅವಾಗ ಹೇಳಿದ್ರಲ್ಲ, ಜಾಗದಲ್ಲಿದ್ದ ವೇಷಧಾರಿಗಳಿಗೆ ನಿಷ್ಠೂರಾದ್ರೂ ತೊಂದ್ರೆ ಇಲ್ಲ. ಈಗ ನೀವು ಒಂದು ಜಾಗದಲ್ಲಿ ಮಾಡಬೇಕಾದ ವೇಷವನ್ನ ನನಗ ಹಾಕಿದ್ರು ಅವ್ರು, ನಿಮ್ಗೆ ನಿಷ್ಠೂರ ಅವರು,
ನಿಮ್ ಗೌರ್ಮೆಂಟ್ ಬೇಸರಾಗಿ ಅವ್ರು ಅವ್ರ ಹತ್ರ ನೀವು ಮಾತು ಬಿಟ್ಟಿದ್ರೆ ತೊಂದ್ರೆ ಇಲ್ಲ, ನನ್ನನ್ನು ಬೆಳೆಸ್ಬೇಕಂತ. ನಾನು ಕಮಲಶಿಲೆಗೆ ಎಂಟ್ರಿ ಕೊಟ್ಟಾಗ ಎಲ್ಲಿ ಒಂದು ವರ್ಷ ಪೂರ್ತಿ ಅಭಿಮನ್ಯು ಕಾಳಾಗಿವೆ. ಕ್ಷೇತ್ರ ಮಾತ್ಮೆ ಮೊದಲು ಪ್ರಸಂಗ ಆದ್ರು, ಕ್ಷೇತ್ರ ಮಾತ್ಮೆ ಪ್ರಸಂಗ ಇದ್ರು ಮೊದಲು ಅಭಿಮನ್ಯು ಕಾಳಗ ಮಾಡಿ ಆಮೇಲೆ ಕ್ಷೇತ್ರ ಮಾತ್ಮೆ ಮಾಡ್ತಾ ಇದ್ರು. ಅದು ನನ್ನ ಅಭಿಮನ್ಯು ಮುಗ್ಗಲ್ಲಿವರೆಗೆ ಎದುರುಗಡೆ ಕುಳಿತು ಆಟ ನೋಡುದು, ಎಲ್ಲರೂ ಕರೆದ ನಮ್ಮ ಗಂಡ ಹೇಗೆ ಮಾಡಿ ನೋಡಿ ನೋಡಿ ಸಪೋರ್ಟ್ ಮಾಡುದು. ಆಮೇಲೆ ಹಿರಿಯ ಕಲದ ಆರ್ಗೋಡ್ ಅವರು ಅವಾಗೆಲ್ಲ ಹೆಸರು ಹೇಳಿದ್ರು, ಅವರೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲಿ ನನಗೆ ಅನಿಸ್ತಾ ಯಾಕೆ ಕೇಳಿದ್ರೆ, ನನಗೆ ಡೇರೆ ಮೇಳದಲ್ಲಿ ಇದ್ದಿದ್ರು, ಈಗಲೂ ನನಗೆ ಅನಿಸ್ತಾ ಉಂಟು, ನಾನು ಡೇರೆ ಮೇಳದಲ್ಲಿ ಇದ್ದಿದ್ರೆ ನಂಗೆ ಸಮರ್ಥರ ಎದುರು ಪೌರಾಣಿಕ ಪ್ರಸಂಗದ ಸಣ್ಣ ವೇಷ ಮಾಡುವುದಕ್ಕೂ ನಂಗೆ ಒಂದು ಧೈರ್ಯ ಬರುದಿಲ್ಲ ಆಗಿತ್ತೇನು. ಅದು ನಾನು ಬಯಲಾಟಕ್ಕೆ ಬಂದ ಮೇಲೆ ನನಗೆ ಆ ಧೈರ್ಯ ಬಂದ ಅನಿಸ್ತು. ನನಗೆ ಗೊತ್ತಿರೋ ಪ್ರಕಾರ ಬಯಲಾಟ ಮೇಳಗಳಲ್ಲಿ ಕಮಲಶಿಲೆ ಮೇಳಗಳಲ್ಲಿ ಹೆಚ್ಚು ಪೌರಾಣಿಕ ಪ್ರಸಂಗಗಳು ಆಗುತ್ತೆ ನಮ್ಮಲ್ಲಿ. ಪೂರಕವಾಗಿ ಬೆಳೆಯುವುದಕ್ಕೆ ಅವಕಾಶ ಖಂಡಿತ ಹೌದು. ಹೇಗಾದ್ರೆ ಮಂದರ್ತಿ ಮಾರಣ ಕಟ್ಟಲಿ ಕ್ಷೇತ್ರ ಮಾತ್ಮೆಗಳು ಜಾಸ್ತಿ, 180 ಆಟದಲ್ಲಿ ಒಂದು 138 ಕ್ಷೇತ್ರ ಮಾತ್ಮೆ ಆಗುತ್ತೆ, ಒಂದು 20 ದೇವಿ ಮಾತ್ಮೆ ಆಗುತ್ತೆ, ಆಮೇಲೆ ಒಂದು ಉಳಿದ 30 ಆಟ ಮಾತ್ರ ಪೌರಾಣಿಕ ಆಗುದು. ನಮ್ಮಲ್ಲಿ ಆಗಲ್ಲ, ದೇವಿ ಮಾತ್ಮೆ 10 ದೇವಿ ಮಾತ್ಮೆ ಆಗ್ಬಹುದು, ಕ್ಷೇತ್ರ ಮಾತ್ಮೆ 10 ಆಗ್ಬಹುದು ಅಷ್ಟೇ, ಮತ್ತಷ್ಟು ಪೌರಾಣಿಕನೇ ಆಗುದು. ಈಗ ನಾವು ನಮ್ಗೆ 8 ವರೆಗೆ ಪ್ರಸಂಗ ಗೊತ್ತಾಗುದು, ಆಕಸ್ಮಿಕ ಇವತ್ತೆ ಯಾವ್ದೊಂದು ಪ್ರಸಂಗ ಗೊತ್ತಾಯ್ತು ಅಂತ ಮಾಡಿ 8 ವರೆಗೆ. ಇವತ್ತು ನಾವು ಸಾಧ್ಯ ಆದಷ್ಟು ಹೇಳ್ತೇವೆ, ಅದೆಲ್ಲ ಪದ್ಯದರ್ಥದಲ್ಲೇ ಒಂದು ಮುಗಿಸ್ಕೊಂಡು ಬರ್ತೇವೆ. ಮನೆಗೆ ಬಂದ ಇನ್ನೊಂದ್ಸರಿ ಬಂದ ಅದನ್ನಷ್ಟು ನೋಡುದು, ಮತ್ತೆ ಆ ಕಥೆಯಲ್ಲಿ ಉಂಟು ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಬಿಟ್ಟು ಪುನಃ ಆ ಪ್ರಸಂಗ ಬಂದ್ರೆ ಪರಾಮರ್ಶೆ ಮಾಡ್ಕೊಳ್ಳೋ, ಹಾ ರೆಡಿ ಆಗ್ಬೇಕು. ಮತ್ತೆ ಈ ಕೆಲಸದಲ್ಲಿ ನಮ್ಗೆ ಗೊತ್ತಿಲ್ಲದ ಪ್ರಸಂಗ ಬಂದ್ಬಿಡುತ್ತೆ, ಆವಾಗ ಕಥೆಗೆ ಲೋಪ ಆಗದಿದ್ದಾಗೆ ಪದ್ಯದ ವ್ಯಾಪ್ತಿಯನ್ನು ಮೀರದೆ ಅದ್ರೊಳಗಿಂದ ಅರ್ಥ ಹೇಳಿ ಬರೋದು. 3 ದಿನ ಬಂದು ಎಲ್ಲ ರೆಡಿ ಮಾಡುದು, ಈಗ ನಾಳೆ ಬಂದ್ರೆ ಅಭಿಷೇಕ ಏನೇನು ಅರ್ಥ ಹೇಳ್ಬೋದು, ಅದೆಲ್ಲ ಸಿದ್ಧತೆ ಮಾಡ್ಕೊಂಡು ಓದ್ಕೊಂಡು ಸಿದ್ಧತೆ ಆಗೋದು. ಸೊ ಇನ್ನು ಅಭಿಮನ್ಯು ಅನ್ನುವಂತಹ ಪಾತ್ರದಲ್ಲಿ ನೀವು ಹೆಸರನ್ನ ಪಡೆಯುವುದಕ್ಕೆ ಆರಂಭ ಮಾಡ್ತೀರಿ ಅಂತ. ಸೊ ನೀವು ಈ ಹಿಂದೆ ಅಭಿಮನ್ಯು ಮಾಡುವುದಕ್ಕಿಂತ ಮೊದಲು ಬೇರೆ ಬೇರೆ ಮೇಳಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ರೂ ಕೂಡ ವಿಶ್ವನಾಥ ಹೆನ್ನಬೈಲ್ ಅವರನ್ನ ಅಭಿಮನ್ಯು ಗುರುತಿಸಿದ್ದೆ ಅಂತ. ಸೊ ಯಕ್ಷಗಾನದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಗೋಪಾಲಾಚಾರ್ ಅಂತಹ ಕಲಾವಿದರು ಮಾಡಿದಂತಹ ಪಾತ್ರ, ಅವರ ಒಂದು ನಿವೃತ್ತಿಯ ಜೀವನವನ್ನ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಅಭಿಮನ್ಯು ಯಾರಾಗಬಹುದು ಅಂತ ಕೇಳಿದ್ರೆ ಹೆನ್ನಬೈಲ್ ಆಗ್ಬಹುದು ಅಂತ ಆಯೋಜಕರಲ್ಲಿ ಆ ತರದ ಒಂದು ಅಭಿಪ್ರಾಯ ಮೂಡಿಸಿದ್ದಾರೆ, ಕಲಾಭಿಮಾನಿಗಳಲ್ಲೂ ಕೂಡ ಅಭಿಪ್ರಾಯವನ್ನ ಮೂಡಿಸಿದ್ದಾರೆ. ಸೊ ಇದೆಲ್ಲ ಹೇಗೆ ಹೇಗೆ ಅಂತ ಅಂದ್ರೆ, ನಾನು ಅಭಿಮನ್ಯು ನಾನು ನಿಜವಾಗ್ಲೂ ಆ ರೀತಿ ಅಭಿಮನ್ಯು ಪಾತ್ರವನ್ನ ಎಷ್ಟೋ ಜನ ಮಾಡ್ತಾರೆ ಕೂಡ, ಆದ್ರೆ ಎಲ್ರು ವಿಶ್ವನಾಥ ಹೆನ್ನಬೈಲ್ ಮಾಡೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಗೋಪಾಲಾಚಾರ್ ಮಾಡೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಹೇಗೆ ಹೇಳಿದ್ರೆ, ಏನಾದ್ರೂ ವಿಶೇಷ ಇದ್ರೆ ಮಾತ್ರ ಜನ ಗುರುತಿಸ್ತಾರಲ್ವ ಅಂತ. ಆ ವಿಶೇಷತೆ ನಿಮ್ಮಲ್ಲಿ, ನಾನು ಗೋಪಾಲಾಚಾರ್ ಅಭಿಮನ್ಯು ನೋಡಿದ್ದೆ 2 ಸಾರಿ ನೋಡಿದಷ್ಟೇ, 2 ಸಾರಿ. ಒಂದು ಇಲ್ಲಿ 3 ಅಭಿಮನ್ಯು ಆಗಿತ್ತು, ಅಭಿಮನ್ಯು 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 ನಾ ಮೇಳಕ್ಕೆ ಸೇರೋ ಮೊದಲು ಸಿದ್ದಾಪುರದಲ್ಲಿ, ಅದಾದ್ಮೇಲೆ 60ರ ಅಭಿಮನ್ಯು ಅಂತ ಒಂದು ಮಾಡಿದ್ರು ಕುಂದಾಪುರದಲ್ಲಿ, ದೊಡ್ಡ ಚಿಟ್ಟಾಣಿಯವರ ದ್ರೋಣ ಗೋಪಾಲಾಚಾರ್ಯ ಗೋಪಾಲಾಚಾರ್ಯ 60ರ ಸಂಭ್ರಮ. ನಾ ನೋಡಿದ್ದೆ ಅವರದ್ದು ಎರಡೇ ಅಭಿಮನ್ಯು. ನಾ ತುಂಬಾ ನೋಡಿದ ಅಭಿಮನ್ಯು ಕಮಲಶಿಲೆ ಮಾಡಿದಲ್ಲಿ ಕೊಳಲಿ ಕೃಷ್ಣ, ಅವ್ರದ್ದು ತುಂಬಾ ಸ್ಪೀಡ್ ಅಭಿಮನ್ಯು. ಆಮೇಲೆ ನೋಡಿ ಅವರು ಕೂಡ ಅಭಿಮನ್ಯು ಹೆಸರು ಮಾಡ, ಅವರು ಬಯಲಾಟದಲ್ಲಿ ನಂಬರ್ ಒನ್ ಹೆಸರು ಮಾಡಿದ್ರು ಜೋಡಾಟದವರು. ಈಗ ನಾವು ಅವ್ರನ್ನ ಅವರಿಂದ ನಿರೀಕ್ಷೆ ಇಡಬಾರ್ದು, ಯಾಕಂದ್ರೆ ವಯಸ್ಸಾಗಿದೆ. ಅವ್ರದ್ದು ತುಂಬಾ ಚುರುಕಿನ ಅಭಿಮನ್ಯು ನೋಡಿದೆ. ಆಮೇಲೆ ಸಾಲಿಗ್ರಾಮಕ್ಕೆ ಹೋದಾಗ ಕಣ್ಣಿ ಬಟ್ಟೆ ಲಾಲಿತ್ಯದ ಅಭಿಮನ್ಯು ನೋಡಿದೆ, ಅದ್ರ ಜೊತೆಗೆ 90 ವಿಶ್ವಣ್ಣನ ಚುರುಕ ಅಭಿಮನ್ಯು ನೋಡಿದೆ. ಈ 3 ಅಭಿಮನ್ಯದಲ್ಲಿ ನನಗೆ ಏನ್ ಸಿಗುತ್ತೆ ಎಲ್ಲ ತಗೊಂಡೆ ನಾನು, ಅದ್ರ ಸ್ವಲ್ಪ ಇದ್ರ ಸ್ವಲ್ಪ ಸ್ವಲ್ಪ ತಗೊಂಡೆ, ಯಾರದ್ದು ಅನುಕರಣೆ ಮಾಡಲಿಲ್ಲ, ಅನುಸರಣೆ ಮಾಡ್ಕೊಂಡು ಬಂದ. ಒಂದಿಷ್ಟು ಜನ ಮಾತ್ರ ಕಾಣಿಸ್ತಾರೆ ಈಗ ಅಭಿಮನ್ಯು ಪಾತ್ರ ಯಾರು ಮಾಡಬಹುದು ಅಂತ ಅನ್ಸಿದ್ರೆ, ಒಂದಿಷ್ಟು ಜನ ಮಾತ್ರ ಕಾಣಿಸ್ತಾರೆ ಅದ್ರಲ್ಲಿ ನೀವು ಇದ್ದೀರಿ. ಅಂದ್ರೆ ನಾನು ಯಾವುದಕ್ಕೂ ತುಂಬಾ ಕುಣಿಲಿಕ್ಕೆ ಹೋಗ್ಲಿಲ್ಲ, ತುಂಬಾ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಎಲ್ಲೆಲ್ಲಿ ಏನ್ ಬೇಕೋ ಅದನ್ನು ಕೊಡುತ್ತೋ ಪಟ 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 ಹೋಗ್ಲಿಕ್ಕೆ ಶುರು ಮಾಡಿದೆ. ಈಗ ಎಲ್ರು ಹೇಳುದು ಅಭಿಮನ್ಯು ಕಾಳಗ ಚುರುಕಲ್ಲಿ ಮುಗಿಯುವುದೇ ಹೆನ್ನಬಲಿ ವಿಶ್ವನಾಥನ ಒಬ್ಬನತ್ರ ಎಷ್ಟು ಜನ ಹೇಳಿದ್ರು, ಅಭಿಮನ್ಯು ನೀನು ಮುಗಿಸಿದಂಗೆ ಯಾರು ಮುಗಿಸೋದಿಲ್ಲ ಅಂತ. ನಾನು ಯಾವ ಪ್ರಸಂಗ ನಾನು ಜಬ್ಬು ಮಾಡಿ ಎಳೆಯುದಿಲ್ಲ, ನಂಗೆ ಎಳೆಯುದು ಅಂದ್ರೆ ಆಗುದಿಲ್ಲ ಪ್ರಸಂಗ. ಅದು ನಾಗೇಂದ್ರನಿಂದ ಬಂದದ್ದು, ಉಪ್ಪುದ ನಾಗೇಂದ್ರನ್ ಇದ್ರಲ್ಲ, ನಾವು ಸ್ಟಾರ್ಟಿಂಗ್ ಮಾಡಕ್ ಸೇವಾಗ ಅವ್ರು ಇದ್ದಿದ್ರು. ಅವ್ರು ಅವಾಗ ಅವ್ರದ್ದು ಅಂದ್ರೆ ತುಂಬಾ ಹೆಸರು ಮಾಡಿದ ಕಾಲ, ಅವ್ರು ರಂಗಸ್ಥಳದ ಕಾರ್ಯಗಳಿಗೆ ಬೋರ್ ಆಗ್ಲಿಕ್ಕೆ ಬಿಡುದಿಲ್ಲ, ಪಟ 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 ಹೋಗುದವ್ರು ಈಗಲೂ ಅಷ್ಟೇ, ಅದಲ್ಲಿಂದನೇ ಬಂದದ್ದು. ನಾವೆಲ್ಲರೂ ಬಹಳ ವಿಶೇಷವಾಗಿ ನೀವು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅಥವಾ ಅವಧಿಯಲ್ಲಿ ನೀವು ದೊಡ್ಡ ದೊಡ್ಡ ಪಾತ್ರಗಳನ್ನ ನಿಭಾಯಿಸಿದವರು. ಬಹಳ ವಿಶೇಷವಾಗಿ ನಾನು ಒಂದಿಷ್ಟು ಜನ ಹೇಳೋದನ್ನು ಕೂಡ ಕೇಳಿದ್ದೇನೆ, ಚೌಕಿ ಮನೆಯಲ್ಲಿ ನಿಮ್ಗಿಂತಲೂ ಹಿರಿಯರಾದವರು ಕೂಡ ನಿಮ್ಮಿಂದ ಕೆಲವು ಪಾತ್ರಗಳ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ. ಸೊ ಕಿರಿಯವರು ಕೇಳೋದು ಅದೊಂದು ಒಂದು ಸಾಮಾನ್ಯ ಅಂತ ಅನ್ಕೊಳ್ಳೋಣ. ಕೆಲವೊಂದು ಪಾತ್ರಗಳಿಗೆ ನಿಮ್ಮ ಜೊತೆಗೆ ಹಿರಿಯವರು ಕೂಡ ಒಂದಿಷ್ಟು ಸಂಭಾಷಣೆಗಳನ್ನ ಮಾಡ್ತಾರೆ, ಕೇಳಿ ತಿಳ್ಕೊಳ್ತಾರೆ ಅಂತ. ಅದು ನಿಜವಾಗ್ಲೂ ನಾವು ಅದನ್ನೇ
ಯಾಕಂದ್ರೆ ಹೇಳಬಾರ್ದು, ಯಾಕೆ ಕೇಳಿದ್ರೆ ಊರು ದೊಡ್ಡ ದೊಡ್ಡ ಅನುಭವಿ ಕಲಾವಿದರು. ನಾನು ಅನ್ಕೊಳ್ಳೋದೇ ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ ನಮ್ಮ ಹತ್ರ ಕೇಳತ್ತಿಲ್ಲ. ಅವರಿಗೆ ವಯಸ್ಸಾದದ್ರಿಂದ ಅದು ಗೊತ್ತಿದ್ದದ್ದು ಮರವೇ ಹೋಗಿ ನಮ್ಮ ಹತ್ರ ಕೇಳಬಹುದು. ಸಂವಾದ ನಡೆದ್ರೆ ಹೊಸ ಹೊಳವು ಬರುತ್ತೆ, ಈ ಹಳೆ ಬೇರು ಹೊಸ ಚಿಗುರು ಇದ್ದಾಗ. ಅಂದ್ರೆ ಇನ್ನೊಂದ್ ಇರ್ಬೋದು ಅವ್ರ ತಲೆಯಲ್ಲಿ ಅಂತ ಕೇಳಿದ್ರೆ, ನೀವು ಬೇರೆ ಬೇರೆ ಜೊತೆ ಹೋಗಿ ಎಲ್ಲ ಮಾಡ್ಕೊಂಡು ಬಂದಿದ್ದ, ಅಲ್ಲಲ್ಲಿ ಏನಾದ್ರೂ ವಿಷಯ ಸಿಕ್ಕಿರ್ಬಹುದು. ಅಷ್ಟೇ ಬಿಟ್ರೆ ಮತ್ತೆ ಹಿರಿಯ ಕಲಾವಿದರಿಗೆ ಅನುಭವದ ಕೊರತೆ ಆಗಿ ಅಲ್ವೇ ಅಲ್ಲ. ಒಂದು ಅವರಿಗೆ ಅಂದ್ರೆ ತುಂಬಾ ಸಮಯ ಆಗಿದೆ ಮಾಡದೆ, ಅದು ನೆನಪು ಹೋಗಿ ಸ್ವಲ್ಪ ನೆನಪು ಮಾಡು ಮರೆ ಅಂತ. ಅದಲ್ದಿರ ನೀವು ಮೊನ್ನೆ ಅಲ್ಲ ಮಾಡಿದಲ್ಲ, ನಿಮ್ದು ಹೇಗೆ ಸಂಭಾಷಣೆ ಬಂದಿತ್ತು ಅದ್ ಹೇಳು, ಒಳ್ಳೇದಿದ್ರೆ ನಾವ್ ಇಲ್ಲಿ ಮಾಡುವ ಅಷ್ಟೇ ಪೂರಕವಾಗಿ. ಈ ತರದೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ಇರುತ್ತೆ ಅಂತ. ಸೊ ಇನ್ನು ಯಕ್ಷಗಾನದಲ್ಲಿ ಬಹಳ ವಿಶೇಷವಾಗಿ ಕಲಾಭಿಮಾನಿಗಳಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನು ಕೇಳಿದ್ರೆ, ಹೊಸದಾಗಿ ಯಕ್ಷಗಾನಕ್ಕೆ ಬರ್ತಾ ಇರುವ ಕಲಾವಿದರಲ್ಲಿ ಬರೀ ಕುಣಿತ ಅಷ್ಟೇ ಇರುತ್ತೆ, ಮಾತಿರಲ್ಲ, ಪ್ರಸಂಗಕ್ಕೆ ಪೂರಕವಾದಂತಹ ಸಂಭಾಷಣೆಗಳು ಅವರಿಗೆ ಗೊತ್ತಿರಲ್ಲ, ಕಥೆಯ ಆಳ ಆಗಲ ಗೊತ್ತಿರಲ್ಲ ಅನ್ನುವ ಎಲ್ಲ ಅಭಿಪ್ರಾಯಗಳೆಲ್ಲ ಇದೆಯಲ್ಲ, ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಯಾಕೆ ಕೇಳಿದ್ರೆ ನೀವು ಇದಕ್ಕೆ ಸರಿಯಾಗಿ ಉತ್ತರವನ್ನ ಹೇಳಬಲ್ಲರು ಅಥವಾ ಅದಕ್ಕೆ ನೀವು ಅರ್ಹರು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಅಭಿಪ್ರಾಯವನ್ನ ಹೋಗಲಾಡಿಸುವಲ್ಲಿ ನಿಮ್ಮಂತ ಕಲಾವಿದರ ಕೊಡುಗೆಗಳು ಹೇಗಿರ್ಬೇಕು ಮತ್ತು ಆ ಪ್ರಯತ್ನ ಹೇಗಾಗ್ಬೇಕು ಅಂತ. ಅಂದ್ರೆ ಅದೇ ನಾವು ಹೇಳಿದ್ರೆ ಕೆಲವು ಕಲಾವಿದರಿಗೆ ಬೇಸರ ಆಗ್ತದೆ, ಅಂದ್ರೆ ಕೆಲವರು ಅದನ್ನೇ ಹೌದು ನಾವೀಗ ಮಾಡ್ಬೇಕಂತ ತಗೊಳ್ತಾರೆ. ಅದಕ್ಕೆ ನಾನು ಈಗ ನೇರವಾಗಿ ನೀವು ಕೇಳಿದ್ದಕ್ಕೆ ಉತ್ತರವಾಗಿ ಹೇಳ್ತೇನೆ. ಯಾರಾಗ ಯಾವ ಕಲಾವಿದರ ದೂಷಣ ಅಭಿಪ್ರಾಯವನ್ನ ಹೇಳ್ತೇನೆ. ಅದಕ್ಕೆ ಕಾರಣ ಎಂತ ಗೊತ್ತಾ ಸರ್, ಈಗ ಒಂದು ವೇಷ ಬಂತು, ಆ ವೇಷ ಬಂದಾಗ ಇವಾಗ ಎಂತ ಮಾಡ್ತಾರೆ, ದೊಡ್ಡ ಕಲಾವಿದರ ಹೋಗಿ ಕೇಳುದಿಲ್ಲ, ಯೂಟ್ಯೂಬ್ ತೆಗೆದು ನೋಡ್ಬಿಡ್ತಾರೆ. ಆ ಯೂಟ್ಯೂಬ್ ಅಲ್ಲಿ ಏನಾಗ್ತದೆ ಅಂದ್ರೆ, ಹಾ ಒಂದು ಸಂದರ್ಭಕ್ಕೆ ಅರ್ಥ ಹೇಳಿರ್ತಾರೆ, ಅದ್ರಲ್ಲಿ ಅದು ಯಾಕೆ ಹೀಗ್ ಬಂತು ಅದ್ ಹೇಳಿದ್ರಿಂದ ಮುಂದೆ ಏನಾಗ್ತದೆ ಅದು ಇರುವುದಿಲ್ಲ. ಖಾಲಿ ಅವ್ರು ಏನ್ ಅರ್ಥ ಹೇಳ್ತಾರೆ ಅಷ್ಟು ಮಾತ್ರ ಇರೋದು. ಅದನ್ನ ಈಗ ಜನಗಳಿಗೆ ನನಗೆ ಈ ಒಬ್ಬರಿಗೆ ಅಭಿಮನ್ಯ ಬಂತು, ಪಟಕ ಹೊಡೆದ್ರೆ ಅಭಿಮನ್ಯ ಅಲ್ಲಿ ಬಂತ, ಅಷ್ಟನ್ನ ಕಾಪಿ ಮಾಡ್ಕೊಂಡು ಹೋಗಿ ಹೇಳಿದ್ರು. ಆ ದಿನ ಎಲ್ಲಾದ್ರೂ ಗ್ರಾಚರ ಕೆಟ್ಟವ ದ್ರೋಹಣ ಮಾಡ್ದವ, ಹೌದು ಇದನ್ನ ಹೇಳಿದ್ರೆ ಇದು ಯಾವ್ದಕ್ಕೋಸ್ಕರ ಹೇಳಿದ್ ಇದನ್ನ ಎಲ್ಲಿ ನಿನ್ಗೆ ಎಲ್ಲಿ ಯಾರು ಬಿರುದು ಕೊಟ್ಟರು ಕೇಳಿದ್ರೆ ಅವ್ನು ಹೇಳಿಕ್ ಬರ್ದಿಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅದ್ ಹೇಳಿಲ್ಲ. ಆ ಯೂಟ್ಯೂಬ್ ಅಲ್ಲಿ ಬಂದೆ ಕಲಾವಿದ್ರು ಸ್ವಲ್ಪ ಇದ್ ಮಾಡ್ಕೊಳ್ತಾ ಇದ್ರು ಅನ್ಸ್ತಿತ್ತು ನಂಗೆ. ಅಂದ್ರೆ ಸಣ್ಣ ಕಲಾವಿದ್ರು, ನಾನು ದೊಡ್ಡ ಕಲಾವಿದ್ರಲ್ಲ, ನಾವೀಗ ನಮ್ಮ ಸಮಾನ ಕಲಾವಿದ್ರು, ಈ ಒಡ್ಡೊಲಗದ ವೇಷಧಾರಿಗಳು ಮಾಡುವವರು. ನಾನು ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಈಗ ಮೂಲ ಮಹಾಭಾರತ ಮೂಲ ರಾಮಾಯಣ ಓದೋಕೆ ಕಷ್ಟ ಆಗ್ತದೆ, ಯಾಕಂದ್ರೆ ತುಂಬಾ ಪುಸ್ತಕ ಓದ್ಬೇಕು. ಈಗ ಮಹಾಭಾರತ 32 ರಾಮಾಯಣ 11 ಪುಸ್ತಕ ಓದ್ಬೇಕು. ಈಗ ದೇರಾಜಿ ಅವರ ಮಹಾಭಾರತ ರಾಮಾಯಣ ಇದೆ, ಅದು ಯಕ್ಷಗಾನಕ್ಕೆ ಏನಿಲ್ಲ ಅಂದ್ರು ಯಕ್ಷಗಾನಕ್ಕೆ ಏನ್ ಬೇಕು ಅದು ಬರ್ದಿದ್ದಾರೆ ಅವ್ರು. ಅದನ್ನ ತಗೊಂಡು ಓದುದು ಉತ್ತಮ ಅನ್ಸ್ತಿತ್ತು. ಅಂದ್ರೆ ಇವತ್ತು ಅನಿವಾರ್ಯ ಬಂದಾಗ ಸಡನ್ಲಿ ಒಂದು ವೇಷ ಬಂತು, ಅವಾಗ ಯೂಟ್ಯೂಬ್ ನೋಡ್ಲೇಬೇಕಾಗ್ತದೆ ಅವ್ರು, ಅದನ್ನ ಅವ್ರ ದೂರ ಬರ್ತದೆ. ಅದನ್ನ ನೋಡಿ ಆದ್ರ ಮರುದಿನ ಹೋಗಿ ನಾನು ಇನ್ನು ಹೀಗೆ ಮಾಡಿ ಬಂದಿದ್ದೆ, ಇದೆಲ್ಲ ಹೀಗೆ ಹೀಗೆ ಇತ್ತ ನೋಡುವ ಅಂತ ಹುಡುಕಿ ನೋಡಿದ್ರೆ ಉತ್ತಮ ಅನ್ಸುತ್ತೆ ನನ್ನ ಅನಿಸಿಕೆ. ಅದ್ ಹಾಗೆ ಮಾಡಿದ್ರೆ ಖಂಡಿತ ಅವರು ಎತ್ತರಕ್ಕೆ ಹೋಗ್ತಾರೆ ನಿಜವಾಗ್ಲೂ. ಅಲ್ಲ ಆಗ್ತಿಲ್ಲ, ಅದಾಗ್ತಿಲ್ಲ ಗೊತ್ತು ನನಗೆ ಯಾಕೆ ಹೇಳಿದ್ರೆ, ಈ ಯುವ ಹಾಗಂತ ನಮ್ಮ ಸಟ್ಟಲ್ಲಿ ಏನಾಗಿದೆ ಕೇಳಿದ್ರೆ, ಒಂದು ನಾನು ಒಂದು ಸುನೀಲ್ ಅಣ್ಣ ಅನ್ಸಂತಿದ್ರು, ಅವರು ತುಂಬಾ ತಾಳಮದ ಅರ್ಥಧಾರಿಗಳು. ಈಗ ಪಂಜು ಅಣ್ಣನು ಅವರೆಲ್ಲರೂ ಒಂದೊಂದ್ ಟೈಮಲ್ಲಿ ಏನ ರಂಗಸ್ಥಳದಲ್ಲಿ ಸಿಟ್ಟು ಬಂದ್ರೆ ಕೆಲವರು ಕೇಳಿಬಿಡ್ತಾರೆ ಅವರು. ಅದ್ ಕೇಳುದಂತ ಹೇಳಿದ್ರೆ ನಮ್ಮನ್ನ ಕಡಿಮೆ ಮಾಡ್ಬೇಕಂತ ಕೇಳುದಲ್ಲ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೇಳುದವ್ರು. ನಾಳೆ ಆದ್ರೂ ಅಭ್ಯಾಸ ಮಾಡ್ಕೊಂಡು ಬರ್ಲಿ ಅಂತ ಕಲಾವಿದ್ರೆ ಕೇಳ್ತಾರೆ ಅವ್ರು. ಅದು ಇದ್ದದ್ರಿಂದ ಈಗ ನಮ್ಮಲ್ಲಿ ಕೆಲವು ಕಲಾವಿದರಲ್ಲ, ಈಗ ನಮ್ಮ ವಿಘ್ನೇಶ್ ಎಡಮೋಗಿ ಆಗ್ಲಿ, ವಿಘ್ನೇಶ್ ಪೈಗಳಾಗ್ಲಿ, ಮತ್ತೆ ಸಂದೀಪ್ ಅಂತ ಮತ್ತೆ ಇನ್ನು ಕೆಲವರು ಇದ್ದಾರೆ, ಅವರೆಲ್ಲರೂ ಪುಸ್ತಕ ತರಿಸ್ಕೊಂಡು ಓದ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು, ಅದು ನಮ್ಗೆ ಸಂತೋಷ. ಅವರೆಲ್ಲ ಪುಸ್ತಕ ಇದ್ ಮಾಡ್ಕೊಂಡು ಓದ್ತಾ ಇದ್ದಾರೆ ಈಗ. ಸೊ ಈ ಬಡಗಿನಲ್ಲಿ ಬಹಳ ತಾಳಮದ್ಲೆ ಇತ್ತೀಚೆಗೆ ಒಂದಿಷ್ಟು ಜನರು ಮಾಡ್ತಾ ಇದ್ದಾರೆ ಹೊರತಾಗಿ, ಕಲಾವಿದ್ರು ತಾಳಮದ್ದಲಿಗೆ ಸೂಕ್ತರಲ್ಲ ಬಡಗಿನವರು ಅನ್ನುವಂತ ಅಭಿಪ್ರಾಯವೂ ಕೂಡ ಇದೆ. ಸೊ ನಾನು ಇದು ಅಭಿಮಾನಿಗಳಿಂದ ಕೇಳೋದು ಕೂಡ, ತೆಂಕಿನವರು ಮಾತಿಗೆ ಬಹಳ ಸಮರ್ಥರು ಇದ್ದಾರೆ ಅನ್ನುವಂತಹ ಎಲ್ಲ ಅಭಿಪ್ರಾಯಗಳಿದೆ. ಇದನ್ನ ನೀಗಿಸೋದು ಹೇಗೆ ಅಂತ ಅನ್ಸುತ್ತೆ, ಅಥವಾ ನಿಮ್ಮಂತ ಒಂದಿಷ್ಟು ಗ್ರೂಪ್ ಇದೆಯಲ್ಲ, ನಿಮ್ಮ ಒಂದಿಷ್ಟು ವಲಯ ಇದೆಯಲ್ಲ, ಇಷ್ಟೆಲ್ಲ ಅಧ್ಯಯನ ಮಾಡಿ ರಂಗಸ್ಥಳಕ್ಕೆ ಹೋಗುವವರು, ಒಂದು ಪ್ರಯತ್ನ ಮಾಡಿ ಒಂದು ತಾಳಮದ್ಲೆ ಒಂದು ಯಶಸ್ವಿಯಾಗಿ ಒಂದು ಪ್ರಯೋಗ ಮಾಡಿ ತೋರಿಸಿದ್ರೆ ಆ ಅಭಿಪ್ರಾಯವನ್ನು ಹೋಗಲಾಡಿಸಬಹುದು ಅಂತ ಅನ್ನಿಸೋದು ಇದೆಯಾ ಯಾವತ್ತಾದ್ರೂ? ಖಂಡಿತ ಆ ಪ್ರಯತ್ನ ಆಗಿದೆಯಾ? ಆಗ್ತದೆ. ಈಗ ನೈಕಂಬಳೆ ನಾಗರಾಜ್ ಶೆಟ್ಟರ್ ಅಂತಾಳೆ, ಅವರು ಹವ್ಯಾಸಿ ತಾಳಮದ್ಲೆ ಅರ್ಥಗಳು ಇರ್ತಾಳೆ, ಅವ್ರು ಹವ್ಯಾಸಿ ವೃತ್ತಿಪರವಾಗಿಲ್ಲ, ಅವ್ರು ಬೇರೆ ಜಾಬ್ ಅಲ್ಲಿ ಇದ್ದಾರೆ. ಅವರು ಮತ್ತೆ ಸುರೇಶ್ ಶೆಟ್ಟರ್ ನಂದ್ರೋಳಿ ಅಂತ ಅವ್ರು ಒಳ್ಳೆ ಅರ್ಥ ಹೇಳ್ತಾರೆ ಅವರು. ಆಮೇಲೆ ಸುನೀಲ್ ಹೊಲಾಡ್ ಅವರು, ಜಗದೀಶ್ ಡಾಕ್ಟರ್ ಸಿದ್ದಾಪುರ, ಆಮೇಲೆ ಸಂತೋಷ್ ಅಣ್ಣ ಅಂತ ಇದ್ರು ಮೂಡ್ಬಾಗಿ, ಸತೀಶಣ್ಣ ಮೂಡ್ಬಾಗಿ ಅವರು, ಧನಂಜಯ್ ಶಾತ್ರ ಕಲ್ಸಂಕ, ಇವ್ರದೆಲ್ಲ ಒಂದು ಟೀಮ್ ಇದೆ. ಇವ್ರು ನಮ್ಗೆ ಅವಕಾಶ ಕೊಟ್ಟಿದ್ರು ಒಂದ್ ಎರಡು ಮೂರ್ ಸರಿನ ಪಾತ್ರ, ಒಂದ್ ಈ ಸಾರಿ ಯಕ್ಷ ನುಡಿಸಿರಿ ಬಳಗದಲ್ಲಿ, ಆಮೇಲೆ ಸುರೇಶ್ ಅಣ್ಣ ನಂದ್ರೋಳಿ ಸುನೀಲ್ ಅಣ್ಣ ಸೇರಿ ಒಂದ್ ಸಾರಿ ರಾಮ ನಿರ್ಯಾಣದ
ದೂರ್ವಾಸ ಮಾಡಿದ್ರೆ, ಮತ್ತೊಂದು ಕರ್ಣಪರ್ವದ ಶಲ್ಯ ಮಾಡಿದ್ರೆ, ಇನ್ನೊಂದ್ಸರಿ ನಮ್ಮ ಮ್ಯಾನಂಜ ಬ್ಯಾಂಕಿನ MD ಅವರಿದ್ರು ಚನ್ನ ಪೂಜಾರ್ ಅಂತ, ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ನನಗೆ ಕರ್ಣಪರ್ವದ ಶಲ್ಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಒಂದ್ ನಾಲ್ಕೈದು ಕಡೆ ಭಾಗವಹಿಸಿದ್ದೇನೆ ನಾನು ತಾಳಮದ್ಲಿಗೆ. ಇವರೆಲ್ಲ ಪ್ರಯತ್ನ ಮಾಡಿದ್ರು ಖಂಡಿತ ಆಗ್ತದೆ, ಹಾಗಂತ ಅವರಲ್ಲಿ ಪ್ರತಿಭೆ ಉಂಟು, ಅದಕ್ಕೆ ವೇದಿಕೆಗಳು ಬೇಕು. ವೇದಿಕೆ ಹೇಗಿರುತ್ತೆ ಕೇಳಿದ್ರೆ, ಈಗ ಯಕ್ಷನ ಉಡಿಸಿದ್ರೆ ಒಳಗದವರು ಅವರೇ ಕೈಯಿಂದ ಹಾಕೊಂಡು ಪ್ರಯತ್ನ ಆಗ್ತಾ ಇದೆ, ಆಗ್ತದೆ ಖಂಡಿತ ಆಗ್ತದೆ. ನಮ್ಮ ಬಡಗುತಿಟ್ಟಲ್ಲಿ ತಾಳಮದ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಖಂಡಿತ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಅದಕ್ಕೆ ಕಲಾವಿದರಿಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ, ಪೂರಕವಾದಂತ ವ್ಯವಸ್ಥೆ, ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಡುವವರು, ವೇದಿಕೆ ಸೃಷ್ಟಿ ಮಾಡುವವರೆಲ್ಲರೂ ಕೂಡ ಬೇಕು ಅನ್ನೋದು ಕೂಡ. ಇದು ನಾನು ಒಂದ್ 7-8 ವರ್ಷದ ಹಿಂದೆ ಇಲ್ಲಿ ನಮ್ಮ ಕೆಳ ಪಕ್ಕದ ಮನೆಯವರು ಭುಜಂಗಣ್ಣ, ಅವ್ರ ಹೆಸರು ಪ್ರಶಾಂತ್ ಅಣ್ಣ, ನಾವು ಭುಜಂಗಣ್ಣ ಅಂತ ಕರೋದು. ಅವ್ರು ನನಗೆ ಬಂದ್ಕೊಂಡು ಹೇಳುದು, ನಾವಿಬ್ರು ಅರ್ಥ ಹೇಳುವ ಕೂತ್ಕೊಂಡು ನಾವು ನಾವೇ ಅರ್ಥ ಹೇಳ್ಕೊಳ್ಳೋದು, ಫೈಟ್ ಮಾಡ್ಕೊಳ್ಳೋದು ಅರ್ಥದಲ್ಲಿ. ಅವರಿಗೆ ತುಂಬಾ ಆಸಕ್ತಿ ಅದ್ರ ಬಗ್ಗೆ. ನಾವು ಈ ರೀತಿ ತಾಳ್ಮದಲ್ಲಿ ತುಂಬಾ ಪ್ಲಾನ್ ಹಾಕಿತ್ತು, ಆದ್ರೆ ನಮ್ಗೆ ವೇದಿಕೆಗಳು ಮತ್ತೆ ಬಳಸ್ಕೊಳ್ಲಿಕ್ಕೆ, ನಾವು ಮಳೆಗಾಲದ ಆಟಕ್ಕೆ ಬೇಸಿಗೆ ಆಟಕ್ಕೆ ಹೋದಾಗ್ಲೂ ನಮ್ಗೊಂದು ಸ್ವಲ್ಪ ಬಳಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಅವಕಾಶ ಸಿಕ್ಕದಲ್ಲೆಲ್ಲ ನಾವು ಹೋಗಿದ್ದೆ, ಭಾಗವಹಿಸಿದ್ದೇನೆ. ಅದಾಗುತ್ತೆ, ನಮ್ಮ ಬಡಗುತಿಟ್ಟಲ್ಲಿ ಮಾತಿಗೇನು ಕೊರತೆ ಆಗೋದಿಲ್ಲ, ಖಂಡಿತ ಆಗಿ ಆಗ್ತಾರೆ. ನಿಮ್ಮ ಬಗ್ಗೆ ಬಹಳ ಕುತೂಹಲ ಮತ್ತೆ ನಂಗೆ ವಿಶೇಷ ಅಂತ ಅನ್ನಿಸೋದು ಏನು ಕೇಳಿದ್ರೆ, ಯಾವುದೋ ಒಂದು ಪಾತ್ರಕ್ಕೆ ಮಾತ್ರ ನೀವು ಸೀಮಿತ ಅಲ್ಲ, ನೀವು ಮಾಡಿದ ಎಲ್ಲಾ ಪಾತ್ರಗಳಲ್ಲಿಯೂ ಕೂಡ ಸಕ್ಸಸ್ ಅನ್ನ ಕಂಡಿದ್ದೀರಿ. ಮುಟ್ಟಿದೆಲ್ಲವೂ ಚಿನ್ನ ನೀವು, ಅಭಿಮನ್ಯು ಆಮೇಲೆ ವಸಿಷ್ಠ ಅಂತ ದೊಡ್ಡ ದೊಡ್ಡ ಪಾತ್ರಗಳು, ತಾಮ್ರಧ್ವಜ ಪಾತ್ರಕ್ಕೂ ನೀವು ಖಂಡಿತ ಅಷ್ಟು ಸಮರ್ಥವಾಗಿ ನೀವು ನಿಭಾಯಿಸಿದವರು ಅಂತ. ಸೊ ಹೇಗೆ ಇದೆಲ್ಲ ಸಾಧ್ಯ ಹೇಗೆ ಅಂತ, ಒಬ್ಬನಿಂದ ಎಲ್ಲಾ ಪಾತ್ರಗಳಲ್ಲೂ ಕೂಡ ಗೆಲ್ಲೋದು ಕಷ್ಟ ಅಲ್ವಾ? ಅದು ನನ್ನ ತಲೆಯಲ್ಲಿ ಏನಿತ್ತು ಕೇಳಿದ್ರೆ, ಈಗ ಅಭಿಮನ್ಯು ನಾನು ಒಂದನೇ ಮಾಡಿದ್ರೆ 40 ವರ್ಷ ತನಕ ಅಭಿಮನ್ಯು ಮಾಡಬಹುದಾ? ಹೌದು. ಆಮೇಲೆ ನಮ್ಮ ಅಭಿಮನ್ಯು ಯಾರು ನೋಡೋದಿಲ್ಲ, ಚುರುಕು ಕೊಡು ವರ್ಷ ಆಗ್ತದೆ. ಹೌದು, ಅದ್ರ ಮೇಲೆ ನಮ್ಗೆ ವೇಷಕ್ಕೆ ಯಾವ ವೇಷಕ್ಕೂ ಸಿದ್ಧತೆ ಆಗ್ಲಿಕ್ಕೆ ಆಗುದಿಲ್ಲ. 40 ವರ್ಷದ ಮೇಲೆ ನಮ್ಗೆ ಯಾವ ವೇಷ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. 45-50 ವರ್ಷ ಆದ್ಮೇಲೆ ಅಷ್ಟೊಳಗಡೆ ಎಲ್ಲದೂ ಮಾಡ್ಬೇಕಾದ ಆಸೆ ನಂಗೆ, ಮಾಡುವ ಜಯಿಸುವ. ಈಗ 40 ವರ್ಷ ಆದ್ಮೇಲೆ ಮತ್ತೊಂದು ವೇಷ ಮಾಡುವ, 50 ವರ್ಷ ಆದ್ಮೇಲೆ ಆ ವೇಷ ಮಾಡ್ಲಿಕ್ಕೆ ನಂಗೆ ಅನುಕೂಲ. ಯಾಕೆ ಇಲ್ಲಿ ಬುಡದಲ್ಲಿ ನಾವು ಗಟ್ಟಿಯಾಗಿ ಅಡಿಪಾಯ ಹಾಕೊಳ್ತೀವಲ್ಲ, ಎಲ್ಲ ಪ್ರಯತ್ನ ಮಾಡಿದೆ ಅದಕ್ಕೆ ಪೂರಕ. ಒಂದು ಸ್ತ್ರೀ ವೇಷನು ಕೂಡ, ಸ್ತ್ರೀ ವೇಷನು ಮಾಡಿದೆ, ಎಲ್ಲ ವೇಷನು ಮಾಡಿದೆ. ನನಗೆ ದೊಡ್ಡ ಬಲ ಒಂದು, ನನಗೆ ನಾನು ನಂಬಿದ ದೇವರ ಆಶೀರ್ವಾದ. ನನ್ನ ಈ ನಮ್ಮ ಮನೆಯ ದೇವರು ಪಂಜುರ್ಲಿ, ಹಾಗಂತ ಈಗ ನಮ್ಮ ಎಲ್ಲ ದೇವರು ಇದ್ರು, ನನಗೆ ಬಿದ್ದಾಗ್ಲೂ ಎದ್ದಾಗ್ಲೂ ನನಗೆ ನಮ್ಮ ಅಮ್ಮ ಬ್ರಾಹ್ಮಿ ಅಂತ ಹೆಸರು ಬರು. ಒಂದು ಅವಳದ್ದು ಮತ್ತೆ ನಾನು ನಂಬಿದೆ ಎಲ್ಲ ದೇವರ ಆಶೀರ್ವಾದ, ಮತ್ತೆ ನನ್ನ ಮನೆಯವರ ಅಪ್ಪ ಅಮ್ಮ ನಂಗೆ ಯಕ್ಷಗಾನ ಕಲಿಸುವಾಗಲ ಆಶೀರ್ವಾದದಿಂದ ನನಗೆ ಅವರು ಕಲಿಸಿದವರು, ಅವರ ಆಶೀರ್ವಾದ. ಹಿರಿಯ ಕಲಾವಿದರ ಆಶೀರ್ವಾದ, ಕಿರಿಯ ಕಲಾವಿದರ ನನಗೆ ಸಲಹೆ ಪ್ರೋತ್ಸಾಹ ಇತ್ತು, ಕಿರಿಯವರದ್ದು ಹಿರಿಯವರದ ಆಶೀರ್ವಾದ, ಮತ್ತೆ ಯಕ್ಷಗಾನದ ಎಲ್ಲಾ ಅಭಿಮಾನಿಗಳು ನನಗೆ ಬೆಂಬಲ ಕೊಟ್ಟರು. ವಿಶ್ವಣ್ಣ ನೀವು ಚೆನ್ನಾಗಿ ಮಾಡಿದ್ರಿ, ವಿಶ್ವಣ್ಣ ನೀವು ಇದನ್ನ ಮಾಡ್ತೀರಿ ಅಂತ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳು. ಆಮೇಲೆ ತೆಂಕು ಬಡಗಿನ ಎಲ್ಲ ಕಲಾವಿದರು ಕೊಟ್ಟಂತ ನನ್ನನ್ನು ತಿದ್ದಿದ್ದು. ಇದೆಲ್ಲದರಿಂದಲೇ ನಾನೊಂದು ಮೂರ್ತಿ ಆದೆ, ಪರಿಪೂರ್ಣ ಮೂರ್ತಿ ಆಗ್ಲಿಲ್ಲ. ಇನ್ನು ಕಣ್ಣು ಬಂದ ಮೇಲೆ ಮೂರ್ತಿ ಸ್ಪಷ್ಟ ಗೊತ್ತಾಗುದಂತೆ, ಆ ಕಣ್ಣೆಲ್ಲ ಗುರ ಬೆಳೀತಾ ಉಂಟು. ಅಂದ್ರೆ ನನಗೆ ಅನುಭವ ಆಗ್ಬೇಕಲ್ಲ ತುಂಬಾ, ಅದಾದ್ಮೇಲೆ ನಾನು ಪರಿಪೂರ್ಣ ಅನ್ಕೊಳ್ತೇನೆ. ಮೂರ್ತಿ ಹೌದು ನೀವು, ಇಲ್ಲ ಕಣ್ಣು ಬಿಡಿಸ್ಲಿಲ್ಲ ಇನ್ನು, ಕಣ್ಣು ಬಿಡಿಸ್ತಾರೆ ಈಗ ಇವರ ಅಭಿಮಾನಿಗಳು, ಹಿರಿಯ ಕಿರಿಯ ಕಲಾವಿದ್ರು, ತೆಂಕು ಬಡ ಎಲ್ಲಾ ಕಲಾವಿದ್ರು ಸೇರಿ ನನಗೆ ಗುರುವಿನ ಸ್ಥಾನದಲ್ಲಿ ನಿಂತು ಅದಕ್ಕೊಂದು ಕಣ್ಣು ಬಿಡಿಸಿ ಕೊನೆಗಂತಲ್ಲ, ಕಣ್ಣು ಕೊಟ್ಟ ತಕ್ಷಣ ಕಳೆ ಬರುತ್ತಂತಲ್ಲ, ಖಂಡಿತ ಅದನ್ನು ಮಾಡ್ತಾರೆ ಅಂತ ವಿಶ್ವಾಸ ಬಿಟ್ಟು. ಎಷ್ಟೋ ಮೇಳಗಳಲ್ಲೆಲ್ಲ ಈ ರೀತಿಯ ಜಾನಪದೀಯವಾಗಿ ಭಾಗವತಿಕೆ ಮಾಡೋದು ಅಥವಾ ಪ್ರಸಂಗವೂ ಕೂಡ ಸಿನಿಮಾದ ಕಥೆಯನ್ನೇ ಇಲ್ಲಿ ತರ್ಜುಮೆ ಮಾಡಿಕೊಂಡು ಕಥೆಯನ್ನ ಮಾಡೋದು ಇದೆಲ್ಲ ನಡೀತಾ ಇದೆಯಲ್ಲ, ಅದನ್ನು ಒಪ್ಪಿದಾರು ಕೂಡ ಜನ. ಹೌದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅದು ಸರಿಯೋ ತಪ್ಪೋ ಅನ್ನುವ ಚರ್ಚೆ ಬಹಳ ದೊಡ್ಡದಾಗಿ ಸಾಮಾಜಿಕ ವಲಯದಲ್ಲಿ ಅಭಿಮಾನಿಗಳ ವಲಯದಲ್ಲಿ ಆಗಿದೆ ಕೂಡ. ನೀವು ಒಬ್ಬ ಕಲಾವಿದರಾಗಿ ಅಲ್ಲ, ಏನ್ ಕೇಳಿದ್ರೆ, ಈ ನಾವು ಡೇರೆ ಮೇಳಗಳನ್ನೆಲ್ಲ ಅಂದ್ರೆ ದೂರ್ಲಿಕ್ಕಾಗುದಿಲ್ಲ, ದೂರೋದಲ್ಲ, ಜನ ಬಯಸ್ತಾರೆ, ಆದ್ರೂ ಅದು ಅದು ಅತಿರೇಕ ಆಗಬಾರ್ದು. ಈಗ ಡಾಕ್ಟರ್ ಬರ್ದಿದ್ರು, ದೇವದಾಸ್ ಈಶ್ವರ ಮಂಗಲ್ ಬರ್ದಿದ್ರು, ಈಶ್ವರ ಪರಮೇಶ್ವರ ಎಲ್ಲ ಅದ ಅಣ್ಣೆ ಪಿಕ್ಚರ್ ಸ್ಟೋರಿ ಆದ್ರು, ಅದು ಪಿಕ್ಚರ್ ಸ್ಟೋರಿ ಅನ್ಸೋದು ಕಡೆಗೆ ನಮ್ಗೆ. ಪದ್ಯಗಳೆಲ್ಲ ಯಾವ್ದು ಪಿಕ್ಚರ್ ಅನ್ಸ್ಲಿಲ್ಲ, ಅದ್ರಲ್ಲಿ ಆಟ ನಡೆಯದಮ್ಮ ಅದೆಲ್ಲ ಆ ಶೈಲಿಗಳೆಲ್ಲ ಏನೋ ನಮ್ಗೆ ಹೊರಗಡೆ ಪದ್ಯಗಳ ಕೇಳದಾದ್ರು ಅದು ನಮ್ಗೆ ಅಸಹ್ಯ ಅನ್ಸ್ಲಿಲ್ಲ. ಮತ್ತೆ ಈಗ ಪವನ ಕಿರಣ್ ಕೆರೆ ಅವರು ಅಂತದ್ದು ಇದೆಲ್ಲ ಬಳಸುವುದಿಲ್ಲ, ಯಾಕಂದ್ರೆ ತಾಳಮದ್ಲಿ ಅರ್ಥರಿಗೆ ವಿದ್ವಾಂಸರು ಏನ್ ನಮ್ಮ ಸದಾಶಿವ ಮಂಟ್ರ ಪ್ರಸಂಗ ಬರೆದಿದ್ದಾರೆ, ಅವರು ತೀರ ಪಿಕ್ಚರ್ ಹಾಡುಗಳು ಅಶ್ಲೀಲವಾಗಿ ಪಿಕ್ಚರ್ ಹಾಡುಗಳೆಲ್ಲ ಬರೆಸುವುದಿಲ್ಲ, ಅದಕ್ಕೆ ಕಡಿವಾಣ ಹಾಕ್ತಿರೋದಕ್ಕೆ ಸಾಕ್ಷಿ, ಯಾವುದೋ ಒಂದು ಪ್ರಸಂಗದಲ್ಲಿ ಪೇರಡ್ರು ಮಾಡಿದಲ್ಲ ಅಂತಲ್ಲ, ಒಳಗೆ ಸೇರಿದರೆ ಗುಂಡು ಅಂತ ಒಂದು ಪದ್ಯ ಬಂದು ಒಂದ್ಸಲ ಏನೋ ಒಂದು ರಗಳೆ ಆಗಿದೆ ಅಂತ ಸರಿ ನೆನಪಿಲ್ಲ ಆಗಿದೆ. ಕಡೆಗೆ ಅದನ್ನ ಅಭಿಮಾನಿಗಳೆಲ್ಲ ಅದು ಬೇಡ ಅಂತೇಳಿ ಅದನ್ನು ವಿರೋಧಿಸಿದ್ರಿಂದ ಆ ಪದ್ಯ ಬಿಟ್ಬಿಟ್ರು, ಬಿಟ್ಬಿಟ್ರು. ಅದಕ್ಕೆ ಅಭಿಮಾನಿಗಳು ಕಡಿವಾಣ ಹಾಕಿದ್ರೆ ಹೊಸ ಪ್ರಸಂಗ ಮಾಡ್ಲಿ, ಯಾಕಂದ್ರೆ ಎಲ್ಲ ನಮ್ಮ ಹೊಸ ಕಥೆಯೂ ಕೂಡ, ಯಾಕಂದ್ರೆ
ಈಗ ನಮ್ದಲ್ಲಿ ದೇವಸ್ಥಾನ ಹರಕೆ ಮೇಳಗಳು, ಈ ಹರಕೆ ಮೇಳಗಳು ಅಲ್ಲದಿರುವಂತಹ ಮೇಳಗಳಲ್ಲಿ ಕೆಲವು ಕಡೆ ಹೊಸ ಪ್ರಸಂಗ ಬಯಸ್ತಾರೆ. ಅದನ್ನ ನೇರ ಚಲನಚಿತ್ರದ್ದೇ ತಂದು ಅದನ್ನ ಇಳಿಸುವುದು ಅದನ್ನ ಮಾಡಬಾರ್ದು. ಮತ್ತೆ ಚಲನಚಿತ್ರದ ಬೇಕಾದ್ರೆ ಪದ್ಯದ ಶೈಲಿ ಸ್ವಲ್ಪ ತರಲಿ, ತೊಂದರೆ ಇಲ್ಲ. ಅಂದ್ರೆ ಅದನ್ನ ಪದ್ಯಗಳನ್ನೇ ಅದನ್ನ ಇಡಬಾರ್ದು. ಈಗ ರಾಗಗಳು ಕೆಲವಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ರಾಗ ಒಂದೇ, ಅದು ಯಾವುದೇ ಪ್ರಕಾರ ಹೌದು ಒಂದೇ ಅಂತ ಮಾಡಿ ಪಿಕ್ಚರ್ ಅಲ್ಲಿ ಹಾಕೋದವ್ರು ಅದು ರಾಗ ಅದೇನೆ, ಯಕ್ಷಗಾನಕ್ಕೆ ಬಳಸುದು ರಾಗ ಅದೇನೆ. ನಾವು ಈಗ ಅದಕ್ಕೆ ಬಳಸುದ ರಾಗ ಬೇರೆ, ಇದಕ್ಕೆ ಬೇರೆ ಅಂತ ರಾಗ ಬಳಸುದಿಲ್ಲ. ಅದು ಹಾಡುವ ಶೈಲಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ರಾಗಗಳಲ್ಲಿ ಅದೇ ಬಳಸುದಲ್ಲ, ಅದನ್ನ ಅತಿರೇಕ ಮಾಡಬಹುದು ಕೇಳ್ಕೊಳ್ಳೋದು. ಈಗಿನ ಎಷ್ಟೋ ಕಲಾವಿದ್ರು ಮಾಡಿದ ಕೆಲಸಕ್ಕೆ ಜನಪ್ರೀತಿಯನ್ನ ಗಳಿಸುವುದಕ್ಕಿಂತ ಹೆಚ್ಚು ಜನಪ್ರಿಯವಾದದನ್ನೇ ಮಾಡುವುದಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಾನು ಹೇಳುದು, ಒಂದು ನಾವು ಮಾಡಿದ ಕಾರ್ಯಕ್ಕೆ, ನಾವು ಮಾಡಿದ ಕೆಲಸಕ್ಕೆ ಜನರ ಮೆಚ್ಚುವಾಗೆ ಮಾಡ್ಬೇಕು. ಅದು ಹೇಗೆ ಕೇಳಿದ್ರೆ, ಜನರ ಮೆಚ್ಚುವ ಕೆಲಸವನ್ನೇ ನಾವು ಮಾಡ್ಬೇಕು. ಹೌದು, ಅದು ಹೇಗೆ ಕೇಳಿದ್ರೆ ಯಕ್ಷಗಾನದ ಪ್ರಜ್ಞಾವಂತ ಪ್ರೇಕ್ಷಕರು. ಈಗ ಎಲ್ಲರೂ ಪ್ರಜ್ಞಾವಂತ ಪ್ರೇಕ್ಷಕರೇ, ಎಲ್ಲೋ ಬೆರಳೆಣಿಕೆ ಇರಬಹುದು. ಅಂದ್ರೆ ಅದಾಗ ಮಾಡಿ ಈಗ ಮಾಡಂತೇಳಿ ನಾವು ನಮ್ಮ ಅನಿಸಿಕೆ ಸರ್. ಅನ್ನು ಈಗ 100 ಜನ ಇದ್ರಲ್ಲಿ ಒಂದು 60 ಜನ ನಮ್ಮ ನಾವ್ ಏನು ಮಾಡಿದ್ರು ಇಷ್ಟಪಡ್ತಾರೆ ಅಂತ ಅಭಿಮಾನಿಗಳು, 40 ಜನ ಯಕ್ಷಗಾನವನ್ನು ಇಷ್ಟಪಡುವ ಅಭಿಮಾನಿಗಳು ಇರ್ತಾರೆ. ಆಗ ನಾವ್ ಎಂತ ಮಾಡ್ಬೇಕು ಹೇಳಿದ್ರೆ, ಈ 60 ಜನ ನಾವ್ ಏನ್ ಮಾಡಿದ್ರು ಇಷ್ಟಪಡ್ತಾರೆ ನೋಡಿ, ಅವ್ರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಬೇಕಾಗ. ಯಾಕೆಂದ್ರೆ ಅವ್ರು ನಾವ್ ಎಂತ ಮಾಡಿದ್ರು ಮನಸ್ಸು ಗೆಲ್ತಾರೆ. ಆ 40 ಜನ ಅಪ್ಪಟ ಯಕ್ಷಗಾನವನ್ನೇ ತಾನು ಉಸಿರಾಗಿ ಯಕ್ಷಗಾನ ಬೆಳೆಸ್ಲಿಕ್ಕೆ ಹೊರಟ್ರೆ ನೋಡಿ, ಅವ್ರ ಮನಸ್ಸು ನಾವ್ ಗೆದ್ದಾಗ ಈ 60 ಜನರು ನಾವ್ ಏನ್ ಮಾಡಿದ್ರು ಒಳ್ಳೇದೈತೆ ಅಂತ ಹೇಳುವ. ಇವ್ರು ನಾವ್ ಯಕ್ಷಗಾನ ಮಾಡಿದ್ದು ಒಳ್ಳೇದೈತೆ ಅಂತ ಹೇಳ್ತಾರೆ 40 ಜನ, ಅದ್ರ ಜೊತೆ ಇವ್ರ 60 ಜನ ಒಳ್ಳೇದೈತೆ. ಹಾಗೆ 100 ಒಳ್ಳೇದಾಗ್ತದೆ. ಈಗ ಅಪ್ಪಟ ಯಕ್ಷಗಾನದ ಅಭಿಮಾನಿಗಳು ಯಕ್ಷಗಾನ ಉಳಿಸೋದಕ್ಕೆ ಏನ್ ಪ್ರಯತ್ನ ಮಾಡ್ತಾರೋ ಅವ್ರು ಕೇಳಿದ್ದೆ ಕೊಡ್ಬೇಕು ನಾವು. ಅವ್ರ ಮನಸ್ಸಿಗೆ ಸರಿಯಾದ ಕೊಟ್ಟಾಗ ನಮ್ಮ ಮತ್ತು ಉಳಿದ ಎಲ್ಲ ಅಭಿಮಾನಿ ವೈಯಕ್ತಿಕ ಅಭಿಮಾನಿಗಳು ನಾವು ಮಾಡಿದ್ ಮೆಚ್ಕೊಂಡೇ ಮೆಚ್ಕೊಳ್ತಾರೆ ಖಂಡಿತ ಸರ್. ಕಲಾ ಪ್ರಕಾರಗಳಲ್ಲಿ ಅಥವಾ ಸಿನಿಮಾದಂತಹ ಮಾಧ್ಯಮಗಳಲ್ಲಿ, ಯಕ್ಷಗಾನದಂತಹ ಮಾಧ್ಯಮಗಳಲ್ಲಿ, ಸಾರ್ವಜನಿಕವಾಗಿ ಬದುಕ್ತಿರುವಂತಹ ಮಾಧ್ಯಮಗಳಲ್ಲಿ, ಯಕ್ಷಗಾನ ಇರಲಿ ಅಥವಾ ನಾಟಕರಂಗ ಇರಲಿ, ಸಿನಿಮಾ ಇರಲಿ ಅಥವಾ ಬೇರೆ ಬೇರೆ ರಂಗಗಳಿರಲಿ, ಎಷ್ಟೋ ಜನ ಕಲಾವಿದರು ತನ್ನ ವೈಯಕ್ತಿಕ ವರ್ಚಸ್ಸಿಗೆ ತಂದುಕೊಂಡಿರುವಂತಹ ಧಕ್ಕೆ ಅಥವಾ ಕಳಂಕ ಏನದು, ಅದನ್ನು ಮೀರಿ ಬದುಕೋದಕ್ಕೆ ಸಾಧ್ಯ ಇಲ್ವಾ, ನಿಷ್ಕಳಂಕವಾಗಿ ಬದುಕೋದು ಆಗೋದೇ ಇಲ್ವಾ? ಹಾಗಾದ್ರೆ ಯಾಕೆ ಯಕ್ಷಗಾನದಲ್ಲಿ ಇತ್ತೀಚೆಗೆ ತುಂಬಾ ಜನ ಕಲಾವಿದರಲ್ಲಿ ಈ ತರದ ಸಮಸ್ಯೆಗಳು, ಈ ತರದ ಕಳಂಕಗಳೆಲ್ಲವೂ ಕೂಡ ಅವರಿಗೆ ಅವರಾಗಿ ಅಂಟಿಸಿಕೊಳ್ತಾ ಇದ್ದಾರೆ? ಅದು ನಮ್ ಕೆಲವಲ್ಲ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪರಿಸ್ಥಿತಿ ನನಗನ್ಸೋದು ಸರ್, ಈ ಎಲ್ಲವೂ ಅವ್ರು ಮಾಡಿದ್ರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ಪ್ರಕರಣದಲ್ಲಿ ನಾನು ಹೆಸರು ಬೇಡ ಯಾರದಂತ, ಈ ಕೆಲವೊಂದು ಸಂದರ್ಭದಲ್ಲಿ ಒಬ್ಬ, ಈಗ ನೀವೇ ಒಂದು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀರಿ, ನೀವೇ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಾಗ ನನಗೆ ನಿಮ್ಮ ಮೇಲೆ ಅಂದ್ರೆ ನಿಮ್ಮನ್ನ ಹೇಗಾದ್ರೂ ಮಾಡಿ ಒಂದು ತೇಜೋದು ಮಾಡ್ಬೇಕಂತ ಆಸೆ ಇರ್ತದೆ. ಆಗ ಅದಕ್ಕಾಗಿ ಸಿದ್ಧರಾಗುವವರು ಕೆಲವರು ಇದ್ದಾರೆ. ಅವರನ್ನ ಈಗ ನಿಮ್ಮ ಮನಸ್ಸಿಗೆ, ನನ್ನ ಮನಸ್ಸಿಗೆ ಅನ್ಕೊಳ್ಳಿ, ಹಾ ಇವನು ಹೀಗ್ ಮಾಡಿದ್ರೆ ಅದಕ್ಕೆ ಬೀಳ್ತಾನೆ, ಆ ಬಲೆಗೆ ಇವ ಬೀಳ್ತಾನೆ. ಕೆಲವರು ಅದನ್ನ ಮಾಡ್ತಾರಂತಲ್ಲ, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರು ಅದನ್ನ ಮಾಡುದಿಲ್ಲ. ಕೆಲವರು ಯಾವ್ದ್ರಿಗೆ ಒಂದು ದುಶ್ಚಟಕ್ಕಾಗಲಿ, ಇನ್ನೊಂದು ಬೇಡದಿದ್ದಕ್ಕಾಗಲಿ ಅದ್ರ ಬಗ್ಗೆ ಆಸಕ್ತಿ ಇದ್ರು, ಈಗ ಜನಗಳಿಗೆ ನಾನ್ ನಾಳೆ ಅದನ್ನ ಮಾಡಿದ್ರೆ ನನಗೇನ್ ಹೇಳ್ತಾರೋ, ಅಥವಾ ನಾನು ಅವರಲ್ಲಿ ಅದನ್ನ ಕೇಳಿದ್ರೆ ಅವ್ರಿಗೆ ಇಂಥದ್ ಮಾಡಿದ್ರೆ ಅವ್ರು ನನ್ ಬಗ್ಗೆ ಬೇಡದ್ ಹೇಳ್ತಾರೇನು, ಅವ್ರಿಗೆ ಮಾಡ್ಬೇಕಂತ ಆಸೆ ಇದ್ರು ಮಾಡಿದ್ರೆ ಬೇಡದ್ ಹೇಳ್ತಾರೆ ಅನ್ನೋ ಮನಸ್ಸು ಅಭಿಪ್ರಾಯ ಇರುತ್ತೆ. ಅದನ್ನ ಯಾರು ಅವನನ್ನ ಯಾವಾಗ ತೇಜೋದೆ ಮಾಡ್ಬೇಕಂತ ನೋಡ್ತಾರೆ ನೋಡಿ, ಅವನಿಗೆ ಅವ್ರ ಎಲ್ಲಾ ಚಹರೆಗಳು ಗೊತ್ತಿರ್ತದೆ. ಆಗ ಇನ್ನೊಬ್ಬ ವ್ಯಕ್ತಿಯನ್ನು ಯಾರು ಒಂದು ಹುಡುಗನಾಗ್ಲಿ ಹುಡುಗಿನಾಗ್ಲಿ ಅವರಿಗೆ ಅದನ್ನ ಒಂಥರ ಅಸ್ತ್ರವಾಗಿ ಬಿಟ್ಟು ಅವ್ರ ಕಡೆಯಿಂದ ಬರುವಾಗ ಮಾಡಿ ಈಗ ಸಂಪೂರ್ಣ ಗ್ರೀನ್ ಸಿಗ್ನಲ್ ಸಿಕ್ಕಿದಾಗ ಇವರು ಬೇಡ ಅದಕ್ಕೆ ಪರಿವರ್ತನೆ ಆಗ್ತಾರೆ. ಅಂದ್ರೆ ಎಲ್ಲರೂ ಹಾಗೆ ಮಾಡ್ತಾರಂತಲ್ಲ, ಕೆಲವರು ಉದ್ದೇಶಪೂರ್ವಕವಾಗಿ ಮಾಡಿರ್ತಾರೆ. ಮತ್ತು ಕೆಲವಲ್ಲ ಅದಕ್ಕೆ ನಾವೇನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಥೆ ಒಳಗೆ ಅಂದ್ರೆ ಯಕ್ಷಗಾನ ಎನ್ನುವುದು ಒಂದು ನಮ್ಗೆ ಮನೆ ಇದ್ದಾಗೆ, ತೆಂಕು ಬಿಡಗ ಯಾವುದೇ ಆಗ್ಲಿ, ಈ ಯಕ್ಷಗಾನ ಎನ್ನುವುದು ಒಂದು ನಮ್ಮ ಮನೆನೆ. ನಾವು ಈಗ ಯಕ್ಷ ವೇಷ ಮುಗಿದ ನಂತರ ಎಲ್ಲ ನಮ್ಮ ಮನೆಗಳ ಬೇರೆ, ಆದ್ರೂ ಯಕ್ಷಗಾನ ಅಂತ ಬಂದಾಗ ಕಲಾವಿದರೆಲ್ಲರೂ ಒಂದೇ ಮನೆ. ಆಗ ಒಂದು ನಮ್ಮೊಳಗೆ ನಾವು ಹೇಳಿ ಸರಿ ಮಾಡ್ಕೊಳ್ಬೇಕು. ಇನ್ನೊಂದು ನಾನು ಇದನ್ನ ಯಾಕೆ ಕೇಳಿದ್ರೆ, ಹಿಂದಲೂ ಒಂದು ಮಾತಿತ್ತು, ನಾಟಕಕ್ಕೆ ಹೋದವರಿಗೆ ಅವ್ರಿಗೆ ಏನೋ ಒಂದು ಚಟ ಇರುತ್ತೆ, ಯಕ್ಷಗಾನಕ್ಕೆ ಹೋದವ್ರೆ ಅವ್ರದ್ದ ವೈಯಕ್ತಿಕವೇ ಬೇರೆ ಇರುತ್ತೆ ಅಂತೆಲ್ಲ. ಅಂದ್ರೆ ಏನು ಅಂದ್ರೆ, ತಲೆಮಾರುಗಳಿಂದ ಆ ರಂಗ ಬೆಳೀತಾ ಬರ್ತಾ ಇದೆ, ಕಲಾವಿದರು ಬದಲಾಗ್ತಾ ಬರ್ತಾ ಇದ್ದಾರೆ, ಏನದು ಅದನ್ನ ಉಳಿಸ್ಕೊಳ್ಬೇಕು ಅಂತಾನೆ ಒಂದು ಅಲಿಖಿತ ನಿಯಮ ಇದೆಯಾ ಅಂತ, ಅಥವಾ ಅದನ್ನು ಮೀರಿ ಬದುಕೋದಕ್ಕೆ? ನಾನು ಅನ್ನಿಸೋದು ಸರ್, ಈವಾಗ್ಲೇ ಸ್ವಲ್ಪ ನೋಡಿ ಅದನ್ನೆಲ್ಲ ದೂರ ಮಾಡ್ಬೇಕಂತ ಶಿಬಿರಗಳು ನಡೀತು. ಈಗ ಯಾವ್ದ್ರದ್ದು ನಮ್ಮ ಮದ್ಯಪಾನ ಏನ್ ಮಾಡ್ಬೇಕಂತ ಶಿಬಿರಗಳು ನಡೀತು, ಬೇಡ ಈಗ ಹಾಗಂತ. ಅದ್ರ ಬಗ್ಗೆ ಇವಾಗ ತುಂಬಾ ಮದ್ಯ ಬೆಳವಣಿಗೆ ಬರ್ತಾ ಉಂಟು. ಅದಕ್ಕೆ ಕಾರಣ ಎಂತ ಕೇಳಿದ್ರೆ,
ಕೆಲವರು ಏನ್ ಮಾಡ್ಕೊಳ್ತೇವೆ, ನಾವೊಂದೀಗ ನಮ್ದೊಂದು ವೇಷ ಅಭಿಮಾನಿ, ನಮ್ಮ ವೇಷ ನೋಡಿ ಅಭಿಮಾನಿ ಆದ್ರಿ, ಅವರು ನಮ್ಮನ್ನ ಹತ್ರ ಬಂದು ಮಾತಾಡಿಸಿದಾಗ ಇವ್ರ ಮನಸ್ಸಲ್ಲಿ ಬೇರೆ ಏನೋ ಥಿಂಕ್ ಮಾಡಿಬಿಡ್ತಾರೆ, ಅವ್ರಿಗೆ ನಾವು ಇಷ್ಟ ಆಗಿರ್ಬೋದು ಮಾತಾಡ್ತೇವೆ. ಅವ್ರು ನಿಜವಾಗ್ಲೂ ನಮ್ಮ ವೇಷವನ್ನು ಇಷ್ಟಪಟ್ಟಿರ್ತಾರೆ. ಹೌದು ಹೌದು, ಆ ವೇಷ ಇಷ್ಟಪಟ್ಟವರು ನಮ್ಮನ್ನು ಇಷ್ಟಪಡಬೇಕಾದ್ರೆ ನಾವು ಚಾರಿತ್ರವಂತರಾಗಿದ್ದಾಗ ಮಾತ್ರ ಇಷ್ಟಪಡ್ತಾರೆ ಅಲ್ವಾ. ಅದು ಕೆಲವರದನ್ನ ಬಳಸ್ಕೊಳ್ಳೋದಿಲ್ಲ. ಹಾಗಂತ ಯಾರೋ ಒಂದ್ ನಾಲ್ಕು ಜನ ಮಾಡ್ತಾರೆ ಇಡೀ ಸಂಸ್ಥೆಗೆ ಕೆಟ್ಟ ಹೆಸರಾಗಿರ್ತದೆ. ಅದನ್ನ ಕಡಿವಾಣ ಹಾಕ್ಲಿಕ್ಕೆ, ಅದೇ ಅದಕ್ಕೂ ಕಡಿವಾಣ ಹಾಕ್ಲಿಕ್ಕೆ ಅಭಿಮಾನಿಗಳೇ ಖಂಡಿತ. ಈಗ ಕೆಲವು ಪ್ರಕರಣಗಳು ಆಯ್ತಲ್ಲ, ಅಭಿಮಾನಿಗಳೇ ಕಡಿವಾಣ ಹಾಕಿದ್ರಲ್ಲ, ಅದು ಯಾವ ರೀತಿಯಲ್ಲೇ ಆಗಲೇಬೇಕಾದ ಅಭಿಮಾನಿಗಳೇ ಕಡಿವಾಣ ಹಾಕಿದ್ದಾರೆ, ಅದಕ್ಕೆ ಅಭಿಮಾನಿಗಳೇ ಕಡಿವಾಣ ಹಾಕ್ಬೇಕು, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಎಲ್ಲದರ ಆ ತರದೆಲ್ಲ ಅಭಿಪ್ರಾಯಗಳು ಇರುವುದರ ನಡುವೆ ನೀವೆಲ್ಲ ಒಂದಿಷ್ಟು ಜನ ಕಲಾವಿದರು ನಿಷ್ಕಳಂಕವಾಗಿ ಬದುಕ್ತಿದ್ದೀರಿ ಅನ್ನೋದೇ ಬಹಳ ದೊಡ್ಡ ಖುಷಿ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಪಾರ್ಟಿಗಳ ಅಭಿಮಾನಿಗಳು, ಕೆಲವು ಅಭಿಮಾನಿಗಳಿಗೆ ಎಂತ ಗೊತ್ತ ಸರ್, ಇವನಿಗೆ ಹೆಣ್ಣೆ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾನೆ, ಕೆಲವು ಅಭಿಮಾನಿಗಳು ಹಾಗೆ ಮಾಡ್ತಾರೆ. ಡ್ರಿಂಕ್ಸ್ ತಂದು ಕೊಡೋದು, ಎಲ್ಲಾದ್ರೂ ಡ್ರಿಂಕ್ಸ್ ಓವರ್ ಆಗಿ ಅವ ಹಾಳು ಮಾಡಿದ್ರೆ ಅವನಿಗೆ ಟೈಟ್ ಆಗಿ ಬಂದ ಮರ ಅಂತಾರೆ. ಅದೇ ಒಳ್ಳೇದ್ ಮಾಡ್ರೆ ಅವನಿಗೆ ನಾವು ಒಂದು ಕೊಟ್ರೆ ಕೊಟ್ಟಿದ್ದೆ ಮರ, ಅವಂಗೆ ಎಷ್ಟು ಕೆಲಸ ಮಾಡಿದ್ರೆ ಅದು ಉಂಟ. ಅಂದ್ರೆ ಯಕ್ಷಗಾನದ ಪಟ ಅಭಿಮಾನಿಗಳು ಹಾಗೆ ಮಾಡುದಿಲ್ಲ, ಕೆಲವರು ಅಂದ್ರೆ ಈ ಆತ್ಮೀಯತೆಗ ಇವರು ಹೇಗಾದ್ರೂ ಮಾಡಿ ತೇಜೋದೆ ಮಾಡ್ಬೇಕು, ಒಂದು ತೇಜೋದೆ, ಇನ್ನೊಂದು ಇವ್ರು ಒಟ್ಟಿಗೆ ಹಗಲಲ್ಲಿ ಎಲ್ಲೋ ಒಂದು ಒಂದ್ ಕಡೆ ಪಾರ್ಟಿ ಮಾಡಿ ಇರ್ತಿರ್ತಾರೆ, ಅದ ನೆನಪಲ್ಲ ಅವ್ರು ಹಿಡ್ಕೊಂಡು ಬಂದು ಕೊಡೋದಿರ್ತದೆ ಕೆಲವರಿಗೆ ಅದಾಗಿರ್ತದೆ. ಬಟ್ ನಾನೀಗ ಎಲ್ರ ಹತ್ರ ಮಾತಾಡುವಾಗ, ಈಗ ಒಬ್ಬರು ಯಾರು ಹೋಗೋದ ನಡ್ಕೊಂಡು ಹೋಗ್ತೀವಿ, ಲೇಡೀಸ್ ಆಗ್ಲಿ ನಡ್ಕೊಂಡು ಹೋಗ್ತಿದ್ದು ಮಾಡಿ ಜೆಂಟ್ಸ್ ಆಗ್ಲಿ, ನಾನು ಕೇಳ್ತೀವಿ ನಮ್ಮ ಆತ್ಮೀಯರಾದ್ರೆ ಬಿಡ್ಬೇಕಾ ಬರ್ತೇನೆ ಅತ್ಲಾಗ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಅದನ್ನ ಕೆಲವರು ಕಂಡಾಗ ಅನುಮಾನ ಪಡ್ತಾರೆ, ಕೆಲವರು ಇಲ್ಲ ಮರ ಎಲ್ಲರ ಹತ್ರ ಹಾಗೆ ಮರ ಅಂತಾರೆ. ಅದೇ ಒಬ್ಬೊಬ್ಬರ ಮನಸ್ಥಿತಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಒಂದ್ ಆಗ್ಲಿಕ್ಕೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಮ ಬಗ್ಗೆ, ಪ್ರಸಾದ್ ಮುಗಿಬಿಟ್ರ ಪ್ರಸಂಗ, ಭಗತ ಸಿಂಹದಲ್ಲಿ ನೀವು ಭಗತ ಸಿಂಹನ ಪಾತ್ರವನ್ನ ಮಾಡಿದಿರಿ ಅಂತ, ಅದರಲ್ಲಿ ನಿಮ್ಗೆ ಬಹಳ ದೊಡ್ಡ ಪ್ರಚಾರ ಸಿಕ್ತು ಮತ್ತೆ ಜನ ತುಂಬಾ ಇಷ್ಟಪಟ್ಟರು ಅಂತ, ಅದ್ರ ಬಗ್ಗೆ ಒಂದಿಷ್ಟು ಮಾತನಾಡೋದು. ಖಂಡಿತ. ಅಂದ್ರೆ ಒಂದು ಮುಗಿಬಿಟ್ಟವರು, ಇನ್ನೊಂದು ಪ್ರಸಾದ್ ಪೂಜಾರ್ ಅಂತ ಇದ್ರು ಕೋಟದವರು, ಅವರು ಹೇಳಿ ಮೊಗಬೆಟ್ಟವರು ಬರ್ದದ್ದು ಹೇಳಿ ಅಂತ ಹೇಳಿದ್ರೆ ಪ್ರಸಂಗನೇ ಇನ್ನೊಂದು ಬರ್ದು ಕೊಡಿ ಅಂತ ಹೇಳಿ ಅವರು ಬರ್ದು ಪದ್ಯ ಎಲ್ಲ ಬರ್ದು ಬರ್ದು ಕೊಟ್ರು. ಅದಕ್ಕೆ ಯಕ್ಷ ಸುಮನಸ ಬಳಗ ಅಂತ ಒಂದು ಟೀಮ್ ಇದೆ, ಅವರು ಹವ್ಯಾಸಿ ಕಲಾವಿದರು, ಅವರೆಲ್ಲ ಸೇರಿ ನನಗೊಂದು ಅವಕಾಶ ಕೊಟ್ಟಿದ್ರು. ಆ ಅವಕಾಶದಲ್ಲಿ ನಾನು ಯಶಸ್ಸು ಕಂಡೆ. ಅದರಿಂದ ನನಗೆ ತುಂಬಾ ಪ್ರಚಾರ, ಒಂದು ಮೊಗಬೆಟ್ಟವರು, ಒಂದು ಪ್ರಸಾದ್ ಅಣ್ಣ ಕೋಟದವರು, ಆಮೇಲೆ ಯಕ್ಷ ಸುಮನಸ ಟೀಮ್ನವರು, ಅವರೆಲ್ಲ ಸೇರಿ ಬಂದು ಭಾಗವತರು, ಗೋಪಾಲಣ್ಣ ಹೆರಂಜಾಲು, ಹಿಮ್ಮಳ ಮುಮ್ಮಳದವರೆಲ್ಲ ನನ್ನ ಮೇಲೆ ಬರುವಾಗ ನನಗೆ ಒಂದು ಪ್ರೋತ್ಸಾಹ ಕೊಟ್ಟು ನಂಗೆ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟಿದ್ರು ಅವರು. ಅದು ನಂಗೆ ಆ ಪಾತ್ರನ ತುಂಬಾ ಖುಷಿ ಕೊಡ್ತು. ಅದು ಏನು ಅಂತ ಅಂದ್ರೆ, ನಾನು ಆ ಅಂತ ಪ್ರಸಂಗದಲ್ಲಿ ವೇಷ ಮಾಡಿದ್ದೇ ಇಲ್ಲಲ್ಲ, ತುಂಬಾ ಇಷ್ಟ ಆಯ್ತು ನಂಗೆ ಆ ಪ್ರಸಂಗ. ಅಭಿಮಾನಿಗಳಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ದೊಡ್ಡ ನಿರೀಕ್ಷೆ ಹುಟ್ಟಿತ್ತು ಅಂತ. ಖಂಡಿತ, ನಿರೀಕ್ಷೆ ಹುಟ್ಟಿತು. ಆಮೇಲೆ ಅದೊಂದು ಆಟ ಮಾಡಿದ್ರು, ಮತ್ತೊಂದು ಆಟ ಮಾಡಿದ್ರು. ಆದ್ರೆ ಅಲ್ಲಿ ಆ ಆಟದಲ್ಲಿ ನಮಗೆ ಮೊದಲಿನ ಪ್ರಯೋಗದಷ್ಟು ಆಗ್ಲಿಲ್ಲ. ಅಂದ್ರೆ ಅದಕ್ಕೆ ನಾವ್ ಎಂತ ಮಾಡಿದ್ ಕೇಳಿದ್ರೆ, ವೃತ್ತಿಪರ ಕಲಾವಿದರನ್ನ ಹಾಕೊಂಡು ಮಾಡಿತ್ತು. ಆಗ ಅಲ್ಲಿ ಅಂದ್ರೆ ವೃತ್ತಿಪರ ಕಲಾವಿದರು ಅಂತ ಹೇಳಿದ್ರೆ ಹಾಗಂದ್ರೆ ಅವರವರ ಒಂದು ಪ್ರತಿಭೆಗಳ ಹೊರಗಾಕ್ಲಿಕ್ಕೆ ಇದ್ ಮಾಡ್ತಾರೆ. ಇಲ್ಲಿ ನಾವು ಒಂದು ಸಂಘದ ಕಲಾವಿದರಾದಾಗ ಭಗತ ಸಿಂಹ ಭಗತ ಸಿಂಹನೇ, ಅದಕ್ಕಿಂತ ಕೆಳಗಿನ ಪಾತ್ರ ಕೆಳಗೆ ಇರುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಅಂತ ಹೇಳಿದ್ರೆ ಅವರವರ ಒಂದು ಯೋಗ್ಯತೆ ತೋರಿಸ್ಕೊಳ್ಲಿಕ್ಕೆ ಹೊರಡ್ತೇವಲ್ಲ, ಆವಾಗ ಅದು ಅದ್ರಷ್ಟು ಇದು ಬರ್ಲಿಲ್ಲ ನನಗೆ. ನನಗಂದಿದ್ಕಿತ್ತು ಅಭಿಮಾನಿಗಳೆಲ್ಲ ಹೇಳಿದ್ರು, ಇದು ಆವತ್ತು ಕೋಟದಲ್ಲಿ ಆದಾಗ ಆಗ್ಲಿಲ್ಲ ಆಗ್ಲಿಲ್ಲ ಅಂತ. ಅದು ಲೈವ್ ಇದಿತ್ತು, ತುಂಬಾ ಒಳ್ಳೇದಾಗಿತ್ತು ಆ ಕಾರ್ಯಕ್ರಮ. ಸುಮ್ನೆ ಕುತೂಹಲಕ್ಕೆ ಒಂದು ಕೇಳೋದಾದ್ರೆ, ಮಾತು ನಿಮ್ಗೆ ಮೌನವೋ ಬಂಗಾರ ಅಥವಾ ಎರಡು ಹೌದ? ಎರಡು ಹೌದು. ಈಗ ಮಾತು ಮೌನ ಅನ್ಕೊಂಡ್ರೆ ಕಷ್ಟ ಆಗ್ತದೆ, ಈಗ ಬಂಗಾರ ಅನ್ಕೊಂಡ್ರೆ ತುಂಬಾ ಬಂಗಾರ ಅಂತ ಚಿನ್ನದ ಚೂರಿನ ಚುಚ್ಕೊಳ್ಲಿಕ್ ಆಗುದಿಲ್ಲ. ಎರಡು ಹೌದು, ಎರಡು ಹೌದು ಖಂಡಿತ. ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ನಾವು ಆಡಿದ ಮಾತೆ ಬಂಗಾರವಾಗಿದ್ದಕ್ಕೆ ನಮ್ ಬೆಲೆ ಕೊಡ್ತದೆ ಆ ಮಾತಿಗೆ. ಒಂದೊಂದು ಸಂದರ್ಭದಲ್ಲಿ ಮಾತನಾಡಿದ ಪರಿಸ್ಥಿತಿಯಲ್ಲಿ ನಾವು ಮೌನವಾದ್ರೆ ಮೌನವಾಗ್ಬೇಕು, ಆ ಮೌನವು ನಮಗೆ ಅದು ವಜ್ರವಾಗಿ ಪರಿಣಮಿಸ್ತದೆ. ಹೌದು, ಎರಡಕ್ಕೂ ಬೇಕು. ನನಗೆ ಮಾತು ಎರಡೂ ಹೌದು, ಮೌನನೂ ಹೌದು ಬಂಗಾರವಾದ. ಎಸ್ ವಿಶ್ವನಾಥ್, ತುಂಬಾ ಖುಷಿ ಆಯ್ತು. ಒಟ್ಟಾರೆಯಾಗಿ ಇಷ್ಟು ವರ್ಷಗಳ ಅನುಭವ, ಒಂದು 20-25 ವರ್ಷಗಳ ಅನುಭವ, 20 ವರ್ಷಗಳ ಅನುಭವ, ಬೇರೆ ಬೇರೆ ಮೇಳಗಳ ತಿರುಗಾಟ, ಬೇರೆ ಬೇರೆ ವೇಷಗಳ ಅನುಭವ, ಎಲ್ಲದನ್ನು ಒಟ್ಟಾಗಿ ಸೇರಿಸಿ ಹೇಳೋದಾದ್ರೆ ಯಕ್ಷಗಾನದ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ, ನೀವು ಕಂಡಂತ ಏರು ಇಳಿತಗಳ ಬಗ್ಗೆ ಒಟ್ಟಾರಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನನಗೆ ಯಕ್ಷಗಾನ ತುಂಬಾ ಖುಷಿ ಕೊಟ್ಟಿತ್ತು, ಮತ್ತೆ ಯಕ್ಷಗಾನದಿಂದ ನಾನು ಬಹಳ ಸಂತೋಷ ಅನುಭವಿಸಿದ್ದೇನೆ. ನಾನು ಯಕ್ಷಗಾನ ಅಲ್ಲದೆ ಬೇರೆ ಒಂದು ಯಾವ ಉದ್ಯೋಗಕ್ಕೋದ್ರೂ ನನ್ನ ಮನೆಯವರು ನಾನು ಉದ್ಯೋಗ ಮಾಡ್ತಿದ್ದ ಸಂಸ್ಥೆ ನನ್ನ ಗುರುತಿಸ್ತಿತ್ತು ಏನು, ಇದು ಎಲ್ಲರ ಒಂದು ಹೃದಯದಲ್ಲಿ ನನಗೆ ಒಂದು ಸ್ಥಾನ ಕೊಟ್ಟಿದ್ರು. ಸಣ್ಣ ಕಲಾವಿದ ಏನೋದಕ್ಕೆ ದೊಡ್ಡ ಕಲಾವಿದನಕ್ಕೆತ್ಲು ಪ್ರೀತಿ ಕೊಟ್ಟಿದ್ರು. ಅದು ಒಂದು ಸಣ್ಣ ನೋವಿದೆ ನನಗೆ ಏನ್ ಕೇಳಿದ್ರೆ. ಏನು? ಈಗ ನಾವು ಅನಿವಾರ್ಯ ಕಾರಣದಿಂದ ದೊಡ್ಡ ವೇಷಗಳು ಮಾಡ್ತೇವೆ,
ಆ ದೊಡ್ಡ ವೇಷಗಳು ಮಾಡಿದಾಗ ಜನ ಕೆಲವರು ಟೀಕೆ ಮಾಡ್ತಾ ಕೇಳಿದ್ರೆ ಅದು ನಾವು ಮಾಡುದಲ್ಲ, ನಾವು ಅದನ್ನ ಮಾಡಬಾರ್ದು, ನಾವು ಅದನ್ನ ಮಾಡುದು ಸರಿಯಲ್ಲ, ಅವನ ಪ್ರಾಯ ಅಲ್ಲ. ಆದ್ರೆ ಜನಗಳು ನಮ್ಮನ್ನ ವೈಯಕ್ತಿಕವಾಗಿ ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಈಗ ಇತ್ತೀಚೆಗೆ ಅಭಿಮಾನಿಗಳು ಇಷ್ಟಪಟ್ಟು ಗೋಡೆಯವರ ರಾಮ ಅದು ಸರಿ ಇತ್ತು, ರಾಮ ಕೊಂಡದಕೊಳ್ಳು ಯಾಜಿಯವರು ಕುಶಲವ ಮಾಡಿದ್ರು. ಅವರಿಬ್ಬರ ವರ್ಷ ಈಗ ಒಂದು 60 ವರ್ಷ ಆಗಿದಲ್ಲ. ಈಗ ಅವರು ಕುಶಲವ ಮಾಡಿದ್ರೆ ನಮಗ್ ಒಳ್ಳೇದು, ಯಾಕೆ ಕೇಳಿದ್ರೆ ಅವರಲ್ಲಿ ಕೆಲವಷ್ಟು ವಿಷಯಗಳು ನಾವು ಹಿಕ್ಕಿ ತಗೊಳ್ಬಹುದು, ಅವರಿಂದ ನಾವು ವಿಷಯಗಳು ತಿಳ್ಕೊಳ್ಳಿಕ್ ನಮ್ಗೆ ಅವಕಾಶ ಆಯ್ತು. ಹಾಗಂತ ಅವರು ಜನಗಳು ಏನ್ ಮಾಡ್ತಾರೆ, ಇದು ಕುಶಲವರ ವರ್ಷ 60 ಅಲ್ಲ, ಕುಶಲವರ ವರ್ಷ 15, ಅವ್ರು ಮಾಡೋಕಾಗಂತ ಎಲ್ಲಿಯೂ ಹೇಳುದಿಲ್ಲ. ಅದೇ ನಾವು ಒಂದು ರಾಮನೋ ಕೌರವನೋ ಅಥವಾ ತಾಮ್ರಧ್ವಜನ ಮಾಡಿದ್ರೆ ಈ ವಯಸ್ಸಿಗೆ ಅವ ಮಾಡುದಲ್ಲ ಅಂತಾರೆ. ನನ್ನ ಅನಿಸಿಕೆ ಅಭಿಮಾನ ಪಾತ್ರಗಳಿಗೆ ಒಂದು 30 ವರ್ಷದ ಯಕ್ಷಗಾನ ತಿರುಗಾಟವೇ ಬೇಕು ಅಂತ ಹೇಳುವವರು ಇದ್ದಾರೆ. ಈಗ 60 ವರ್ಷ ಆದವರು ಕುಶಲವ ಮಾಡಿದ್ದು ಒಪ್ಪಬೇಕು ನಾವು, ಯಾಕಂದ್ರೆ ಒಂದ್ ಒಳ್ಳೆ ವಿಷಯಗಳು ಸಿಕ್ಕಿದ್ರೆ ನಮಗೆ ನಾಳೆ ಲಾಭ ಸಣ್ಣ ಕಲಾವಿದರಿಗೆ, ಯಾಕಂದ್ರೆ ಯಾಜಿಯವರು ಕೊಂಡಿರೋ ಈ ವಿಷಯ ಹಾಕಿದ್ದಾರೆ, ಅವ್ರು ಹಾಕ್ತಾರೆ ಒಳ್ಳೆ ವಿಷಯ. ಹಾಗೆ ನಮಗೂ ನಾವು ಒಂದ್ ದೊಡ್ಡ ವೇಷ ಮಾಡ್ತೇವೆ, ತಪ್ಪಾದಾಗ ನಮಗ್ ಹೇಳಿ ನೀವು ಮಾಡಿ ತಪ್ಪುಂಟು, ನಾಳೆ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಸರಿ ಮಾಡ್ಕೊಳ್ಳಿ, ಆಗ ನಮಗೂ ಖುಷಿ ಆಗ್ತದೆ. ಈಗ ನಾವು ಅಭ್ಯಾಸ ಒಂದು ಮೆಟ್ಟಲ್ಲಿ ಏರ್ತಾ 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 ನಾವು ಅದನ್ನ ಮಾಡುದು. ಈಗ 50 ವರ್ಷ ಹೋದ ಮೇಲೆ ನಾನು ಭೀಷ್ಮ ಮಾಡ್ಬೇಕಂತ ಅಷ್ಟೊತ್ತಿಗೆ ಅಭ್ಯಾಸ ಮಾಡಿದ್ರೆ ನಂಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಈಗ ನಾನು ಅದನ್ನ ಏಳು ಬೀಳು ಏಳು ಬೀಳು ಕಂಡು ಕಡೆನ ಸರಿ ಮಾಡು, ಹಾಗೆ ಏಳು ಬೀಳು ನಮ್ಮೊಂದು ಅವಕಾಶ ಕೊಡಿ ಅಂತ ಅಂದ್ರೆ ನಮ್ಗೆ ಎಲ್ಲವತ್ತು ಅವಕಾಶ ಕೊಡಿ ಅಂತಲ್ಲ, ಅಭಿಮಾನಿಗಳು ನೀವು ಮಾಡ್ಬೇಕಂತ ಹೇಳಿದಾಗ ನಾವು ಮಾಡ್ತೇವೆ, ಅದನ್ನ ತಪ್ಪನ್ನ ನಾವು ಹೇಳಿ ಪ್ರಾಮಾಣಿಕ ತಿದ್ದುಕೊಳ್ತೇವೆ. ನೀವು ಮಾಡದೇ ಸರಿ ಆಗ್ಲಿಲ್ಲ ಅಂತ ಹೇಳಿ ಟೀಕೆ ಮಾಡುದು, ಅದ ಅವಾಗ ಮಾಡಿದಾಗ ಏನೋ ಕುಗ್ಗಿ ಹೋಗ್ತೇವೆ ನಾವು. ನಾವು ಮಾಡಬಾರ್ದು ಬೇರೆಯವ್ರಿಗೆ ಕೇಳಿದಾಗ ಇಲ್ಲ ನಾವು ಎಸೆ ಮಾಡು ಸರಿಯಲ್ಲ ಮರ್ರೆ ಅಂತ ಹೇಳ್ಬೇಕು ಅನಿಸ್ತಾ ಉಂಟು. ಅಭಿಮಾನಿಗಳು ಅದೊಂದು ಮಾಡಬೇಡಿ ಅಂತ ಹೇಳೋದು, ನಮ್ಮ ಪ್ರೋತ್ಸಾಹ ಕೊಡಿ, ನೀವು ಮಾಡಿ ಮಾಡ್ತೀರಿ, ಹಾ ಸ್ಪೀಡ್ ಬೇಡ ಅಷ್ಟು, ಸ್ವಲ್ಪ ಸ್ಲೋ ಮಾಡಿ, ಸಲಹೆ ಕೊಡಿ. ನಂಗೆ ಇದನ್ನ ಅಯೋಧ್ಯೆ ಗ್ರೂಪ್ ಹೋಟ್ಲ್ ಓನರ್ ನವೀನ್ ಅಣ್ಣ ಅಂತ ಇದ್ರು, ಅವರಾಗ್ಲಿ ಮತ್ ನಮ್ಮ ಅತಿ ಆತ್ಮೀಯ ಕೆಲವರೆಲ್ಲ ಇದ್ರು, ಅವರೆಲ್ಲ ಹೇಳಿದ್ರು ಸ್ವಲ್ಪ ಕಲಾವಿದ್ರವರೆಲ್ಲರೂ ಒಂದ್ ಸ್ವಲ್ಪ ನಿಧಾನ ನಡೆಯಲ್ ಮಾಡು, ಹಾಕೊಟ್ಟಾಗ ನಮ್ಗೆ ಖುಷಿ ಆಗ್ತದೆ. ನೀವು ಮಾಡುದೇ ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಸರ ಆಗ್ತದೆ, ನಾವು ಬೆಳಿಬೇಕಲ್ಲ. ಅವರೆಲ್ಲ ಆಗಲ್ಲ, ನವೀನ್ ಅಣ್ಣ ಆಗ್ಲಿ ಮತ್ತೆ ಕೆಲವರು ಇದ್ರು ತುಂಬಾ ಜನ ಯಕ್ಷಗಾನ ಕಲಾವಿದರಲ್ಲಿ, ನಮ್ಮ ಗುರುಗಳ ಹರಕೊಡೆಯವರು ದೊಡ್ಡ ಮಾಡಿದ್ದ ವಾಲಿ ಎಲ್ಲ ವೇಷ ಮಾಡಿದ್ರು, ನಾಗೇಂದ್ರ ಅಣ್ಣ, ನಮ್ಮ ಅಮೀನ್ ಭಾಗವತರು, ಸುರೇಶ್ ಅಣ್ಣ, ಸುರೇಶ್ ಶಂಕರ್ ಅಣ್ಣ, ರಾಘವೇಂದ್ರ ಆಚಾರ್ಯರು, ಆಮೇಲೆ ಗೋಪಾಲ್ ಅಣ್ಣ ಹರಂಜನು, ಮತ್ತಿನ್ ಕೆಲವು ಹಿರಿಯ ಕಲಾವಿದ್ರು ಯಾಜಿ ಅವರು ಕೊಂಡ ಎಲ್ಲರೂ ಅವರೆಲ್ಲರೂ ಹಾ ವಿಶು ಅದೊಂದು ಸ್ವಲ್ಪ ಹೀಗೆ ಮಾಡ್ಬೇಕಪ್ಪ, ಅದು ನಮ್ಗೆ ಖುಷಿಯೇ ಸಲಹೆ. ಅವ್ರು ಯಾರು ನಂಗೆ ನೀವು ಮಾಡ್ಲೇಬಾರ್ದಂತ ಯಾವತ್ತು ನಂಗೆ ಹೇಳಿಲ್ಲ. ಏನಾಡ್ದಾಗ ನಂದು ನವೆಂಬರ್ 1 ತಾರೀಕಿಗೆ ರಾಘವಚರ ಒಂದು ಆಟ ಕೇಳಿದ್ರೆ ಅವರು ವಿಶ್ವ ನಿಂದು ಪರಶುರಾಮ ಯಾಜಿ ಅವರು ಭೀಷ್ಮ ಅಂತ ಹೇಳಿದ್ರು, ನಂಗೆ ಖುಷಿ. ಯಾಕೆ ಕೇಳಿದ್ರೆ ಅವ್ರಿದ್ರೆ ನಂಗೆ ವೇಷ ಮಾಡಿ ಇವಾಗ ಸಿಗ್ತಲ್ಲ, ಅವಕಾಶ ಸಿಗ್ತಲ್ಲ ಅಂತ ಖುಷಿನ. ಹಾಗ ನಂಗೆ ಅವಕಾಶ ಕೊಟ್ರೆ ತುಂಬಾ ಖುಷಿ. ಎಲ್ಲ ಹೊತ್ತು ಎಲ್ಲ ವೇದಿಕೆ ದೊಡ್ಡ ವೇದಿಕೆಲ್ಲ ನಮ್ಗೆ ಆ ದೊಡ್ಡ ವೇಷ ಕೊಡಿ ಅಂತ ಹೇಳ್ಬಾರ್ದು, ನಮ್ಗೊಂದು ಕಲೀಲಿಕ್ಕೆ ಒಂದು ಅಭ್ಯಾಸಕವಾಗತ್ತಲ್ಲ, ಅವಕಾಶ ಕೊಡಿ ಅಂತ ಹೇಳುದು. ಅದನ್ನ ಟೀಕೆ ಮಾಡ್ಬೇಡ ಅಂತ ನಾ ಕೇಳ್ಕೊಳ್ಳೋದು. ನಾವು ಇಷ್ಟು ಎತ್ತರ ಬೆಳಿಲಿಕ್ಕೆ, ಯಾಕೆ ನಾ ಮುಖ್ಯವಾಗಿ ಹೇಳ್ಬೇಕಾದದ್ದು, ನಾನು ಇಷ್ಟು ಎತ್ತರ ಬೆಳಿಲಿಕ್ಕೆ ಒಂದು ನಮ್ಮ ಮನೆಯವರ ತಂದೆ ತಾಯಿಗಳ ಆಶೀರ್ವಾದ, ನನ್ನ ನಂಬಿದ ದೇವರ ಎಲ್ಲಾ ದೇವರ ಅನುಗ್ರಹ, ಮತ್ತೆ ನನ್ನ ಕಮಲಶಿಲೆ ಮೇಳದ ಧರ್ಮದ ಶಿವ ಸಚ್ಚಿದಾನಂದ ಜಾತ್ರು ನಾರಾಯಣ ಶೆಟ್ರು, ನಮ್ಮ ಮೇಳದ ಮ್ಯಾನೇಜರ್ ಸೌಡಗೋಪಾಲ್ ಅವರು, ಶನೀಶ್ವರ ಮೇಳದ ಧರ್ಮದರ್ಶಿಗಳು ಅಶೋಕ್ ಶೆಟ್ರು, ಆಮೇಲೆ ಅಲ್ಲಿಯ ಮುಕ್ತೇಶ್ವರ ಆಗ್ಲಿ, ಕಡೆಗೆ ಬಯಲಾಟದ ಎಲ್ಲಾ ಮೇಳದ ಯಜಮಾನರು ಮ್ಯಾನೇಜರ್ ಹಾಗೂ ಎಲ್ಲಾ ಮೇಳದ ಕಲಾವಿದರು, ಡೇರೆ ಮೇಳದ ಎರಡೂ ಮೇಳದ ಯಜಮಾನರು ಶನಿಗಡಿಯವರಾಗ್ಲಿ, ಕರುಣಾಕರ್ಷ್ಟರಾಗ್ಲಿ, ಅಲ್ಲಿನ ಸಮಸ್ತ ಕಲಾವಿದರು ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ನಾ ಮೇಲೆ ಬಂದೆ. ಯಾಕೆ ಕೇಳಿದ್ರೆ ಕೆಲವು ಮೇಳದಲ್ಲಿ ಇಲ್ಲ ಅವ ಬಂದ್ರೆ ಅತಿಥಿಗಾದ್ರೆ ಅವ ಬಂದ್ರೆ ನಾವು ವೇಷ ಮಾಡುದಿಲ್ಲ ಅಂತ ಹೇಳುವರು ಇದ್ದಾರೆ, ನನಗೆ ಅದನ್ನ ಯಾರು ಮಾಡಲಿಲ್ಲ, ಅವ್ರು ಬರಲಿ ತೊಂದ್ರೆ ಇಲ್ಲ, ನಂಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ರಿಂದ ನಾ ಮಾಡಿದ ಎಲ್ಲಾ ವೇಷಗಳನ್ನ ನನ್ನ ಅಭಿಮಾನಿಗಳು ಯಕ್ಷಗಾನದ ಅಭಿಮಾನಿ ಒಪ್ಪಿ ನನಗೆ ಆಶೀರ್ವಾದ ಮಾಡಿದ್ರು. ಇವರೆಲ್ಲರೂ ಸೇರಿ ನನಗೆ ವೇದಿಕೆ ಕೊಟ್ರು, ಆ ವೇದಿಕೆಯಲ್ಲಿ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳನ್ನ ಎತ್ತಿ ಹಿಡಿದ್ರು, ನೀ ಒಳ್ಳೆ ಮಾಡ್ತಾ ಇದ್ದೆ ಒಳ್ಳೆ ಮಾಡ್ತಿದ್ದೆ, ನಂಗೆ ಧೈರ್ಯ ತುಂಬಿದ್ರು. ಆ ಧೈರ್ಯದಿಂದ ನಾನು ಒಬ್ಬ ಸಾಮಾನ್ಯ ಒಂದು ಹಂತದ ಕಲಾವಿದನಾಗಿದ್ದೇನೆ, ಇನ್ನು ಅವರೆಲ್ಲರೂ ಅದೇ ರೀತಿ ಆಶೀರ್ವಾದ ಪ್ರೋತ್ಸಾಹ ಅದೇ ಅಭಿಮಾನ ಪ್ರೀತಿ ನನ್ನ ಮೇಲೆ ಇದ್ರೆ ಯಕ್ಷಗಾನದಲ್ಲಿ ನನ್ನಿಂದಾದಂತ ಯಾವುದೇ ತೊಡಕುಗಳಾಗದೆ ಇದ್ದಾಗೆ, ಯಕ್ಷಗಾನಕ್ಕೆ ಲೋಪ ಬಾರದೆ ಇದ್ದಾಗೆ, ನಾನು ಮತ್ತೆ ನಾನು ಹೇಳಿದ ಮಾತನ್ನ ಕೇಳುವ ಆಪ್ತ ಕಲಾವಿದರು ಅವರೆಲ್ಲರನ್ನು ನಾ ಚೌಕಟ್ಟು ಮೀರಿದಾಗೆ ನೋಡ್ಕೊಂಡು ಬರ್ತೇನೆ ಖಂಡಿತ. ಇದು ಪ್ರತಿಯೊಬ್ಬ ಕಲಾವಿದರು ಮಾಡ್ಬೇಕಾಗಿರೋ ಕೆಲಸ ಅಂತ ಅನ್ಸುತ್ತೆ ನನ್ಗೆ. ಖಂಡಿತ ನನ್ಗೆ ಅಭಿಮಾನಿಗಳು, ನನ್ನ ಒಡನಾಡದ ಕಲಾವಿದರು, ಎಲ್ಲಾ ಮನೆಯ ಯಜಮಾನರುಗಳೇ ನಮಗೆ ದೇವರು, ನಮ್ಮ ಮನೆಯವರು ನಾನು ನಂಬಿದ ದೇವರಾಗ ಅವರೆಲ್ಲರೂ ನನಗೆ ದೇವರು, ಅವರ ಆಶೀರ್ವಾದದಿಂದ ನಾ ಬೆಳೆದಿದ್ದೀನಿ. ನನ್ನ ದೊಡ್ಡ ಕನಸಿತ್ತು ಅದ್ ನಾನು ಹೀಗೆ ಹೇಳುದಿಲ್ಲ, ನನಗೆ ಈಡೇರ್ತದೆ ನೋಡಿ, ಈಡೇರಿದ್ಮೇಲೆ ನಾನು ಇದೇ ಕನಸಂತ ಹೇಳ್ತೇನೆ. ನಿಮ್ಮನ್ನೇ ಭೇಟಿ ಹೇಳ್ತೇನೆ. ನಂಗೂ ಒಂದು ಆಸೆ ಉಂಟು ಯಕ್ಷಗಾನದಲ್ಲಿ, ನಂಗೆ ಇಂಥದ್ದೊಂದು ಬೇಕೇನೋ ಆಸೆ ಉಂಟು, ಅಂದ್ರೆ ಯಕ್ಷಗಾನಕ್ಕೆ ನಾನು ಇಂಥದ್ದೊಂದು ತಂದಿದ್ದೇನೆ ಅನ್ನೋದು ಆಗ್ಬೇಕು. ಯಾವುದೇ ಆಗ್ಲಿ
ಯಾವುದೋ ಒಂದು ದೊಡ್ಡ ಮಟ್ಟದ ಪ್ರಶಸ್ತಿ ಆ ರೀತಿಯ ಒಂದು ಸಿದ್ಧ ಮಾದರಿಯನ್ನು ತಯಾರಿಸುವಲ್ಲಿ ಯಶಸ್ಸನ್ನು ಕಾಣಲಿ ಎನ್ನುವುದೇ ನಮ್ಮ ಆಗ್ಲಿ. ನನ್ನ ಅಭಿಮಾನಿಗಳು ಹಾಗೂ ನನ್ನ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇದ್ರೆ ಖಂಡಿತ ನನ್ನ ಯಶಸ್ಸು ಕಾಣ್ತಂತ ಆತ್ಮವಿಶ್ವಾಸ. ತುಂಬಾ ಖುಷಿಯಾದ ನಿಮ್ ಜೊತೆ ಮಾತಾಡಿ. ನಿಮಗೆ ಮತ್ತಷ್ಟು ಅವಕಾಶಗಳು, ಪ್ರಶಸ್ತಿ ಪುರಸ್ಕಾರಗಳು ಒದಗಿ ಬರಲಿ ಅಂತ ದೇವರಲ್ಲಿ ಕಲಾಭಿಮಾನಿಗಳ ಎಲ್ಲರಲ್ಲೂ ಕೂಡ ಎಲ್ಲರ ಆಶಯವೂ ಕೂಡ ಅದೇ ಆಗಿದೆ ಅಂತ ಅನ್ಕೊಂಡು ನಿಮ್ಗೆ ಹಾರೈಸ್ತಾ ನಮ್ಗೆ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನನ್ನದೊಂದು ನೀ ನನ್ನನ್ನ ಹುಡುಕಿ ನಮ್ಮ ಮನೆಗೆ ಬಂದು ನೀವು ಜನಪ್ರತಿನಿಧಿಯ ಒಂದು ಪತ್ರಿಕೆಯ ಇಲ್ಲಿ ಏನ್ ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವರಿಗೂ ಆ ಸಂಸ್ಥೆಗೂ ಸಂಸ್ಥೆಯ ಯಜಮಾನರಿಗೂ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ಯಾಕೆ ಹೇಳಿದ್ರೆ ನಮ್ಮಂತ ಕಲಾವಿದರು ನಿಮ್ಮಂತ ಮಾಧ್ಯಮದವರು ಅಭಿಮಾನಿಗಳಂದ್ರೆ ಪ್ರಚಾರ ಆಗುತ್ತೆ, ಇಲ್ಲಾಂದ್ರೆ ನಾವೇನು ಪ್ರಚಾರ ಆಗುದಿಲ್ಲ. ಹಾಗೆ ಇನ್ನಷ್ಟು ಜನರ ಕಲಾವಿದರನ್ನ ಪ್ರಚಾರ ಮಾಡುವ ಶಕ್ತಿಯನ್ನ ಆ ದೇವರು ಕೊಡ್ಲಿ. ಹಾಗೆ ನೀವು ಮಾಡಿದ ಈ ಚಾನಲ್ ಅನ್ನ ಎಲ್ಲಾ ಯಕ್ಷಗಾನದ ಅಭಿಮಾನಿಗಳು, ಎಲ್ಲಾ ಕ್ಷೇತ್ರದ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನು ಬೆಳೆಸಲಿ ಎನ್ನುವಾಗಿ ಹೇಳುತ್ತಾ ನಿಮ್ಗೂ ಅನಂತ ಅನಂತ ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.